Very good evening, everyone. So this is Dr. Nandish Kumar. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ಅಲ್ಲಿ ವೆರಿಫೈಡ್ ಎಜುಕೇಟರ್ ಆಗಿರ್ತಾನೆ. ರೈಟ್, ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಕರೆಂಟ್ ಅಫೇರ್ಸ್, ರೈಟ್, ಸೊ ಪಿ ಎಸ್ ಐ ಎಕ್ಸಾಮ್ಸ್ ಬರ್ತಾ ಇದೆ, ಹಾಗೆ ಕೆ ಪಿ ಎಸ್ ಸಿ ಪ್ರಿಲಿಮ್ಸ್ ಎಕ್ಸಾಮ್ಸ್ ಬರ್ತಾ ಇದೆ. ಸೊ ಈ ಪಿ ಅಪ್ಕಮಿಂಗ್ ಪಿ ಎಸ್ ಐ ಎಕ್ಸಾಮ್ಸ್ ಏನಿದೆ, ಜೊತೆಗೆ ಕೆ ಪಿ ಎಸ್ ಸಿ ಪ್ರಿಲಿಮ್ಸ್ ಎಕ್ಸಾಮ್ಸ್ ಅಲ್ಲಿ ಯಾವ ರೀತಿಯಾದಂತಹ ಕ್ವಶನ್ಸ್ ನ ಕೇಳ್ತಾರೆ ಅನ್ನೋ ದೃಷ್ಟಿಯಲ್ಲಿ ಇಟ್ಕೊಂಡು, ಸೊ ಆ ಎಕ್ಸಾಮ್ಸ್ಗೆ ಯಾವ ರೀತಿಯಾದಂತಹ ಕ್ವಶನ್ ಗಳನ್ನ ಕೇಳಬಹುದು ಅನ್ನೋ ದೃಷ್ಟಿಯಲ್ಲಿ ನಾನು ಕೆಲವೊಂದು ಮಾಡೆಲ್ ಕ್ವಶನ್ ಗಳನ್ನ ಫ್ರೇಮ್ ಮಾಡಿದ್ದೀನಿ. ಆ ಮಾಡೆಲ್ ಕ್ವಶನ್ ಗಳನ್ನ ನೀವು ಇಲ್ಲಿ ನೋಡ್ಬೋದು. ಸೊ ಕ್ವಶನ್ ಆನ್ಸರ್ಸ್ ಫಾರ್ಮ್ಯಾಟ್ ಅಲ್ಲಿ ಇದೆ. ಸೊ ಕರೆಂಟ್ ಅಫೇರ್ಸ್ ನಮ್ಗೆ ಪಿ ಎಸ್ ಐ ಎಕ್ಸಾಮ್ಸ್ ಆಮೇಲೆ ಪ್ರಿಲಿಮ್ಸ್ ಎಕ್ಸಾಮ್ಸ್ ಅಲ್ಲಿ ಯಾವ ರೀತಿ ಕೇಳ್ತಾರೆ, ಸೊ ಒಂದು ಕ್ವಶನ್ ಕೊಟ್ಬಿಟ್ಟು ನಾಲ್ಕು ಆಪ್ಷನ್, ಜೊತೆಗೆ ಆಪ್ಷನ್ ಗಳನ್ನ ನಾವು ಸರಿಯಾದ ಆಪ್ಷನ್ ಯಾವ್ದು ಅಂತೇಳಿ ನಾವು ಮಾರ್ಕ್ ಮಾಡ್ಬೇಕಲ್ವಾ. ಸೊ ಅದೇ ರೀತಿಯಾಗಿ ನಾನು ಇವತ್ತಿನ ಕ್ಲಾಸ್ ನಲ್ಲಿ, ಸೊ ಅಪ್ಕಮಿಂಗ್ ಪಿ ಎಸ್ ಐ ಎಕ್ಸಾಮ್ಸ್ ಯಾವ್ದು ಬರ್ತಾ ಇದೆ ಅಂದ್ರೆ ಯಾವ್ದು ಕ್ವಶನ್ ಗಳು ಇಂಪಾರ್ಟೆಂಟ್ ಇದೆ, ಸೊ ಕಳೆದ ಮೂರ್ನಾಲ್ಕು ತಿಂಗಳಲ್ಲಿ ಸೊ ಯಾವ್ದೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ, ಯಾವುದು ನಮ್ಗೆ ಪಿ ಎಸ್ ಐ ಎಕ್ಸಾಮ್ಸ್ ಮತ್ತು ಕರೆಂಟ್ ಅಫೇರ್ಸ್ ಅದು ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಅಲ್ಲಿ ಯಾವ ಕ್ವಶನ್ಸ್ ಬರಬಹುದು ಅಂತ ನಾನು ಊಹೆ ಮಾಡಿದ್ದೇನೆ. ಸ್ವಂತ ಕ್ವಶನ್ ಗಳನ್ನ ಇಲ್ಲಿ ನಾನು ಡಿಸ್ಕಷನ್ ಮಾಡ್ತಾ ಇದ್ದೇನೆ. ಸೊ ಇದು ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್. ಸೊ ನಿಮ್ಗೆ ಬೇಕಾದಂತ ಎಲ್ಲಾ ಕ್ವಶನ್ ಕೆ ಪಿ ಎಸ್ ಸಿ ರಿಲೇಟೆಡ್ ಎಲ್ಲಾ ವಿಡಿಯೋಸ್ ನಿಮ್ಗೆ ಇಲ್ಲಿ ಸಿಗ್ತಾ ಇರುತ್ತೆ, ಇದನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಇವಾಗ ನಾವು ಸೊ ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆಗ್ತಿದ್ರೆ, ಸೊ ಒಂದು 1 ಮಿನಿಟ್ ಅಥವಾ 2 ಮಿನಿಟ್ಸ್ ನಾನು ವೇಟ್ ಮಾಡ್ತೇನೆ, ಬಿಕಾಸ್ ದಿಸ್ ಇಸ್ ಸ್ಪೆಷಲ್ ಕ್ಲಾಸ್. ರೈಟ್, ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ನ ನೀವು ಜಾಯ್ನ್ ಆದ್ರೆ ಯಾವ ರೀತಿಯಾಗಿ ನೀವು ಕ್ಲಾಸ್ ಗಳನ್ನ ನಾವು ಮಾಡ್ತೀವಿ ಅನ್ನೋದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಸಿಗ್ಲಿ ಅಂತ ಹೇಳ್ಬಿಟ್ಟು ಈ ಸ್ಪೆಷಲ್ ಕ್ಲಾಸ್ ಇರುತ್ತೆ. ನಮ್ಮ ಫ್ರೆಂಡ್ಸ್ ಮತ್ತೆ ಜಾಯ್ನ್ ಆಗ್ತಾ ಇರ್ತಾರೆ. ಸೊ ಒಂದು ತಾಸಿನ ಅವಧಿ ಇರುತ್ತೆ. ಈ 1 ಅವರ್ ಅಲ್ಲಿ ನಾನು ಸುಮಾರು ಕ್ವಶನ್ ಗಳನ್ನ ನಿಮ್ ಜೊತೆ ಹಂಚ್ಕೊಳ್ತೇನೆ. ಸೊ ಅದ್ರದ್ದು ಬ್ಯಾಕ್ ಗ್ರೌಂಡ್ ಗಳನ್ನ ನಿಮ್ಗೆ ಕೊಡ್ತೇನೆ. ಸೊ ಅದ್ರ ಇನ್ಫಾರ್ಮೇಶನ್ ನೀವು ಕಲೆಕ್ಟ್ ಮಾಡ್ಕೊಂಡು ಎಕ್ಸಾಮ್ ಅಲ್ಲಿ ನೀವು ಉಪಯೋಗ ಮಾಡ್ಬೋದು. ರೈಟ್, ಸೊ ಯಾರೆಲ್ಲ ಆನ್ಲೈನ್ ಅಲ್ಲಿ ಇದ್ದೀರಾ, ನೀವು ಪ್ರಿಪೇರ್ ಆಗಿದ್ರೆ ಒಂದು ಪೆನ್ ಮತ್ತೆ ಪೇಪರ್ ತಗೊಂಡು ಕುತ್ಕೊಳ್ಬಹುದು. ಸೊ ಆನ್ಲೈನ್ ಅಲ್ಲಿ ಯಾರೆಲ್ಲ ಫ್ರೆಂಡ್ಸ್ ಇದ್ದೀರಾ, ನಂಗೊಂದು ಥಮ್ಸ್ ಅಪ್ ಮಾಡಿ. ನೀವು ಥಮ್ಸ್ ಅಪ್ ಮಾಡಿದ್ರೆ ನಂಗೆ ಗೊತ್ತಾಗುತ್ತೆ. ಸೊ ಯಾರೆಲ್ಲ ಆನ್ಲೈನ್ ಇದ್ದೀರಾ ಅಂತ ನಂಗೆ, ನೀವು ನನ್ನ ಕ್ಲಾಸ್ ಹತ್ರ ಆಡಿಯೋ ಮತ್ತೆ ವಿಡಿಯೋ ನಿಮ್ಗೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಆದ್ರೆ ನಿಮ್ಗೊಂದು ಥಮ್ಸ್ ಅಪ್ ಮಾಡಿ. ನನ್ನ ಆಡಿಯೋ ಮತ್ತೆ ವಿಡಿಯೋ ನಿಮ್ಗೆ ಕ್ಲಾರಿಟಿ ಸಿಗ್ತಾ ಇದೆ ಅಂತಂದ್ರೆ ನಂಗೊಂದು ಥಮ್ಸ್ ಅಪ್ ಮಾಡಿ. ಸೊ ಅದರ್ವೈಸ್ ಆಲ್ಮೋಸ್ಟ್ ನಮ್ಗೆ 12 ಜನ ಸ್ಟೂಡೆಂಟ್ಸ್ ಜಾಯ್ನ್ ಆಗ್ತಾ ಇದಾರೆ. ಎಸ್, ಫರ್ದರ್ ಎಲ್ಲ ಜಾಯ್ನ್ ಆಗ್ತಾ ಇದಾರೆ. ಸೊ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ ಇವಾಗ. ಸೊ ಕ್ವಶನ್ಸ್ ಗಳನ್ನ ನಾವು ನೋಡ್ತಾ ಹೋಗೋಣ. ಫಸ್ಟ್ ಕ್ವಶನ್, ರೈಟ್, ಫಸ್ಟ್ ಕ್ವಶನ್ ಆಫ್ ದಿ ನೈಟ್ ನೋಡ್ತಾ ಇದೀವಿ ನಾವಿಲ್ಲಿ. ಇಂಡಿಯಾ ಹ್ಯಾಸ್ ಕಂಡಕ್ಟೆಡ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಮಿಲಿಟರಿ ಅಫೆನ್ಸಿವ್ ಇನ್ ಸಿರಿಯಾ. ಇಂಡಿಯಾ ಹ್ಯಾಸ್ ಕಂಡೆಮ್ಡ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್ ಮಿಲಿಟರಿ ಅಫೆನ್ಸಿವ್ ಇನ್ ಸಿರಿಯಾ. ಅಂದ್ರೆ ಸಿರಿಯಾ ದೇಶದ ಏನಿದೆ, ಆ ಸಿರಿಯಾ ದೇಶದ ಮೇಲೆ ಈ ಕೆಳಗಿನ ಯಾವುದೋ ಒಂದು ರಾಷ್ಟ್ರ ಏನ್ ಮಾಡಿದೆ ಅಂದ್ರೆ ದಾಳಿ ಮಾಡಿದೆ. ಆ ದಾಳಿಯನ್ನ ಏನ್ ಮಾಡಿದೆ ಅಂತಂದ್ರೆ ಭಾರತ ದೇಶ ಖಂಡಿಸಿದೆ. ರೈಟ್, ಸೊ ಸಿರಿಯಾ ದೇಶ ಎಲ್ಲಿದೆ ಅಂತಂದ್ರೆ, ಸೊ ನಮ್ಮ ಮೆಡಿಟೇರಿಯನ್ ಸಮುದ್ರ ಹತ್ರ ಬರುವಂತಹ ಒಂದು ದೇಶ ಇದು. ಅದ್ರ ಬಗ್ಗೆ ನಾವು ಫರ್ದರ್ ಡಿಸ್ಕಷನ್ ಮಾಡೋಣ. ಸೊ ಸಿರಿಯಾ ದೇಶದಲ್ಲಿ ಈ ಕೆಳಗಿನ ಯಾವ ರಾಷ್ಟ್ರಗಳು ಏನ್ ಮಾಡಿದವೆ, ಯುದ್ಧವನ್ನ ಸಾರಿದವೆ ಅಥವಾ ಡಿಸ್ಟರ್ಬೆನ್ಸ್, ಅಲ್ಲಿ ಇರ್ತಕ್ಕಂತ ಗವರ್ನಮೆಂಟ್ ಗೆ ಡಿಸ್ಟರ್ಬೆನ್ಸ್ ಅನ್ನ ಮಾಡಿದವೆ. ಅವ್ರು ಹೋಗಿ ಈಗ ಇಂಡಿಯಾ ಪಾಕಿಸ್ತಾನ್, ಪಾಕಿಸ್ತಾನದವ್ರು ಇಂಡಿಯಾದವ್ರಿಗೆ ಸೀಸ್ ಫೈರ್ ವಯೋಲೇಷನ್ಸ್ ಮಾಡ್ತಾರಲ್ಲ, ಸೀಸ್ ಲೈನ್ ಅದು ಅಂದ್ರೆ ಯುದ್ಧ ದಾಳಿ ಮಾಡ್ತಾರೆ. ಅದೇ ರೀತಿ ಸಿರಿಯಾದಲ್ಲಿ ಈ ಕೆಳಗಿನ ಯಾವ ರಾಷ್ಟ್ರವು ಮೂಗು ತೋರಿಸಿದೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದೀನಿ. ಆ ಪ್ರಕ್ರಿಯೆನ ಭಾರತ ಖಂಡಿಸಿದೆ. ರೈಟ್, ಸೊ ಆಪ್ಷನ್ ನ ಕೊಡ್ತಾ ಇದ್ದೀನಿ ನಾನು ನಿಮ್ಗೆ ಇಲ್ಲಿ. ರೈಟ್, ಸೊ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕ್ಬೋದು. ರೈಟ್, ಅಥವಾ ನಿಮ್ಗೆ ನಿಮ್ಮ ವಿಡಿಯೋ ಮೇಲ್ಗಡೆ ಅಥವಾ ನಿಮ್ಮ ವಿಡಿಯೋದಲ್ಲಿ ನಿಮ್ಗೆ ಕೆಳಗೆ ಸೆಕ್ಷನ್ ಅಲ್ಲಿ ನಿಮ್ಗೆ ಪೋಲ್ ಸಿಗ್ತಾ ಇದೆ ಯಾವ ದೇಶ ಅಂತ ಹೇಳ್ಬಿಟ್ಟು. ಸೊ ಸೌದಿ ಅರೇಬಿಯಾ, ಟರ್ಕಿ, ಯುಎಸ್ಎ, ಇಸ್ರೇಲ್, 4 ದೇಶಗಳ ಹೆಸರನ್ನ ಕೊಟ್ಟಿದ್ದೀನಿ ನಾನು ಇಲ್ಲಿ. ರೈಟ್, ಸೊ ಆನ್ಸರ್ ಅನ್ನ ನೋಡೋಣ. ಈ ಪೋಲ್ ಎಂಡ್ ಆಗ್ತಿದ್ದ ಹಾಗೆ ನಾನು ಆನ್ಸರ್ ಅನ್ನ ಡಿಸ್ಕಷನ್ ಮಾಡ್ತೀನಿ. ಫರ್ದರ್ ಆ ಸಿರಿಯಾ ಎಲ್ಲಿದೆ, ಟರ್ಕಿ ಆನ್ಸರ್ ಯಾವ್ದು ಅಂತ ನೋಡ್ಬಿಟ್ಟು ಮುಂದೆ ಯಾವ ಕಂಟ್ರಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಡಿಟೇಲ್ ಡಿಸ್ಕಷನ್ಸ್ ಹೋಗೋಣ. ರೈಟ್, ಸೊ ನಿಮ್ಗೆ ಆನ್ಸರ್ ಗೊತ್ತಿತ್ತು ಅಥವಾ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ನೀವು ಇಲ್ಲಿ ಕಮೆಂಟ್ ಸೆಷನ್ ಇರುತ್ತೆ ನೋಡಿ, ನನ್ನ ವಿಡಿಯೋ ಕಾಣ್ತಾ ಇದೆಯಲ್ಲ ಅದ್ರ ಕೆಳಗಡೆ ನಿಮ್ಗೆ ಕಮೆಂಟ್ ಸೆಷನ್ ಇರುತ್ತೆ. ಆ ಕಮೆಂಟ್ ಸೆಷನ್ ಅಲ್ಲಿ ನಿಮ್ಗೆ ಫರ್ದರ್ ಆಡೆಡ್ ಇನ್ಫಾರ್ಮೇಶನ್ ಗೊತ್ತಿತ್ತಂದ್ರೆ ನೀವು ಆ ಇನ್ಫಾರ್ಮೇಶನ್ ಅನ್ನ ನೀವು ಮತ್ತೆ ವಾಪಸ್ ಶೇರ್ ಮಾಡ್ಬೋದು ನಮ್ ಜೊತೆ. ರೈಟ್, ಸೊ ಆನ್ಸರ್ ನ ನೋಡೋಣ. ಆನ್ಸರ್ ಬಂದ್ಬಿಟ್ಟು ಆನ್ಸರ್ ಬಿ ಅಂದ್ರೆ ಟರ್ಕಿ. ರೈಟ್, ಸೊ ಇಂಡಿಯಾ ಹ್ಯಾಸ್ ಕಂಡೆಮ್ಡ್ ಟರ್ಕಿ ಫಾರ್ ಇಟ್ಸ್ ಯುನಿಲಾಟ್ರಲ್ ಮಿಲಿಟರಿ ಅಫೆನ್ಸಿವ್ ಇನ್ ನಾರ್ತ್ ಈಸ್ಟ್ ಸಿರಿಯಾ. ಇಂಡಿಯಾ ಹ್ಯಾಸ್ ಕಾಲ್ಡ್ ಆನ್ ಟರ್ಕಿ ಟು ಎಕ್ಸರ್ಸೈಸ್ ರಿಸ್ಟ್ರೈಂಟ್ ಅಂಡ್ ರೆಸ್ಪೆಕ್ಟ್ ರಷ್ಯಾಸ್ ಸಿರಿಯಾಸ್ ಸವರ್ನಿಟಿ ಅಂಡ್ ಟೆರಿಟರಿ ಇಂಟಿಗ್ರಿಟಿ. ನೋಡಿ, ಇದು ನಮ್ಮ ಭಾರತ, ದಿಸ್ ಇಸ್ ಇಂಡಿಯಾ.
ರೈಟ್. ಸೊ ಪೆನ್ ಕಲರ್ ಚೇಂಜ್ ಮಾಡ್ಕೊಳ್ತಾನೆ. ಭಾರತದಿಂದ ಪಶ್ಚಿಮ ಭಾಗಕ್ಕೆ ಹೋಗ್ತಾ ಇದು ಅರಬ್ಬಿ ಸಮುದ್ರ ಆಗಿರುತ್ತೆ. ದಿಸ್ ಇಸ್ ಅರಬಿಯನ್ ಸಿ ರೈಟ್. ಸೊ ದಿಸ್ ಇಸ್ ಪಾಕಿಸ್ತಾನ್. ಪಾಕಿಸ್ತಾನಕ್ಕೆ ಗಡಿ ಭಾಗವನ್ನು ಹೊಂದಿಕೊಂಡು ಇರಾನ್ ದೇಶ ಇದೆ. ಇರಾನ್ ದೇಶಕ್ಕೆ ಹೊಂದಿಕೊಂಡು ಇರಾಕ್, ಸಿರಿಯಾ ರೈಟ್. ಸೊ ಸಿರಿಯಾ ದೇಶ ನಮ್ಗೆ ಇಲ್ಲಿ ಕಂಡು ಬರುತ್ತೆ. ಸೊ ಈ ಸಿರಿಯಾ ದೇಶದಲ್ಲಿ ಈ ಉತ್ತರ ಭಾಗ ಏನಿದೆ, ಈ ಉತ್ತರ ಭಾಗದ ಭಾಗವನ್ನ ಏನ್ ಮಾಡ್ತಿದ್ದಾರೆ, ಟರ್ಕಿ ದೇಶದವರು ಅವಾಗವಾಗ ಅತಿಕ್ರಮಣವನ್ನ ಮಾಡ್ಕೊಳ್ತಾ ಇದಾರೆ ರೈಟ್. ಸೊ ಟರ್ಕಿ ದೇಶದವರು ಈ ಸಿರಿಯಾವನ್ನ ಅತಿಕ್ರಮಣ ಮಾಡ್ಕೊಳ್ಳೋದ್ರಿಂದ ಸೊ ಆತರ ಮಾಡಬಾರ್ದು. ಸಿರಿಯಾ ದೇಶದ ಏನ್ ಗಡಿ ಭಾಗ ಇದೆ ಆ ಗಡಿ ಭಾಗಕ್ಕೆ ನೀವು ರೆಸ್ಪೆಕ್ಟ್ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಇಂಡಿಯಾದವರು ಹೇಳ್ತಾ ಇದಾರೆ ರೈಟ್. ಇಲ್ಲಿ ಈ ಸಿರಿಯಾ ದೇಶ ಇದೆಯಲ್ಲ, ಇದು ಮೆಡಿಟೇರಿಯನ್ ಸಮುದ್ರಕ್ಕೆ ರೈಟ್. ಇದು ಮೆಡಿಟೇರಿಯನ್ ಸಮುದ್ರ, ಇದು ದಿಸ್ ಇಸ್ ಮೆಡಿಟೇರಿಯನ್ ಸಿ. ಸೊ ಮೆಡಿಟೇರಿಯನ್ ಸಮುದ್ರಕ್ಕೆ ಗಡಿ ಭಾಗವನ್ನು ಹೊಂದಿರತಕ್ಕಂತ ಏಷ್ಯಾದ ನಾಲ್ಕು ರಾಷ್ಟ್ರಗಳಲ್ಲಿ ಒಂದು ರಾಷ್ಟ್ರ ರೈಟ್. ಇದರ ಅರ್ಥ ಏನಾಯ್ತು ನೋಡಿ, ಇದು ಮೆಡಿಟೇರಿಯನ್ ಸಮುದ್ರ, ಇದು ಕೆಳಗಡೆ ಇರತಕ್ಕಂಥದ್ದು ಆಫ್ರಿಕಾ ಭಾಗ, ಇದು ನಮ್ಮ ಏಷ್ಯಾ ಭಾಗ. ಮೆಡಿಟೇರಿಯನ್ ಸಮುದ್ರದ ಪೂರ್ವ ದಿಕ್ಕಿನಲ್ಲಿ ನಮ್ಮ ಏಷ್ಯಾ ಭಾಗ ಬರುತ್ತೆ. ಈ ಏಷ್ಯಾ ಭಾಗದಲ್ಲಿ ಟರ್ಕಿ ರೈಟ್. ಸೊ ಟರ್ಕಿ ದೇಶ, ಅದಾದ್ಮೇಲೆ ಸಿರಿಯಾ, ಸಿರಿಯಾ ಆದ್ಮೇಲೆ ಲೆಬನಾನ್ ದೇಶ, ಲೆಬನಾನ್ ಅದಾದ್ಮೇಲೆ ಇಸ್ರೇಲ್. ಈ ನಾಲ್ಕು ದೇಶಗಳು ಮಾತ್ರ ಏನಾಗಿದಾವೆ, ಮೆಡಿಟೇರಿಯನ್ ಸಮುದ್ರಕ್ಕೆ ಗಡಿ ಭಾಗವನ್ನ ಹೊಂದಿದಾವೆ ರೈಟ್. ಟರ್ಕಿ, ಸಿರಿಯಾ, ಲೆಬನಾನ್ ಮತ್ತೆ ಇಸ್ರೇಲ್, ಈ ನಾಲ್ಕು ರಾಷ್ಟ್ರಗಳು ಮೆಡಿಟೇರಿಯನ್ ಸಮುದ್ರಕ್ಕೆ ಗಡಿ ಭಾಗವನ್ನು ಹೊಂದಿದಾವೆ. ನೋಡಿ, ನಾವಿಲ್ಲಿ ಸಿರಿಯಾ ಬಗ್ಗೆ ಮಾತಾಡ್ತಿದೀವಿ ಕರೆಂಟ್ ಅಫೇರ್ಸ್ ಅಲ್ಲಿ, ಬಟ್ ಸಿರಿಯಾ ಕರೆಂಟ್ ಅಫೇರ್ಸ್ ಅನ್ನ ಬರೀ ಡೈರೆಕ್ಟ್ ಆಗಿ ಇದನ್ನೇ ತರ ಕೇಳಲ್ಲ, ಅವ್ನು ಯಾತ್ರ ಕೇಳ್ಬಿಡ್ತಾನೆ ಅಂತಂದ್ರೆ, ಮೆಡಿಟೇರಿಯನ್ ಸಮುದ್ರಕ್ಕೆ ಗಡಿ ಭಾಗವನ್ನು ಹೊಂದಿದ ರಾಷ್ಟ್ರ, ಹೊಂದದೇ ಇರುವ ರಾಷ್ಟ್ರ ಅಂತ ಹೇಳ್ಬಿಟ್ಟು ಅವ್ನು ಕೇಳ್ತಾನೆ ರೈಟ್. ಸೊ ಮೆಡಿಟೇರಿಯನ್ ಸಮುದ್ರಕ್ಕೆ ನಾಲ್ಕು ರಾಷ್ಟ್ರಗಳು, ನಾಲ್ಕು ಏಷ್ಯಾದ ರಾಷ್ಟ್ರಗಳು ಗಡಿ ಭಾಗವನ್ನು ಹೊಂದಿದವೆ. ಒಂದು ಟರ್ಕಿ, ಎರಡನೇದು ಸಿರಿಯಾ, ಮೂರನೇದು ಲೆಬನಾನ್. ಇದು ಲೆಬನಾನ್ ರಾಷ್ಟ್ರ ಇದು ಅಲ್ ರೈಟ್. ಸೊ ಇದು ಮೂರನೇ ರಾಷ್ಟ್ರ ಏನಿದೆ, ಇದು ಲೆಬನಾನ್ ರಾಷ್ಟ್ರ. ಇದ್ರ ಕೆಳಗಡೆ ಇರತಕ್ಕಂಥದ್ದು ಇಸ್ರೇಲ್ ರಾಷ್ಟ್ರ ರೈಟ್. ನೋಡಿ, ಅವನು ಕೆಪಿಎಸ್ಸಿ ಎಕ್ಸಾಮ್ ಅಲ್ಲಿ ಜೊತೆಗೆ ಯುಪಿಎಸ್ಸಿ ಎಕ್ಸಾಮ್ ಅಲ್ಲಿ ಕೂಡ ಈ ಕ್ವಶನ್ ಸ್ಮಾರ್ಟ್ಸ್ಲಿ ಕೇಳಿದಾನೆ. ಅವನು ಅದ್ರ ಜೊತೆ ಏನ್ ಮಾಡ್ತಾನೆ, ಜೋರ್ಡಾನ್ ಕಂಟ್ರಿ ಸೇರ್ಸ್ಬಿಡ್ತಿದ್ದಾನೆ ರೈಟ್. ಲಾಸ್ಟ್ ಇಯರ್ 2014 ಬ್ಯಾಚ್ ಅಲ್ಲಿ, 2014 ಅಲ್ಲಿ ಕೆಎಎಸ್ ಎಕ್ಸಾಮ್ ಅಲ್ಲಿ ಕೇಳಿದ್ದ, ಈ ಕೆಳಗಿನ ಯಾವ ರಾಷ್ಟ್ರವು ಮೆಡಿಟೇರಿಯನ್ ಸಮುದ್ರಕ್ಕೆ ಗಡಿ ಭಾಗವನ್ನು ಹೊಂದಿಲ್ಲ ಅಂತ ಕೇಳಿದ್ದ. ಸೊ ಜೋರ್ಡಾನ್ ಅಲ್ಲಿ ಆಪ್ಷನ್ ಇತ್ತು. ಸೊ ಜೋರ್ಡಾನ್ ಏನಿದೆ, ಈ ಜೋರ್ಡಾನ್ ಭಾಗ ಅದು ಮೆಡಿಟೇರಿಯನ್ ಸಮುದ್ರಕ್ಕೆ ಗಡಿ ಭಾಗವನ್ನ ಹೊಂದಿಲ್ಲ ರೈಟ್. ಸೊ ಸಿರಿಯಾದಲ್ಲಿ ನಾವು ನೋಡ್ತಾ ಇದೀವಿ, ಈ ಸಿರಿಯಾದಲ್ಲಿ ಈ ಭಾಗವನ್ನ ಯಾರು ಟರ್ಕಿ ದೇಶದವರು ಅತಿಕ್ರಮಣ ಮಾಡ್ಕೊಂಡಿದ್ರು, ಇದರ ವಿರುದ್ಧವಾಗಿ ಭಾರತ ಖಂಡನೆಯನ್ನ ಮಾಡಿತ್ತು ರೈಟ್. ಐ ಗೆಸ್ ಈ ಮೆಡಿಟೇರಿಯನ್ ಸಮುದ್ರದ ಗಡಿ ಭಾಗವನ್ನ ನಾನೇನು ಎಕ್ಸ್ಪ್ಲೇನ್ ಮಾಡಿದೀನಿ, ಇದು ನಿಮ್ಗೆ ಅರ್ಥ ಆಗಿದ್ರೆ ನಂಗೊಂದು ಥಮ್ಸ್ ಅಪ್ ಇಲ್ಲಿ ಕೆಳಗಡೆ ನಿಮ್ಗೆ ಥಮ್ಸ್ ಅಪ್ ಬಟನ್ ಇರುತ್ತೆ. ಸೊ ಅಥವಾ ಒಂದು ಇಮೋಜಿ ಇರುತ್ತೆ, ಆ ಇಮೋಜಿನ ನೀವು ಪ್ರೆಸ್ ಮಾಡ್ಬೋದು ರೈಟ್. ಸೊ ಯಾರೆಲ್ಲ ಫ್ರೆಂಡ್ಸ್ ಆನ್ಲೈನ್ ಇದ್ದೀರಾ, ಆನ್ಲೈನ್ ಅಲ್ಲಿ ಯಾರೆಲ್ಲ ಇದ್ದೀರಾ, ನಿಮ್ಗೆ ಥಮ್ಸ್ ಅಪ್ ಮಾಡಿ, ಸೊ ದಾಟ್ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದೀರ ಅಂತ ನಮ್ಗೆ ಗೊತ್ತಾಗುತ್ತೆ. ಅಥವಾ ನಾನು ಕ್ವಶನ್ ಕೇಳಿದ್ರೆ ಅದಕ್ಕೆ ಆನ್ಸರ್ ಮಾಡ್ಬೇಕು ನೀವು ರೈಟ್. ಓಕೆ, ಇಲ್ಲಿ ಇನ್ನೊಂದು ಜನಾಂಗ ಇದೆ, ಒಂದು ಕುರ್ದ್ ಜನಾಂಗ ಅಂತ ಇದೆ ರೈಟ್. ಕುರ್ದ್ ರೈಟ್, ಒಂದು ಕುರ್ದ್ ಜನಾಂಗ ಅಂತ ಇದೆ. ಆ ಕುರ್ದ್ ಜನಾಂಗ ಎಲ್ಲೆಲ್ಲಿ ಇದಾರೆ ಅಂತಂದ್ರೆ, ಸಿರಿಯಾ ರೈಟ್, ಸಿರಿಯಾ, ಇರಾನ್, ಇರಾಕ್, ಟರ್ಕಿ, ಈ ಪ್ರದೇಶದಲ್ಲಿ ಕಂಡು ಬರುವಂತ ಒಂದು ಜನಾಂಗ ಅದು ರೈಟ್. ಈ ಪ್ರದೇಶದಲ್ಲಿ ಒಂದು ಜನಾಂಗ ಕಂಡು ಬರುತ್ತೆ. ಆ ಜನಾಂಗದ ಹೆಸರು ಏನಂದ್ರೆ ಕುರ್ದ್ ಜನಾಂಗ ಅಂತ ರೈಟ್. ಕುರ್ದ್ ಜನಾಂಗ ಟರ್ಕಿ, ಸಿರಿಯಾ, ಇರಾಕ್, ಇರಾನ್, ಈ ನಾಲ್ಕು ರಾಷ್ಟ್ರಗಳಲ್ಲಿ ಅವರು ಹಬ್ಕೊಂಡಿದ್ದಾರೆ. ನಾವು ಹೇಗೆ, ನಾವು ಕರ್ನಾಟಕದಲ್ಲಿ ನಮ್ಮ ಭಾರತ ದೇಶದಲ್ಲಿ ನಾವು ತಗೊಂಡಾಗ ಯಾವ ರೀತಿ ನಾವು ಕುರುಬರು ಲಿಂಗಾಯತರು ಅಂತೆಲ್ಲ ಹೇಳ್ತೀವಲ್ಲ, ಅದೇ ರೀತಿ ಒಕ್ಕಲಿಗರು ಅಂತ ನಾವು ಯಾವ ರೀತಿ ಕರ್ನಾಟಕದಲ್ಲಿ ಹೇಳ್ತೀವಿ, ಅದೇ ರೀತಿ ಕುರ್ದ್ ಜನಾಂಗ ಎಲ್ಲಿದೆ ಅಂತಂದ್ರೆ ಈ ಟರ್ಕಿ, ಸಿರಿಯಾ, ಇರಾಕ್, ಇರಾನ್, ಈ ನಾಲ್ಕು ರಾಷ್ಟ್ರಗಳಲ್ಲಿ ಹಬ್ಕೊಂಡಿದ್ದಾರೆ. ಸೊ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ನಮ್ಗೆ ಸಪರೇಟ್ ಆಗಿ ಒಂದು ರಾಷ್ಟ್ರವನ್ನ ನಿರ್ಮಾಣ ಮಾಡ್ಕೊಡ್ಬೇಕು ಅಂತ, ಕುರ್ದಿಸ್ತಾನ್ ಅನ್ನ ನಿರ್ಮಾಣ ಮಾಡ್ಕೊಡ್ಬೇಕು ಅಂತ ಬೇಡಿಕೆನ ಇಟ್ಟಿದ್ದಾರೆ ರೈಟ್. ಇದರಂತ ಯಾತ್ರ ಕೇಳ್ತಾರೆ ಅಂದ್ರೆ, ಕುರ್ದ್ ಜನಾಂಗ ಯಾವ ರಾಷ್ಟ್ರಗಳಲ್ಲಿ ಹಬ್ಬಿದ್ದಾರೆ ಅಂತ ಕೇಳ್ಬೋದು ಎಕ್ಸಾಮ್ ಅಲ್ಲಿ. ಇತ್ತೀಚೆಗೆ ತುಂಬಾ ನ್ಯೂಸ್ ಅಲ್ಲಿ ಇದೆ, ಕುರ್ದಿಸ್ತಾನ್ ರೈಟ್, ಕುರ್ದಿಸ್ತಾನ್ ಅಂತ ಹೇಳ್ಬಿಟ್ಟು ನಮ್ಗೆ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ದಾರೆ. ಇದನ್ನ ಕೋಡ್ ವರ್ಡ್ ನಾನು ಮಾಡಿದೀನಿ, ನಾನು ನೆನ್ಪಿಟ್ಕೊಳ್ಳಿ, ಸಿಟಿ ಅಂತೇಳಿ ನೆನ್ಪಿಟ್ಕೊಳ್ಳಿ. ಬಟ್ ಇಲ್ಲಿ ಸಿ ಅಂದ್ರೆ ಸಿಟಿ ಅಂತಂದ್ರೆ ಎಸ್ ಐ ಟಿ ಐ ಅಂತ ಅರ್ಥ. ಎಸ್ ಅದು ಸಿ ಐ ಟಿ ವೈ ಅಲ್ವಾ ಸಿಟಿ, ದಟ್ ನಾಟ್ ದಟ್ ಸಿಟಿ, ಎಸ್ ಐ ಟಿ ಐ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಳ್ಳಿ, ಸಿಟಿ ಅಂತ ಹೇಳ್ಬಿಟ್ಟು. ಎಸ್ ಅಂದ್ರೆ ಸಿರಿಯಾ, ಐ ಅಂದ್ರೆ ಇರಾಕ್, ಟಿ ಅಂದ್ರೆ ಟರ್ಕಿ, ಇನ್ನೊಂದ್ ಐ ಅಂದ್ರೆ ಇರಾನ್. ಈ ನಾಲ್ಕು ರಾಷ್ಟ್ರಗಳಲ್ಲಿ ಕುರ್ದ್ ಜನಾಂಗದವರು ಏನಾಗಿದ್ದಾರೆ, ವಾಸ ಮಾಡ್ತಾ ಇದ್ದಾರೆ. ಅವರು ಹೊಸದಾಗಿ ಏನ್ ಕೇಳ್ತಾ ಇದಾರೆ, ಕುರ್ದಿಸ್ತಾನ್ ಅನ್ನ ಮಾಡ್ಕೊಡಿ ಅಂತ ಕೇಳ್ತಾ ಇದಾರೆ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೋಬೇಕು ರೈಟ್. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫಸ್ಟ್ ಥಿಂಗ್ ಏನ್ ಹೇಳಿದಾರೆ ಇಲ್ಲಿ, ಸಿರಿಯಾ ಮತ್ತು ಟರ್ಕಿ ನಡುವೆ ಜಗಳ ನಡೀತಾ ಇದೆ ಅಂತ ಹೇಳಿದೆ. ಎರಡನೇ ತಿಂಗು ಮೆಡಿಟೇರಿಯನ್ ಸಮುದ್ರಕ್ಕೆ ಈ ನಾಲ್ಕು ರಾಷ್ಟ್ರಗಳು ಗಡಿ ಭಾಗವನ್ನ ಹೊಂದಿದವೆ ಅಂತ ಹೇಳಿದೆ. ಇನ್ನು ಮೂರನೇ ಭಾಗ ಏನು, ಕುರ್ದ್ ಜನಾಂಗದ ಬಗ್ಗೆ ಹೇಳಿದೆ. ಕುರ್ದಿಸ್ತಾನ್ ರೈಟ್, ಕುರ್ದಿಸ್ತಾನ್ ಅನ್ನೋಂಥದ್ದು ಈ ನಾಲ್ಕು ರಾಷ್ಟ್ರಗಳಲ್ಲಿ ಹಬ್ಬಿರುತ್ತೆ ಅನ್ನೋಂಥದ್ದು ಇಂಪಾರ್ಟೆಂಟ್. ಅದಾದ್ಮೇಲೆ ನೋಡಿ ಇಲ್ಲಿ, ಸೊ ಇಲ್ಲಿ ಒಂದು ಜನ ನೋಡಿ ಯಾವ ತರ ಇದೆ, ವಿ ಶೇಪ್ ಇದೆಯಲ್ಲ ಅಲ್ಲಿ, ಇಲ್ಲೊಂದು ಸಮುದ್ರ ಇದೆಯಲ್ಲ,
ಒಂದು ಇಲ್ಲೋ ಇದು ಇದಕ್ಕೆ ನಾವು ಪರ್ಷಿಯನ್ ಗಲ್ಫ್ ಅಂತ ಹೇಳ್ತೀವಿ. ಈ ಸಮುದ್ರವನ್ನ ನಾವು ಪರ್ಷಿಯನ್ ಗಲ್ಫ್ ಅಂತ ಹೇಳ್ತೀವಿ. ನೋಡಿ, ಗಲ್ಫ್ ಅಂತಂದ್ರೆ ಈ ವಿ ಆಕಾರದಲ್ಲಿ ಸಮುದ್ರದ ನೀರು ಇತ್ತಂದ್ರೆ ಅದನ್ನ ನಾವು ಗಲ್ಫ್ ಅಂತ ಹೇಳ್ತೀವಿ. ರೈಟ್, ಇದನ್ನ ನಾವು ರೆಡ್ ಸಿ ಅಂತ ಹೇಳ್ತೀವಿ. ರೈಟ್, ದಿಸ್ ಈಸ್ ರೆಡ್ ಸಿ, ದಿಸ್ ಈಸ್ ಗಲ್ಫ್. ಸೊ ಇಲ್ಲಿ ಗಲ್ಫ್ ಈ ಕಂಟ್ರಿಗಳನ್ನೇ, ಇಲ್ಲಿರುವ ರಾಷ್ಟ್ರಗಳನ್ನ ನಾವೇನಂತ ಕರಿತೀವಿ ಅಂದ್ರೆ ಗಲ್ಫ್ ಕಂಟ್ರೀಸ್ ಅಂತ ಕರಿತೀವಿ ಅಲ್ವಾ. ನಮ್ಮ ಪಶ್ಚಿಮ ಕರಾವಳಿಯಲ್ಲಿ ನಮ್ಗೆ ಮಂಗಳೂರು, ಈ ಕೇರಳದವ್ರು ಏನ್ ಮಾಡ್ತಾರೆ, ನಾವು ಗಲ್ಫ್ ಕಂಟ್ರಿಗೆ ಹೋಗಿ ವರ್ಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಗಲ್ಫ್ ಕಂಟ್ರಿಗೆ ಹೋಗಿ ವರ್ಕ್ ಮಾಡ್ತೀವಿ, ಇದರ ಅರ್ಥ ಏನಂತಂದ್ರೆ ಇಲ್ಲಿರ್ತಕ್ಕಂಥ ಒಮನ್, ಸೌದಿ ಅರೇಬಿಯಾ, ಇಲ್ಲಿರ್ತಕ್ಕಂಥ ಸೊ ಬೆಹರನ್ ಇರ್ಬೋದು, ಇಲ್ಲಿರ್ತಕ್ಕಂಥ UAE ಇರ್ಬೋದು, ಈ ರಾಷ್ಟ್ರಗಳಿಂದ ಹೋಗಿ ಅವ್ರು ವರ್ಕ್ ಮಾಡ್ತಾ ಇರ್ತಾರೆ. ರೈಟ್, ಇಲ್ಲಿ ನೋಡಿ, ಇಲ್ಲೊಂದು ಜಲಸಂಧಿ ಇದೆ ನೋಡಿ, ಜಲಸಂಧಿ ಇದೆ ಅಲ್ವಾ. ರೈಟ್, ಇಲ್ಲೊಂದು ಜಲಸಂಧಿ ಇದೆ. ಜಲಸಂಧಿ ಅಂದ್ರೆ ಏನಂದ್ರೆ ಒಂದು ನೀರಿನ ಚಿಕ್ಕ ಮಾರ್ಗ, ಸ್ಟ್ರೈಟ್ ಅಂತ ಹೇಳ್ತೀವಿ, ಒಂದು ಚಿಕ್ಕ ನೀರಿನ ಮಾರ್ಗ ಎರಡು ಮಹಾಸಾಗರಗಳನ್ನ, ಅಂದ್ರೆ ಇದು ಪರ್ಷಿಯನ್ ಗಲ್ಫ್, ಸೊ ದಿಸ್ ಈಸ್ ಅರೇಬಿಯನ್ ಸಿ. ರೈಟ್, ಸೊ ಇದು ಅರಬ್ಬಿಯ ಸಮುದ್ರ, ಇದು ಅರೇಬಿಯನ್ ಸಿ, ಇದು ಪರ್ಷಿಯನ್ ಗಲ್ಫ್. ಸೊ ಒಂದು ಚಿಕ್ಕ ಜಲಸಂಧಿ ಎರಡು, ಅಥವಾ ಒಂದು ಚಿಕ್ಕ ಜಾಗ, ಚಿಕ್ಕ ನೀರಿನ ಮಾರ್ಗ ಎರಡು ಮಹಾಸಾಗರಗಳನ್ನ ಜೋಡಿಸ್ತಾ ಇದ್ರೆ ಅವುಗಳನ್ನ ನಾವೇನ್ ಕರಿತೀವಿ ಅಂದ್ರೆ ಸ್ಟ್ರೇಟ್ ಅಂತ ಕರಿತೀವಿ, ಅಥವಾ ಅದನ್ನ ನಾವು ಜಲಸಂಧಿ ಅಂತ ಹೇಳ್ತೀವಿ ಕನ್ನಡದಲ್ಲಿ. ರೈಟ್, ಜಲಸಂಧಿ ಅಥವಾ ಸ್ಟ್ರೇಟ್ ಅಂದ್ರೆ ಏನಂದ್ರೆ ಎರಡು ಮಹಾಸಾಗರಗಳನ್ನ ಕೂಡಿಸುವಂತಹ ಚಿಕ್ಕ ಜಲ ಮಾರ್ಗಕ್ಕೆ ನಾವೇನ್ ಕರಿತೀವಿ, ಜಲಸಂಧಿ ಅಂತ ಕರಿತಾ ಇದ್ವಿ. ಸೊ ಈ ಜಲಸಂಧಿಗೆ ನಾವೇನ್ ಅಂತೀವಿ ಅಂದ್ರೆ ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಂತ ಹೇಳ್ತೀವಿ. ರೈಟ್, ರೈಟ್, ಸ್ಟ್ರೇಟ್ ಆಫ್ ಹಾರ್ಮೋಸ್ ಯಾವ್ದನ್ನ ಕನೆಕ್ಟ್ ಮಾಡುತ್ತಂದ್ರೆ ಪರ್ಷಿಯನ್ ಗಲ್ಫ್ ಮತ್ತೆ ಅರಬ್ಬಿ ಸಮುದ್ರವನ್ನ ಕನೆಕ್ಟ್ ಮಾಡ್ತಾ ಇದೆ. ವೆರಿ ವೆರಿ ಇಂಪಾರ್ಟೆಂಟ್, ಲಾಸ್ಟ್ ಇಯರ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ರೈಟ್, ಸೊ ಮ್ಯಾಚ್ ದ ಫಾಲೋಯಿಂಗ್ ಹೇಳ್ತಾರೆ. ಸೊ ಸ್ಟ್ರೇಟ್ ಆಫ್ ಹಾರ್ಮೋಸ್ ಕನೆಕ್ಟ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾರೆ. ಅವ್ರೇನ್ ಕೊಟ್ಟಿದ್ದಾರೆ, ರೆಡ್ ಸಿ ಅಂಡ್ ಅರಬಿಯನ್ ಸಿ ಅಂತ ಕೊಟ್ಬಿಟ್ಟಿದ್ದಾರೆ. ಸೆಕೆಂಡ್ ಪಾಯಿಂಟ್ ನಮ್ಗೆ ಇದನ್ ಕೊಟ್ಟಿದ್ರು, ಯಾವ್ದು ಪರ್ಷಿಯನ್ ಗಲ್ಫ್ ಮತ್ತೆ ಅರಬಿಯನ್ ಸಿ ಅಂತ. ಅದರ್ವೈಸ್ ಈ ತರನು ಹೇಳ್ಬೋದು, ಪರ್ಷಿಯನ್ ಗಲ್ಫ್ ಮತ್ತು ಇಂಡಿಯನ್ ಓಷನ್ ಅಂತ ಹೇಳ್ಬೋದು ಅವರು. ಪರ್ಷಿಯನ್ ಗಲ್ಫ್, ಇದು ಪರ್ಷಿಯನ್ ಗಲ್ಫ್, ಇದು ಪರ್ಷಿಯನ್ ಗಲ್ಫ್ ಮತ್ತು ಅರಬ್ಬಿ ಸಮುದ್ರವನ್ನ ಜೋಡಿಸುವಂತಹ ಜಲಮಾರ್ಗಕ್ಕೆ ಸ್ಟ್ರೇಟ್ ಆಫ್ ಹಾರ್ಮೋಸ್ ಅಂತ ಹೇಳ್ತಾ ಇದೀವಿ. ಹಂಗೆ ಇಲ್ಲಿ ಕೆಳಗಡೆನೂ ಒಂದು ಮಾರ್ಗ ಇದೆ, ಇಲ್ಲಿ ಪಿಕ್ಚರ್ ಅಲ್ಲಿ ಕಾಣ್ತಾ ಇಲ್ಲ. ರೆಡ್ ಸಿ ಮತ್ತು ಅರಬ್ಬಿಯನ್ ಸಮುದ್ರವನ್ನ ಜೋಡಿಸುವಂತ ಒಂದು ಜಲಮಾರ್ಗ ಇದೆ. ಆ ಜಲಮಾರ್ಗಕ್ಕೆ ನಾವು ಬಾಬ್ ಎಲ್ ಮಂಡಬ್ ಅಂತ ಹೇಳ್ತೀವಿ. ರೈಟ್, ಬಾಬ್ ಎಲ್ ಮಂಡಬ್. ಈ ಬಾಬ್ ಎಲ್ ಮಂಡಬ್ ಏನಿದೆ, ಇದು ರೆಡ್ ಸಿ, ಇದು ರೈಟ್, ದಿಸ್ ಇಸ್ ರೆಡ್ ಸಿ. ಈ ರೆಡ್ ಸಿ ಮತ್ತು ಏನ್ ಮಾಡುತ್ತೆ, ಈ ಅರಬ್ಬಿ ಸಮುದ್ರವನ್ನ ಜೋಡಿಸುತ್ತೆ. ನೋಡಿ, ಇಲ್ಲಿದೆಯಲ್ಲ, ಇದು ಆಫ್ರಿಕಾ, ಇದು ಈಜಿಪ್ಟ್. ಈಜಿಪ್ಟ್ ಅಂದ್ರೆ ಆಫ್ರಿಕಾ ಭಾಗ, ಇದು ಏಷ್ಯಾ ಭಾಗ. ಆಫ್ರಿಕಾ ಮತ್ತು ಈಜಿಪ್ಟ್ ಅನ್ನ ಬೇರ್ಪಡಿಸುವಂತ ಜಲಸಂಧಿ, ಇದು ಮಾನವ ನಿರ್ಮಿತ ಜಲಸಂಧಿ ಇದು. ಈ ಜಲಸಂಧಿಗೆ ಏನಂತ ಹೆಸರು, ಯಾರಾದ್ರೂ ಹೇಳ್ತೀರಾ? ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ರೆಡ್ ಸಿ ಮತ್ತೆ ಮೆಡಿಟರೇನ್ ಸಿ ಅನ್ನ ಕನೆಕ್ಟ್ ಮಾಡುವಂತಹ ರೈಟ್ ಆರ್ಟಿಫಿಷಿಯಲ್ ಸ್ಟ್ರೇಟ್ ಯಾವುದು ಅಂತ. ಎಸ್, ರೈಟ್, ಇಲ್ಲಿರ್ತಕ್ಕಂಥದ್ದು, ಇಲ್ಲಿರ್ತಕ್ಕಂಥ ಜಲಸಂಧಿ ಯಾವುದು, ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ಬೇಕು. ರೈಟ್, ದಿಸ್ ಇಸ್ ಸ್ವೇಜ್ ಕೆನಾಲ್. ರೈಟ್, ದಿಸ್ ಇಸ್ ಸ್ವೇಜ್ ಕೆನಾಲ್. ರೈಟ್, ಈ ಸ್ವೇಜ್ ಕೆನಾಲ್ ಏನಿದೆ, ಈ ಸ್ವೇಜ್ ಕೆನಾಲ್, ಸ್ವೇಜ್ ಕೆನಾಲ್, ಎಸ್. ರೈಟ್, ಸುಮಾರು ಜನ ನಮ್ಗೆ ಆನ್ಸರ್ ಕೊಡ್ತಾ ಇದ್ರೆ, ಈ ಸ್ವೇಜ್ ಕೆನಾಲ್ ಕನೆಕ್ಟ್ ರೆಡ್ ಸಿ ಅಂಡ್ ಮೆಡಿಟೇರಿಯನ್ ಸಿ. ರೈಟ್, ನೆಕ್ಸ್ಟ್ ಕ್ವಶನ್ ಹೋಗೋಣ. ಐ ಗೆಸ್ ನಿಮ್ಗೆ ಇಲ್ಲಿ ಇನ್ಫಾರ್ಮೇಶನ್, ಸಾಕಷ್ಟು ಇನ್ಫಾರ್ಮೇಶನ್ ಸಿಕ್ತು ಅನ್ಕೊಳ್ತೇನೆ. ಈ ಇನ್ಫಾರ್ಮೇಶನ್ ನಿಮ್ಗೆ ಕ್ಲಾರಿಟಿ ಸಿಕ್ಕಿದ್ರೆ ನಂಗೆ ಥಮ್ಸ್ ಅಪ್ ಮಾಡಿ, ನಾನು ನೆಕ್ಸ್ಟ್ ಕ್ವಶನ್ ಹೋಗ್ತೇನೆ. ಎಸ್, ವೆರಿ ಗುಡ್. ರೈಟ್, ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದ್ದೇನೆ. ನೇಮ್ ದ ಇಂಡಿಯನ್ ಹೂ ಕ್ರಿಯೇಟೆಡ್ ದಿ ವರ್ಲ್ಡ್ ರೆಕಾರ್ಡ್ ಅಟ್ ದ ಆನ್ ಗೋಯಿಂಗ್ ವರ್ಲ್ಡ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಇನ್ ಬರ್ಲಿನ್, ಜರ್ಮನಿ. ರೈಟ್, ಸೊ ಇತ್ತೀಚೆಗೆ ನಡೆದು ಹೋಗಿದೆ ಆಲ್ರೆಡಿ. ಸೊ ಇತ್ತೀಚೆಗೆ ನಡೆದು ಹೋದಂತಹ ಬರ್ಲಿನ್ ಅಲ್ಲಿ ನಡೆದು ಹೋದಂತಹ, ಜರ್ಮನಿಯಲ್ಲಿ ನಡೆದು ಹೋದಂತಹ ಪವರ್ ಲಿಫ್ಟಿಂಗ್, ರೈಟ್, ವರ್ಲ್ಡ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್, ವೇಟ್ ಲಿಫ್ಟಿಂಗ್ ಏನಿರುತ್ತೆ, ಆ ವೇಟ್ ಲಿಫ್ಟಿಂಗ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಇತ್ತೀಚೆಗೆ ಮೂರು ವರ್ಲ್ಡ್ ರೆಕಾರ್ಡ್ ಅನ್ನ ಮಾಡಿದಾರಂತೆ. ಅವರು ಈ ಕೆಳಗಿನ ಯಾರು, ಯಾವ ಕ್ರೀಡಾಪಟು ಅಂತೆಲ್ಲ ಕೇಳಿದ್ದಾರೆ. ವೇಟ್ ಲಿಫ್ಟರ್ ಯಾರು ವರ್ಲ್ಡ್ ರೆಕಾರ್ಡ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕ್ವಶನ್ ಕೇಳಿದೀನಿ ನಾನು. ಶಾರ್ದೂಲ್ ಠಾಕೂರ್, ನೃಪಾಲ್ ಸಿಂಗ್, ಬಲವಿಂದರ್ ಸಿಂಗ್, ಸುರೇಂದ್ರ ಸಿಂಗ್. ಅಥವಾ ಈ ಕ್ವಶನ್ ಗಳನ್ನ ಉಲ್ಟಾ ಈ ತರನು ಕೇಳ್ಬೋದು. ಯಾವ ತರ, ಈ ಶಾರ್ದೂಲ್ ಠಾಕೂರ್ ಅಂತ ತಗೋಣ, ಶಾರ್ದೂಲ್ ಠಾಕೂರ್ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟವರು, ಮತ್ತು ನೃಪಾಲ್ ಸಿಂಗ್ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟವರು. ಇತ್ತೀಚೆಗೆ ಕಳೆದ ಎರಡು ಮೂರು ತಿಂಗಳಲ್ಲಿ ಯಾರು ಈ ರೀತಿ ವರ್ಲ್ಡ್ ವಿಶ್ವ ಚಾಂಪಿಯನ್ಶಿಪ್ ಗಳಲ್ಲಿ ಬಂಗಾರದ ಪದಕ ಅಥವಾ ಬೆಳ್ಳಿ ಪದಕ ಯಾರಾದ್ರೂ ಆತರ ಮೆಡಲ್ಸ್ ಮಾಡಿದ್ರೆ, ಅಂತ ಮೆಡಲ್ ಮಾಡಿದಂತಹ ಕ್ರೀಡಾಪಟುಗಳು ಯಾವ ಕ್ರೀಡೆಗೆ ಸಂಬಂಧಪಟ್ಟವರು ಅನ್ನೋಂತ ಪ್ರಶ್ನೆಗಳು ಕಾಮನ್ ಆಗಿ ಬರ್ತಾ ಇರುತ್ತೆ. ರೈಟ್, ಸೊ ನೇಮ್ ದ ಇಂಡಿಯನ್ ಹೂ ಕ್ರಿಯೇಟೆಡ್ ದಿ ವರ್ಲ್ಡ್ ರೆಕಾರ್ಡ್ಸ್ ಅಟ್ ದ ಆನ್ ಗೋಯಿಂಗ್ ವರ್ಲ್ಡ್ ಪವರ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಇನ್ ಬರ್ಲಿನ್, ಜರ್ಮನಿ. ಯಾರಂತ ನೀವು ಆನ್ಸರ್ ಕೊಡ್ಬೇಕಾಗುತ್ತೆ. ಸೊ ಸುಮಾರು ಜನ ಫ್ರೆಂಡ್ಸ್ ಆನ್ಸರ್ ಮಾಡ್ತಾ ಇದೀರಾ. ನಾನು ಪೋಲ್ ಸ್ಟಾರ್ಟ್ ಮಾಡಿದೀನಿ, ನಿಮ್ ಕೆಳಗೆ ಮ್ಯಾಪ್ ಅಲ್ಲಿ ಪೋಲ್ ಬರ್ತಾ ಇರುತ್ತೆ. ಐ ಗೆಸ್ ಎಸ್, ಸುಮಾರು ಜನ ನಮ್ಗೆ ಆನ್ಸರ್ ಕೊಡ್ತಾ ಇದೀರಾ. ಫ್ರೆಂಡ್ಸ್, ಹೊಸ ಫ್ರೆಂಡ್ಸ್ ಎಲ್ಲ ಜಾಯ್ನ್ ಆಗ್ತಿದ್ದಾರೆ. ಸೊ ವೆಲ್ಕಮ್ ಯು ಆಲ್.
ಇದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಸಿಗ್ತಾ ಇದೆ ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ಅಲ್ಲಿ ಯಾವ ತರ ಎಜುಕೇಟರ್ಸ್ ನಿಮ್ಗೆ ಪಾಠ ಮಾಡ್ತಾ ಇರ್ತಾರೆ ಅಂತ ಒಂದು ಮೂಲೆಯಲ್ಲಿ ನಂದು ಚಿತ್ರ ಬರ್ತಾ ಇದೆ, ನಂದು ಲೈವ್ ವಿಡಿಯೋ ನಿಮ್ಗೆ ಡಿಸ್ಪ್ಲೇ ಆಗ್ತಾ ಇದೆ, ಕೆಳಗಡೆ ನೀವು ಕಮೆಂಟ್ ಸೆಕ್ಷನ್ ಇದೆ. ಸೊ ರೈಟ್ ಸೈಡ್ ನಿಮ್ಗೆ ಏನ್ ಬರ್ತಾ ಇದೆ, ಸೊ ನಮ್ಮ ಏನು ಸೊ ಸ್ಲೈಡ್ಸ್ ಬರ್ತಾ ಇದಾವೆ, ಈ ಸ್ಲೈಡ್ಸ್ ಅಲ್ಲಿ ನಾವು ಡಿಸ್ಕಷನ್ ಮಾಡೋ ಪಾಯಿಂಟ್ಸ್ ನಿಮ್ಗೆ ಕಾಣಿಸ್ತಾ ಇದೆ, ರೈಟ್? ಸೊ ಈ ತರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಓಕೆ, ಸೊ ನೋಡ ಆನ್ಸರ್ ಯಾವ ತರ ಇದೆ ಅಂತ. ಸೊ ಆನ್ಸರ್ ಆಪ್ಷನ್ ಡಿ. ಸೊ ಸುರೇಂದ್ರ ಸಿಂಗ್ ಅವರು ಒನ್. ಸೊ ಸುರೇಂದ್ರ ಸಿಂಗ್ ಅವರು ಏನ್ ಮಾಡಿದ್ರೆ, ಇತ್ತೀಚೆಗೆ ಬರ್ಲಿನ್ ಅಲ್ಲಿ ನಡೆದಂತಹ ರೈಟ್ ಬರ್ಲಿನ್ ಅಲ್ಲಿ ಅಥವಾ ಜರ್ಮನಿಯಲ್ಲಿ ನಡೆದಂತಹ ಒಂದು ವಿಶ್ವ ಚಾಂಪಿಯನ್ಶಿಪ್ ನಲ್ಲಿ ವೇಟ್ ಲಿಫ್ಟಿಂಗ್ ಅಲ್ಲಿ ಮೂರು ಏನ್ ಮಾಡಿದ್ದಾರೆ, ವರ್ಲ್ಡ್ ರೆಕಾರ್ಡ್ ಗಳನ್ನು ಅವರು ಮಾಡಿದ್ದಾರೆ. ಉಲ್ಟಾ ಈ ತರನು ಕ್ವಶನ್ ಕೇಳ್ತಾರೆ, ಏನಂತ ಕೇಳ್ತಾರೆ, ಸುರೇಂದ್ರ ಸಿಂಗ್ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟವರು ಅಂತ ಕೇಳ್ತಾರೆ. ಸುರೇಂದ್ರ ಸಿಂಗ್ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟವರು, ಸುರೇಂದ್ರ ಸಿಂಗ್ ಅವರು ಪವರ್ ಲಿಫ್ಟಿಂಗ್ ಕ್ರೀಡೆಗೆ ಸಂಬಂಧಪಟ್ಟವರು, ರೈಟ್? ಸೊ ವರ್ಲ್ಡ್ ಮೆಡಲ್, ವರ್ಲ್ಡ್ ಚಾಂಪಿಯನ್ಶಿಪ್ ಅಲ್ಲಿ ಯಾರು ಮೆಡಲ್ ಮಾಡಿರ್ತಾರೆ, ಡೆಫಿನೆಟ್ ಆಗಿ ಅವರ ಹೆಸರನ್ನ ಕೇಳುವಂತ ಪದ್ಧತಿ ನಿಮಗೆ ಪಿ ಎಸ್ ಎಕ್ಸಾಮ್ಸ್ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ, ರೈಟ್? ಸೊ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದೀನಿ ನಾನು. ಸೊ ನಿರ್ಮಲಾ ಶರಣ್, ರೈಟ್? ನಿರ್ಮಲಾ ಶರಣ್ ಹೂ ಹ್ಯಾಸ್ ಬೀನ್ ಬ್ಯಾಂಡ್ ಫಾರ್ 4 ಇಯರ್ಸ್. ಇತ್ತೀಚೆಗೆ 4 ವರ್ಷಗಳ ನಿಷೇಧಾಜ್ಞೆಯನ್ನ ಅವರು ಅನುಭವಿಸ್ತಾ ಇದ್ರೆ, ಈಸ್ ಅಸೋಸಿಯೇಟೆಡ್ ಟು ವಿಚ್ ಆಫ್ ದ ಫಾಲೋಯಿಂಗ್ ಸ್ಪೋರ್ಟ್, ಈ ತರ ಕೇಳ್ತಾರೆ ನೋಡಿ, ರೈಟ್? ನಿರ್ಮಲಾ ಶರಣ್ರವರು ಇತ್ತೀಚೆಗೆ 4 ವರ್ಷ ನಿಷೇಧವನ್ನ ಅವರು ಅನುಭವಿಸ್ತಾ ಇದ್ದಾರೆ ಡೋಪಿಂಗ್ ಪ್ರಕರಣದಲ್ಲಿ, ರೈಟ್? ಡೋಪಿಂಗ್ ಪ್ರಕರಣದಲ್ಲಿ ಅವ್ರೇನ್ ಮಾಡಿದ್ದಾರೆ, ನಿರ್ಮಲಾ ಶರಣ್ ಅವರು 4 ಇಯರ್ಸ್ ಬ್ಯಾನ್ ಆಗಿದ್ದಾರೆ. ಸೊ ನಿಷೇಧಾಜ್ಞೆ ಹೊರಡಿಸಿದ್ರು ಅವ್ರ ಮೇಲೆ, ಸೊ ಡೋಪಿಂಗ್ ಏಜೆನ್ಸಿ ಅವರು. ಸೊ ಇವರು ಯಾವ ಕ್ರೀಡೆಗೆ ಸಂಬಂಧಪಟ್ಟವರು ಅಂತ ಇಲ್ಲಿ ನಾನು ಕೇಳ್ತಾ ಇದೀನಿ. ಸೊ ಶೀಸ್ ಅ ಸ್ಪ್ರಿಂಟರ್, ರಿಸ್ಲರ್, ಬಾಕ್ಸರ್ ಆರ್ ವೇಟ್ ಲಿಫ್ಟರ್ ಅಂತ ಹೇಳಿ 4 ಆಪ್ಷನ್ ಕೊಟ್ಟಿದ್ದಾನೆ. ಸೊ ಶಿ ಬಿಲಾಂಗ್ಸ್ ಟು ವಿಚ್ ಸ್ಪೋರ್ಟ್, ಓಟಗಾರ್ತಿನ, ರೈಟ್? ಸೊ ಅಥವಾ ಕುಸ್ತಿಪಟುನ, ಅಥವಾ ಬಾಕ್ಸಿಂಗ್ ಕ್ರೀಡೆಗೆ ಸಂಬಂಧಪಟ್ಟಾರ, ಅಥವಾ ವೇಟ್ ಲಿಫ್ಟಿಂಗ್ ಕ್ರೀಡೆಗೆ ಸಂಬಂಧಪಟ್ಟವರ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕ್ವಶನ್ ಕೇಳ್ತಾ ಇದೀನಿ. ಸೊ ಆಪ್ಷನ್ ಸುಮಾರು ಜನ ಸ್ಟೂಡೆಂಟ್ಸ್ ಕೊಡ್ತಾ ಇದ್ದೀರಾ. ಯಾರೆಲ್ಲ ಆನ್ಲೈನ್ ಇದ್ದೀರಾ, ಎಲ್ಲರೂ ನೀವು ನಿಮ್ಮ ಪೋಲ್ ಅಲ್ಲಿ ಭಾಗವಹಿಸಿ, ಅಥವಾ ನಿಮ್ಗೆ ಗೊತ್ತಿರೋ ಆನ್ಸರ್ ನ ನೀವು ಕೊಡ್ಲಿಕ್ಕೆ ಟ್ರೈ ಮಾಡಿ. ಸೊ ದಟ್ ಅವಾಗ ಏನಾಗುತ್ತಂದ್ರೆ, ಈಗ ಈ ಎಕ್ಸಾಮ್ ಅಲ್ಲಿ ಈಗ ನಾವೇನ್ ನೋಡಿ ಕ್ವಶನ್ ಕೇಳ್ತಾ ಇದೀನಿ, ಇವಾಗ ನೀವು ತಪ್ಪು ಆನ್ಸರ್ ಕೊಡ್ಬೋದು ಅಥವಾ ಸರಿ ಆನ್ಸರ್ ಕೊಡ್ಬೋದು. ಇದೇ ಕ್ವಶನ್ ನೀವು ತಪ್ಪು ಆನ್ಸರ್ ಕೊಟ್ಟಾಗ, ಇದೇ ಕ್ವಶನ್ ನಿಮ್ಗೆ ಎಕ್ಸಾಮ್ ಅಲ್ಲಿ ಬಂತು ಅಂತಂದ್ರೆ, ಅವಾಗ ನಿಮ್ಗೆ ಸಡನ್ ಆಗಿ ನೆನಪಾಗುತ್ತೆ ನಾನು ಇದಕ್ಕೆ ತಪ್ಪು ಆನ್ಸರ್ ಕೊಟ್ಟಿದ್ದೆ, ಇದು ಕರೆಕ್ಟ್ ಆನ್ಸರ್ ಅಂತ, ಅಲ್ವಾ? ಸೊ ನಿರ್ಮಲಾ ಶರಣ್ ಅವರು ಯಾವ ಕ್ರೀಡೆಗೆ ಸಂಬಂಧಪಟ್ಟವರು ಅಂತ ನಾನು ಇಲ್ಲಿ ಕ್ವಶನ್ ಕೇಳಿದಾನೆ. ಸೊ ಪೋಲ್ ಮುಗಿತಾ ಬಂತು ಆಲ್ಮೋಸ್ಟ್, ಎಸ್. ಸೊ ಆನ್ಸರ್ ನೋಡೋ ಸಮಯ. ಸೊ ಆನ್ಸರ್ ಯಾವ್ದು ಅಂತಂದ್ರೆ, ಆಪ್ಷನ್ ಎ, ಅಂದ್ರೆ ಶೀಸ್ ಎ ರನ್ನರ್, ರೈಟ್? ಸೊ ಶಿ ಬಿಲಾಂಗ್ಸ್ ಟು, ರೈಟ್? ನೋಡಿ ನಿರ್ಮಲಾ ಶರಣ್ ಇಲ್ಲಿ ಅಂತಂದ್ರೆ, ಸೊ ಶೀಸ್ ಎ ರನ್ನರ್, ಸೊ ಅವರು ಅಥ್ಲೆಟಿಕ್ ಪಟ್ಟವರು. ಸೊ ಅವರು ಏನ್ ಮಾಡಿದ್ರೆ ಇತ್ತೀಚೆಗೆ, ಸೊ ಡೋಪಿಂಗ್ ಪ್ರಕರಣದಲ್ಲಿ ಸಿಕ್ಕಕೊಂಡು 4 ವರ್ಷ ಅವರು ನಿಷೇಧಾಜ್ಞೆಯನ್ನ ಅನುಭವಿಸ್ತಾ ಇದ್ದಾರೆ, ರೈಟ್? ಸೊ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದೀನಿ. ಇಂಪಾರ್ಟೆಂಟ್ ಇತ್ತು ಅಂತಂದ್ರೆ ನಾನು ಫರ್ದರ್ ಡೀಟೇಲ್ ಆಗಿ ಸ್ಟಡಿ ನಾನು ಏನ್ ಮಾಡ್ತೀನಿ ಡೀಟೇಲ್ ಆಗಿ ಹೇಳ್ತೀನಿ. ಅಕಸ್ಮಾತ್ ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಕಳೆದ 1-2 ತಿಂಗಳು ಮಾತ್ರ ಅದು ಇಂಪಾರ್ಟೆಂಟ್ ಆಗಿರುತ್ತೆ, ನೆಕ್ಸ್ಟ್ 1-2 ತಿಂಗಳು ಮಾತ್ರ ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ಅದನ್ನ ಸ್ಕಿಪ್ ಮಾಡ್ತಾ ಹೋಗ್ತಾ ಇರ್ತೀನಿ. ತುಂಬಾ ಇಂಪಾರ್ಟೆಂಟ್ ಏನು ಫ್ಯಾಕ್ಟ್ಸ್ ಇರುತ್ತೆ, ಆ ಫ್ಯಾಕ್ಟ್ಸ್ ನಾನು ಯಾವತ್ತು ಮಿಸ್ ಮಾಡಲ್ಲ, ರೈಟ್? ನೆಕ್ಸ್ಟ್ ಹೋಗ್ತಾ ಇದೀನಿ. ಎಕ್ಸಸೈಸ್ ಧರ್ಮ ಗಾರ್ಡಿಯನ್, ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಗೆ ಯಾವ್ದಾದ್ರು ಒಂದು ಎಕ್ಸಸೈಸ್ ಬಗ್ಗೆ ಕೇಳ್ತಾರೆ ಎಕ್ಸಾಮ್ ಅಲ್ಲಿ, ಎಕ್ಸಸೈಸ್ ಧರ್ಮ ಗಾರ್ಡಿಯನ್ ಈಸ್ ಬಿಟ್ವೀನ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರೀಸ್. ಈ ಕೆಳಗಿನ ಯಾವ ಎರಡು ರಾಷ್ಟ್ರಗಳ ನಡುವೆ ಧರ್ಮ ಗಾರ್ಡಿಯನ್ ಅನ್ನುವಂತಹ ಒಂದು ಯುದ್ಧಾಭ್ಯಾಸ ನಡೆಯುತ್ತೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕೇಳ್ತಾ ಇದೀನಿ. ಇಂಡಿಯಾ ಜಪಾನ್, ರೈಟ್? ಇಂಡಿಯಾ USA, ಇಂಡಿಯಾ ಚೈನಾ, ಇಂಡಿಯಾ ಆಸ್ಟ್ರೇಲಿಯಾ, ರೈಟ್? 4 ಆಪ್ಷನ್ಗಳನ್ನ ಕೊಟ್ಟಿದೆ ನಾನು ಇಲ್ಲಿ ಎಕ್ಸಸೈಸ್ ಧರ್ಮ ಗಾರ್ಡಿಯನ್, ರೈಟ್? ನೋಡಿ ಯಾವುದೇ ಎಕ್ಸಸೈಸ್ ಬಂತು ಅಂದ್ರೆ, ರೈಟ್, ಸಮರಾಭ್ಯಾಸ ಯಾವುದೇ ಬರ್ಬೋದು, ಆ ಸಮರಾಭ್ಯಾಸ ಬಂತು ಅಂತಂದ್ರೆ ನೀವು 4 ಪಾಯಿಂಟ್ ಅನ್ನ ನೆನ್ಪಿಟ್ಕೋಬೇಕು. ಯಾವ ತರ 4 ಪಾಯಿಂಟ್? 1, ಸಮರಾಭ್ಯಾಸದ ಹೆಸರು, ಅದು ಯಾವ ಸಮರಾಭ್ಯಾಸ, ರೈಟ್? ಇಲ್ಲಿ ಧರ್ಮ ಗಾರ್ಡನ್ ಇದೆ ನೋಡಿ, ಧರ್ಮ ಗಾರ್ಡನ್ ಇದು, ರೈಟ್? ಎರಡನೇದು, ಯಾವ 2 ರಾಷ್ಟ್ರಗಳ ನಡುವೆ ನಡೀತದೆ, ಅಥವಾ 2 ರಾಷ್ಟ್ರ ಅಥವಾ ಯಾವ ಎರಡು ರಾಷ್ಟ್ರಗಳ ನಡುವೆ ನಡೆಯುತ್ತೆ ಅದು, 3 ರಾಷ್ಟ್ರ ಇರ್ಬೋದು, 10 ರಾಷ್ಟ್ರ ಇರ್ಬೋದು, ಅಥವಾ ಅದು ಯಾವ್ಯಾವ ದೇಶದ ನಡುವೆ ನಡೆಯುತ್ತೆ ಅದು, ರೈಟ್? ಸೊ ನೆಕ್ಸ್ಟ್ ಪಾಯಿಂಟ್ ಯಾವ್ದು ಅಂತಂದ್ರೆ, ಅದು ಆರ್ಮಿದ, ನೇವಿದ, ಏರ್ ಫೋರ್ಸ್ ದ, ರೈಟ್? ಆರ್ಮಿ, ನೇವಿ, ಏರ್ ಫೋರ್ಸ್, ಅದನ್ನ ನೋಡ್ಬೇಕು ನಾವು. ಅದಾದ ನಂತರ ನಾವು ಏನ್ ನೋಡ್ಬೇಕು, ಅದು ಎಲ್ಲಿ ನಡೀತು, 2019ರಲ್ಲಿ ಅಥವಾ ಈ ರೀಸೆಂಟ್ ಇಯರ್ಸ್ ಅಲ್ಲಿ ಅದು ಯಾವ ಭಾಗದಲ್ಲಿ ನಡೆದಿದೆ, ಅದು ಇಂಡಿಯಾದಲ್ಲಿ ನಡೆದಿದೆಯಾ, 1 ವರ್ಷ ಇಂಡಿಯಾದಲ್ಲಿ ನಡೆದ್ರೆ 1 ವರ್ಷ ಕೌಂಟರ್ ಪಾರ್ಟ್ ನೇಷನ್ ಅಲ್ಲಿ ನಡೆಯುತ್ತೆ, ಅದು ಎಲ್ಲಿ ನಡೀತು, ಈ ರೀತಿಯಾದಂತಹ ಮಾಹಿತಿಯನ್ನ ನೀವು ನೆನ್ಪಿಟ್ಕೋಬೇಕು, ರೈಟ್? ಸೊ ಇಲ್ಲಿ ನೋಡ್ತಾ ಇದೀವಿ, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್, ರೈಟ್? ಅಲ್ಲಿ ಪೋಲ್ ಅಲ್ಲಿ ಆಪ್ಷನ್ ಬಿ ಅಂತ ಬಂದಿರ್ಬೋದು ನಿಮ್ಗೆ, ಬಟ್ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇಟ್ಸ್ ಎ ಜಾಯಿಂಟ್ ಮಿಲಿಟರಿ ಎಕ್ಸಸೈಸ್ ಬಿಟ್ವೀನ್ ಇಂಡಿಯಾ ಅಂಡ್ ಜಪಾನ್, ಭಾರತ ಮತ್ತು ಜಪಾನ್ ದೇಶಗಳ ನಡುವೆ ನಡೆದಂತಹ ಒಂದು ಯುದ್ಧಾಭ್ಯಾಸ ಆಗಿರುತ್ತೆ. 2018ರಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ನೋಡಿ 4 ಪಾಯಿಂಟ್ ಬಿಟ್ಕೋಬೇಕು ಅಂತ ಹೇಳಿದ್ವಿ ನಾನು, ಯಾವುದು
ಫಸ್ಟ್ ಒಂದು ಎಕ್ಸಸೈಸ್, ಎಕ್ಸಸೈಸ್ ನೇಮ್ ಬಂದ್ಬಿಟ್ಟು ಧರ್ಮ ಗಾರ್ಡಿಯನ್, ಎಕ್ಸಸೈಸ್ ನೇಮ್ ಬಂದ್ಬಿಟ್ಟು ಧರ್ಮ ಗಾರ್ಡಿಯನ್. ಸೆಕೆಂಡ್ ಪಾಯಿಂಟ್ ಏನು, ಯಾವ ಎರಡು ದೇಶಗಳ ನಡುವೆ ನಡೆಯುತ್ತೆ ಅಂದ್ರೆ ಭಾರತ ಮತ್ತು ಜಪಾನ್ ದೇಶಗಳ ನಡುವೆ ನಡೆಯುತ್ತೆ. ಮೂರನೇ ಪಾಯಿಂಟ್ ಏನು, ಇದು ಮಿಲಿಟರಿ ಎಕ್ಸಸೈಸ್, ಆರ್ಮಿ ಎಕ್ಸಸೈಸ್, ನೇವಿ ಎಕ್ಸಸೈಸ್. ಸೊ ಧರ್ಮ ಗಾರ್ಡಿಯನ್ ಬಂದ್ಬಿಟ್ಟು ಇಟ್ ಈಸ್ ಮಿಲಿಟರಿ ಎಕ್ಸಸೈಸ್, ಧರ್ಮ ಗಾರ್ಡಿಯನ್ ಇಟ್ ಈಸ್ ಎ ಮಿಲಿಟರಿ ಎಕ್ಸಸೈಸ್. ನಾಲ್ಕನೇದು, ಅದು ಎಲ್ಲಿ ನಡೀತು, ರೈಟ್? ಸೊ ಫೋರ್ತ್ ಪಾಯಿಂಟ್, ಅದು ಎಲ್ಲಿ ನಡೀತು ಅಂತ, ಈ ವರ್ಷ ಅದು ಭಾರತದಲ್ಲಿ ನಡೆದಿದೆ, ರೈಟ್? ಕೌಂಟರ್ ಪಾರ್ಟ್ ನೇಷನ್ಸ್ ಯಾವ್ದಿರುತ್ತೆ ಅದನ್ನ ನೀವು ಚಾನಲ್ ಇಟ್ಕೋಬೇಕು, ಅದು ಯಾವ ಸ್ಥಳದಲ್ಲಿ ನಡೆದಿದೆ, ಆ ತರ ಕ್ವಶನ್ ಅವನು ಕೇಳ್ತಾ ಇರ್ತಾನೆ, ರೈಟ್? ಸೊ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದೀನಿ. ವಿಚ್ ಆಫ್ ದ ಫಾಲೋಯಿಂಗ್ ಟ್ರೈಬ್ಸ್ ಸ್ಟಾರ್ಟ್ ರಿಟರ್ನಿಂಗ್ ಟು ಮಿಜೋರಾಂ ಫ್ರಮ್ ತ್ರಿಪುರ, ಇಟ್ ವಾಸ್ ಇನ್ ನ್ಯೂಸ್ ನೌ ಡೇಸ್. ಇತ್ತೀಚೆಗೆ ಏನ್ ಮಾಡಿದಾರೆ ಅಂತಂದ್ರೆ, ಸೊ ತ್ರಿಪುರಾದಿಂದ ಮಿಜೋರಾಂಗೆ ಕೆಲವೊಂದು ಬುಡಕಟ್ಟು ಜನ ವಲಸೆ ಬರ್ತಾ ಇದಾರಂತೆ. ಅಂದ್ರೆ ಅವ್ರು ಮೂಲತಃ ಮಿಜೋರಾಂಗೆ ಸಂಬಂಧಪಟ್ಟವರು. ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ತ್ರಿಪುರದಲ್ಲಿ ಹೋಗ್ಬಿಟ್ಟು ಅವರು ವಾಸ ಮಾಡ್ತಾ ಇದ್ರು ಇಷ್ಟು ದಿವಸ. ಆ ತ್ರಿಪುರ, ಮಿಜೋರಾಂ, ಅಸ್ಸಾಂ ಆ ಭಾಗದಲ್ಲೆಲ್ಲ, ನಿಮಿಷ ಸಾರಿ, ಈ ತ್ರಿಪುರ, ಅಸ್ಸಾಂ, ಈ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ಏನಿದೆ ಅಂತಂದ್ರೆ, ಅಲ್ಲೆಲ್ಲ NRC ಆಗ್ತಾ ಇದೆ ಇತ್ತೀಚೆಗೆ, ಅಲ್ವಾ? ಸೊ ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಸನ್ ಆಗ್ತಾ ಇದೆ. ಸೊ ಹಂಗಾಗಿ ಅವರವರ ಮೂಲ ಸ್ಥಳಗಳಿಗೆ ಅವರು ವಾಪಸ್ ಬರ್ತಾ ಇದ್ರೆ, ಹಂಗೆ ಲಾರ್ಜ್ ಸ್ಕೇಲ್ ಅಲ್ಲಿ, ರೈಟ್, ಅತಿ ಹೆಚ್ಚು ಜನರು ತ್ರಿಪುರಾದಿಂದ ಮಿಜೋರಾಂಗೆ ವಲಸೆ ವಾಪಸ್ ಬರ್ತಾ ಇದಾರಂತೆ. ಅದು ಈ ಕೆಳಕಂಡ ಯಾವ ಬುಡಕಟ್ಟು ಜನಾಂಗ ಅಂತ ಕೇಳಿದರೆ, ಮಿಜೋ, ಬ್ರೂ, ಸೈಂಥಲ್ಸ್, ಬೋಡೋ, ರೈಟ್? ಯಾವ ಟ್ರೈಬ್ಸ್ ಅಂತ ಹೇಳ್ಬೇಕು ನೀವು ನಮ್ಗೆ? ಸೊ ಆಪ್ಷನ್ ಪೋಲಿಂಗ್ ಕೊಟ್ಟಿದ್ದೀನಿ ನಾನು, ವಿಚ್ ಆಫ್ ದ ಫಾಲೋಯಿಂಗ್ ಟ್ರೈಬ್ಸ್ ಸ್ಟಾರ್ಟ್ ರಿಟರ್ನಿಂಗ್ ಟು ಮಿಜೋರಾಂ ಫ್ರಮ್ ತ್ರಿಪುರ, ದಟ್ ವಾಸ್ ಇನ್ ನ್ಯೂಸ್ ನೌಡೇಸ್. ಮಿಜೋ ಟ್ರೈಬ್ಸ್, ಬ್ರೂ ಟ್ರೈಬ್ಸ್, ಸೈಂಥಲ್ಸ್, ಆರ್ ಬೋಡೋ, ರೈಟ್? ಸೊ ಇದರಲ್ಲಿ ಒಂದು ಗಮನಕ್ಕೆ ನೀವು ತಗೊಳ್ಬೇಕು ಏನಂತಂದ್ರೆ, ಇವತ್ತು ಹೋಮ್ವರ್ಕ್ ಏನು ಅಂದ್ರೆ, ಈ ಬುಡಕಟ್ಟು ಜನಾಂಗ ಏನ್ ಕೊಟ್ಟಿದ್ದೀನಿ, ಇವರು ಯಾವ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವರು ಅನ್ನುವಂತ ಮಾಹಿತಿನ ನೀವು ಕಲೆ ಹಾಕ್ಬೇಕು, ರೈಟ್? ಅದನ್ನು ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಒಂದ್ ಕಡೆ ಟ್ರೈಬ್ಸ್ ಕೊಡ್ತಾರೆ, ಇನ್ನೊಂದ್ ಕಡೆ ಯಾವ ರಾಜ್ಯದವರು ಇವರು ಅಂತ ಕೇಳ್ತಾರೆ, ರೈಟ್? ಮೀಸೋ ಅವರು ಎಲ್ಲಿ ಬರ್ತಾರೆ, ಬ್ರೂ ಅವರು ಎಲ್ಲಿ ಬರ್ತಾರೆ, ಸೆಂಥಲ್ ಎಲ್ಲಿ ಬರ್ತಾರೆ, ಬೋಡೋ ಎಲ್ಲಿ ಬರ್ತಾರೆ, ಇದನ್ನ ನೀವು ನೋಡ್ಕೋಬೇಕು, ರೈಟ್? ಸೊ ಆಪ್ಷನ್ ಬಿ ಕರೆಕ್ಟ್ ಆಗಿರುತ್ತೆ. ಸೊ ಬ್ರೂ ಟ್ರೈಬ್ಸ್, ರೈಟ್? ನೋಡಿ, ಇದು ಬ್ರೂ ಟ್ರೈಬ್ಸ್ ಇವರು. ಈ ಬ್ರೂ ಟ್ರೈಬ್ಸ್ ಏನಿದ್ದಾರೆ, ಇವರು ಮೂಲತಃ ಮಿಜೋರಾಂ ಅಲ್ಲಿದ್ದವರು. ಈ ಮಿಜೋರಾಂ ಇಂದ ಏನ್ ಮಾಡಿದ್ರು, ತ್ರಿಪುರಾಗ ಹೋಗಿದ್ರು, ವಾಪಸ್ ಈಗ ತ್ರಿಪುರಾದಿಂದ ಏನ್ ಮಾಡ್ತಾರೆ, ತ್ರಿಪುರಾ ಕ್ಯಾಂಪ್ಸ್ ಇಂದ ಬಂದು ಮಿಜೋರಾಂ ಅಲ್ಲಿ ಇವರು ಉಳ್ಕೊಳ್ತಾ ಇದಾರೆ, ರೈಟ್? ಸೊ ಈ ಬ್ರೂ ಟ್ರೈಬ್ಸ್ ಏನಿದ್ದಾರೆ, ರೈಟ್? ಸೊ ಈ ಬ್ರೂ ಟ್ರೈಬ್ಸ್ ದೇ ಬಿಲಾಂಗ್ಸ್ ಟು ಮಿಜೋರಾಂ. ಅದೇ ರೀತಿ ಬೇರೆ ಬೇರೆ ಟ್ರೈಬ್ಸ್ ಏನಿದ್ದಾರೆ, ಇವರು ಯಾವ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವರು ಅಂತ ಹೇಳ್ಬಿಟ್ಟು ನೀವು ನೋಡ್ಕೊಳ್ಬಹುದು, ರೈಟ್? ನೆಕ್ಸ್ಟ್ ಅದೇ ಮಟ್ಟದಲ್ಲಿ ನೋಡಿ, ಈಗ ನಮ್ಗೆ ನಾರ್ತ್ ಈಸ್ಟ್ ಇಂಡಿಯಾ ವೆರಿ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಬ್ರೂ ಟ್ರೈಬ್ಸ್ ನಾವು ಇವಾಗ ಯಾವ ಯಾವ ರಾಜ್ಯ ಅಂತ ನೋಡಿದ್ವಿ, ಬ್ರೂ ಟ್ರೈಬ್ ಬಂದ್ಬಿಟ್ಟು ನಮ್ಗೆ ಮಿಜೋರಾಂ ಅಂತ ನೋಡಿದ್ವಿ, ರೈಟ್? ಸೊ ದಿಸ್ ಈಸ್ ಮಿಜೋರಾಂ, ಇದು ನಮಗೆ ನಾರ್ತ್ ಈಸ್ಟ್ ಇಂಡಿಯಾ, ಇದು ಕಂಪ್ಲೀಟ್ ನಾರ್ತ್ ಈಸ್ಟ್ ಇಂಡಿಯಾ. ಈ ನಾರ್ತ್ ಈಸ್ಟ್ ಇಂಡಿಯಾದಲ್ಲಿ ನಾವು ಏನ್ ಮಾಡುತ್ತೆ, ಈ ಭಾಗ ಇದೆ, ಇದು ಮಿಜೋರಾಂ ಭಾಗ. ಏಳು ರಾಜ್ಯಗಳು ಬರ್ತವೆ ನಮ್ಗೆ ಈಶಾನ್ಯ ಭಾಗದಲ್ಲಿ. ಇದು ಮಿಜೋರಾಂ, ಮಿಜೋರಾಂ ಪಕ್ಕ ಇರ್ತಕ್ಕಂಥದ್ದು ತ್ರಿಪುರ, ರೈಟ್? ಇಲ್ಲಿದ್ದವ್ರು ಇಲ್ಲಿಗೆ ಹೋಗಿದ್ರು, ಈಗ ವಾಪಸ್ ಈ ಕಡೆ ಬರ್ತಾ ಇದಾರೆ, ರೈಟ್? ಸೊ ದಿಸ್ ಈಸ್ ತ್ರಿಪುರ. ಮಿಜೋರಾಂನ ರಾಜಧಾನಿ ಯಾವುದು, ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಮಿಜೋರಾಂನ ರಾಜಧಾನಿ, ಮಿಜೋರಾಂ ರಾಜ್ಯದ ರಾಜಧಾನಿ ಯಾವುದು, ಎಸ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಎಸ್, ಐಜ್ವಾಲ್, ರೈಟ್? ಸೊ ಮಿಜೋರಾಂನ ರಾಜಧಾನಿ ಐಜ್ವಾಲ್ ಆಗಿರುತ್ತೆ. ಹಂಗೆ ತ್ರಿಪುರಾದ ರಾಜಧಾನಿ ಅಗರ್ತಲಾ ಆಗಿರುತ್ತೆ. ಸೊ ಮಿಜೋರಾಂನ ಮೇಲ್ಗಡೆ ಇದ್ದಂತಹ ಸ್ಟೇಟ್ ಯಾವ್ದು ಅಂದ್ರೆ, ಸೊ ದಟ್ ಈಸ್ ಮಣಿಪುರ್. ಇಂಫಾಲ್ ಆಗಿರುತ್ತೆ ಕ್ಯಾಪಿಟಲ್ ಸಿಟಿ. ನೋಡಿ, ಒಂದ್ ಕಡೆ ಮ್ಯಾಸ್ ಆಫ್ ಅವರಿಂಗ್ ಕೇಳ್ತಾರೆ, ಒಂದ್ ಕಡೆ ಸ್ಟೇಟ್ ಕೊಡ್ತಾರೆ, ಇನ್ನೊಂದ್ ಕಡೆ ಏನ್ ಕೊಡ್ತಾರೆ ಅಂತಂದ್ರೆ ಅದ್ರದ್ದು ಕ್ಯಾಪಿಟಲ್ ಸಿಟಿ ಯಾವ್ದು ಹೊಂದಿಸಿ ಬರೀರಿ ಅಂತ ಕೇಳ್ತಾರೆ, ಅಥವಾ ಯಾವ್ದು ಸರಿಯಾಗಿ ಹೊಂದಿದೆ ಅಂತ ಕೇಳ್ತಾರೆ, ರೈಟ್? ಮಣಿಪುರದ ಇಂಫಾಲ್, ಮಣಿಪುರ್ ಮೇಲ್ಗಡೆ ಈ ಸ್ಟೇಟ್ ಏನಿದೆ, ದಿಸ್ ಇಸ್ ನಾಗಾಲ್ಯಾಂಡ್. ನಾಗಾಲ್ಯಾಂಡ್ದು ಕೊಹಿಮಾ. ಒಂದ್ ಕ್ವಶನ್ ಕೊಟ್ಟಿದ್ರು, ಕೊಹಿಮಾ ಟು ಟ್ರಿವಾಂಡ್ರಮ್, ರೈಟ್? ಹೋಗುವಾಗ ಎಷ್ಟು ಮಿನಿಮಮ್ ಸ್ಟೇಟ್ಸ್ ಬರುತ್ತೆ, ಗೊತ್ತಿರ್ಬೇಕು ನಮ್ಗೆ ಯಾವ ಯಾವ್ದು ಸ್ಟೇಟ್ ಯಾವ ಕ್ಯಾಪಿಟಲ್ ಸಿಟಿ ಅಂತ. ಅದಾದ್ಮೇಲೆ ಈ ಕಡೆ ಅಸ್ಸಾಂ ರಾಜ್ಯ, ಅಸ್ಸಾಂ ರಾಜ್ಯದ್ದು ದಿಸ್ಪುರ್, ರೈಟ್? ಸೊ ಮೇಘಾಲಯದ್ದು ಶಿಲಾಂಗ್, ಅಸ್ಸಾಂದು ದಿಸ್ಪುರ್, ಮೇಘಾಲಯದ್ದು ಶಿಲಾಂಗ್, ಹಂಗೆ ಅರುಣಾಚಲ್ ಪ್ರದೇಶದ್ದು ಈಟಾನಗರ್. ಸೊ ಇದು ಏನಾಗುತ್ತೆ ಅಂತಂದ್ರೆ, ಬೇರೆ ಈಶಾನ್ಯ ರಾಜ್ಯಗಳ ಏನಾಗಿದೆ, ರಾಜಧಾನಿಗಳಾಗಿರ್ತವೆ, ರೈಟ್? ಸೊ ಇಲ್ಲಿ ಒಂದು ಪಾಯಿಂಟ್ ಅನ್ನು ನೆನ್ಪಿಡ್ಕೋಬೇಕು ನೀವು. ಇಲ್ಲಿ ನೋಡಿ, ಬ್ರಹ್ಮಪುತ್ರ ನದಿ ಹರಿಯುತ್ತೆ. ಇಲ್ಲಿ ಪ್ರಮುಖವಾದ ನದಿ ಯಾವುದು, ಇಲ್ಲಿ ಬ್ರಹ್ಮಪುತ್ರ ನದಿ. ಇದು ಕೇವಲ ಅರುಣಾಚಲ್ ಪ್ರದೇಶ್ ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ಮಾತ್ರ ಹರಿಯುತ್ತೆ. ಭಾರತದಲ್ಲಿ ಬ್ರಹ್ಮಪುತ್ರ ನದಿ ಏನಿದೆ, ಅದು ಕೇವಲ ಅರುಣಾಚಲ ಪ್ರದೇಶ ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ಮಾತ್ರ ಹರಿದು ಹೋಗುತ್ತೆ. ಹರಿದು ಹೋಗುವಾಗ ಇಲ್ಲಿ ನೋಡಿ, ರೈಟ್, ಈ ಭಾಗದಲ್ಲಿ ಹರಿದು ಹೋಗುವಾಗ ಈ ಭಾಗದಲ್ಲಿ ಒಂದು ದ್ವೀಪವನ್ನ ಮಾಡುತ್ತೆ. ಆ ದ್ವೀಪದ ಹೆಸರೇನು, ಯಾರಿಗಾದ್ರೂ ನೆನಪಿದೆಯಾ? ಇದು ಪ್ರಪಂಚದಲ್ಲೇ ನದಿಯಿಂದ ಆವೃತವಾಗಿರುವಂತಹ ಅತಿ ದೊಡ್ಡ ದ್ವೀಪ. ಎಸ್, ವೆರಿ ಗುಡ್, ರಾಕೇಶ್ ಅವರೊಂದು ಕಮೆಂಟ್ ಮಾಡ್ತಾ ಇದ್ರೆ, ಎಸ್, ರೈಟ್?
ಸೊ ಇಡೀ ಪ್ರಪಂಚದಲ್ಲೇ ನದಿಯಿಂದ ಆವೃತವಾಗಿರತಕ್ಕಂಥ ಅತಿ ದೊಡ್ಡ ದ್ವೀಪ ರೈಟ್. ಸೊ ಲಾರ್ಜೆಸ್ಟ್ ರಿವರೈನ್ ಐಲ್ಯಾಂಡ್ ಇನ್ ದ ವರ್ಲ್ಡ್ ಯಾವುದು? ಮಜುಲಿ ಐಲ್ಯಾಂಡ್ ರೈಟ್. ಬ್ರಹ್ಮಪುತ್ರ ನದಿಯಿಂದ ಉಂಟಾಗುವಂತಹ ಒಂದು ಐಲ್ಯಾಂಡ್ ಯಾವ್ದು ಆಗಿರುತ್ತೆ ಅಂದ್ರೆ ಅದು ಮಜುಲಿ ಐಲ್ಯಾಂಡ್ ಆಗಿರುತ್ತೆ ರೈಟ್. ಅದರ ಮುಖಾಂತರ ಮುಂದೆ ಹಾದು ಹೋಗ್ತಾ ಇದೆ. ಸೊ ಹೋಗಿ ಮುಂದೆ ಅದು ಎಲ್ಲಿ ಸೇರುತ್ತೆ? ಬಾಂಗ್ಲಾದೇಶದಿಂದ ಬೇ ಆಫ್ ಬೆಂಗಾಲ್ ಸೇರುತ್ತೆ. ಸೊ ಅದು ಬ್ರಹ್ಮಪುತ್ರ ನದಿಗೆ ಅತ್ಯಂತ ಪ್ರಮುಖವಾದಂತಹ ಉಪನದಿಗಳು ಯಾವ್ದಂದ್ರೆ ದಿಹಾಂಗ್ ನದಿ, ದಿವಾಂಗ್ ನದಿ. ದಿಹಾಂಗ್ ದಿವಾಂಗ್ ಲೋಹಿತ್ ರೈಟ್. ದಿಹಾಂಗ್ ದಿವಾಂಗ್ ಲೋಹಿತ್ ಮಾನಸ್ ರೈಟ್. ಮಾನಸ್ ಮಾನಸ್ ನದಿ, ಅದಾದ್ಮೇಲೆ ತೀಸ್ತಾ ನದಿ ರೈಟ್. ದಿಹಾಂಗ್ ದಿವಾಂಗ್ ಲೋಹಿತ್ ಮಾನಸ್ ಮತ್ತೆ ತೀಸ್ತಾ, ಈ ನದಿಗಳು ಇಂಪಾರ್ಟೆಂಟ್ ಟ್ರಿಬ್ಯೂಟರೀಸ್ ಆಗಿರುತ್ತೆ ರೈಟ್. ಸೊ ಇಷ್ಟು ಬೇಸಿಕ್ ಬ್ಯಾಕ್ ಗ್ರೌಂಡ್ ಹೇಳಿದೆ ನಿಮ್ಗೆ. ಸೊ ಇದ್ರ ಜೊತೆಗೆ ನೀವು ಇಲ್ಲಿ ಬರ್ತಕ್ಕಂತ ನ್ಯಾಷನಲ್ ಪಾರ್ಕ್ಸ್ ಯಾವ್ದಿರುತ್ತೆ, ಇಲ್ಲಿ ಬರ್ತಕ್ಕಂಥ ಟ್ರೈಬ್ಸ್ ಯಾರಿರ್ತಾರೆ, ಇಲ್ಲಿ ಬರ್ತಕ್ಕಂಥ ಖನಿಜಗಳು ಯಾವ ಸಿಗ್ತಾ ನಮ್ಗೆ, ಇಲ್ಲಿ ಯಾವ್ದು ಗಣಿಗಾರಿಕೆ ಇದೆ, ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿನ ನೀವು ತಿಳ್ಕೋಬೇಕಾಗುತ್ತೆ ರೈಟ್. ಐ ಗೆಸ್ ಈ ಮಾಹಿತಿ ನಿಮ್ಗೆ ಪ್ರಾಪರ್ ಆಗಿ ಕನ್ವೆ ಆಗ್ತಿದೆ ಅಂತ ಅನ್ಕೊಳ್ತೇನೆ. ನಾವೇನು ಕ್ವಶನ್ ಮೂರಲ್ ಕ್ವಶನ್ ನಿಮ್ಗೆ ಡಿಸ್ಕಷನ್ ಮಾಡಿದೆ, ಆ ಡಿಸ್ಕಷನ್ ಅಲ್ಲಿ ಬ್ಯಾಕ್ ಗ್ರೌಂಡ್ ನ ಡಿಸ್ಕಷನ್ ಮಾಡ್ತಾ ಇದೀನಿ. ಏನೇನು ನಾವು ಓದ್ಕೋಬೇಕು ಎಕ್ಸಾಮ್ ಅಲ್ಲಿ ಅದ್ರದ್ದು ಟಿಪ್ಸ್ ನಾನು ನಿಮ್ಗೆ ಕೊಡ್ತಾ ಇದೀನಿ ರೈಟ್. ಸೊ ನಿಮ್ಗೆ ಕರೆಕ್ಟ್ ಆಗಿ ಕನ್ವೆ ಆಗ್ತಾ ಇದೆ ಅಂತಂದ್ರೆ ನಂಗೊಂದು ಥಮ್ಸ್ ಅಪ್ ಮಾಡಿ. ಇವಾಗ ಆಲ್ಮೋಸ್ಟ್ ಹಾಫ್ ಎನ್ ಅವರ್ ಇಂದ ನಾವು ಡಿಸ್ಕಷನ್ ಮಾಡ್ತಾ ಇದೀವಿ, ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಹಾಫ್ ಎನ್ ಅವರ್ ಇಂದ ಡಿಸ್ಕಷನ್ ಮಾಡ್ತಾ ಇದೀವಿ. ಆ ಡಿಸ್ಕಷನ್ಸ್ ನಿಮ್ಗೆ ಓಕೆ ಪ್ಲೀಸ್ ರಿವರ್ಸ್ ವಾಟ್ ವಾಟ್ ಈಸ್ ದಟ್, ನಿಮ್ಗೆ ಕಾಣಿಸ್ತಾ ಇಲ್ಲ ಅದು, ಪ್ಲಸ್ ನ ರಿಪೀಟ್ ಮಾಡ್ಬೇಕಾ? ಓಕೆ, ಬ್ರಹ್ಮಪುತ್ರ ನದಿ ಏನಿದೆಲ್ಲ, ಬ್ರಹ್ಮಪುತ್ರ ನದಿ ಅದು ಪ್ರಮುಖವಾದ ನದಿ. ಈ ಬ್ರಹ್ಮಪುತ್ರ ನದಿಗೆ ಹಲವಾರು ಉಪನದಿಗಳಿದೆ. ಸೊ ಒಂದು ದಿಹಾಂಗ್ ನದಿ, ದಿಹಾಂಗ್, ಇನ್ನೊಂದು ದಿಬಾಂಗ್ ನದಿ, ದಿಹಾಂಗ್ ಆದ್ಮೇಲೆ ದಿಬಾಂಗ್, ದಿಬಾಂಗ್ ಆದ್ಮೇಲೆ ಲೋಹಿತ್ ರೈಟ್, ಲೋಹಿತ್ ನದಿ, ಲೋಹಿತ್ ಆದ್ಮೇಲೆ ಮಾನಸ್, ಮಾನಸ್ ರಿವರ್, ಅದಾದ್ಮೇಲೆ ತೀಸ್ತಾ ರಿವರ್ ರೈಟ್. ಇದು ಇಷ್ಟು ಪ್ರಮುಖವಾದಂತ ಉಪನದಿಗಳು, ಇನ್ನು ಸುಮಾರಿದೆ, ಇದು ಪ್ರಮುಖವಾದಂತ ಉಪನದಿಗಳಾಗಿರ್ತವೆ ರೈಟ್. ಓಕೆ, ಸೊ ನೆಕ್ಸ್ಟ್ ಹೋಗ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಕ್ವಶನ್, ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಮೋದಿ ಅಂಡ್ ಚೈನೀಸ್ ಪ್ರೈಮ್ ಮಿನಿಸ್ಟರ್ ಜಿ ಜಿನ್ಪಿಂಗ್ ಮೀಟ್ ಅಟ್ ವಿಚ್ ಆಫ್ ದ ಫಾಲೋಯಿಂಗ್ ಹಿಸ್ಟೋರಿಕಲ್ ಪ್ಲೇಸಸ್ ರೈಟ್. ತೀಸ್ತಾ, ತೀಸ್ತಾ ರಿವರ್ ರೈಟ್, ತೀಸ್ತಾ ರಿವರ್. ತಿರುಪತಿ, ಮಲ್ಲಮಪುರಂ, ಪಿ ಅಂಬಿಕಾಪುರ್ ರೈಟ್. ಸೊ ಭಾರತದ ಪ್ರಧಾನಿಗಳು, ಪ್ರಧಾನಿ ಮಂತ್ರಿಗಳಾದ ಮೋದಿಯವರು ಮತ್ತೆ ಜಿಜಿಂಗ್ ಪಿ ಅವರು, ಚೈನಾದವರು, ಚೈನಾ ಪ್ರೆಸಿಡೆಂಟ್ ನಮ್ಮ ಇಂಡಿಯಾಗೆ ಬಂದಿದ್ರಲ್ಲ ಅವಾಗ, ಸೊ ಅನ್ಅಫಿಷಿಯಲ್ ಮೀಟ್ ಅಂತ ಹೇಳಿದ್ರು ನಾವು. ಅನ್ಅಫಿಷಿಯಲ್ ಮೀಟ್ ಅಂತ ಹೇಳಿದ್ವಿ, ಆ ಮೀಟಿಂಗ್ ಎಲ್ಲಿ ನಡೆಯಿತು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಕ್ವಶನ್ ಕೇಳ್ತಾ ಇದೀನಿ. ತಿರುಪತಿ, ಮಲ್ಲಮಲ್ಲಪುರಂ, ಆಮೇಲೆ ಪಿ, ಆಮೇಲೆ ಅಂಬಿಕಾಪುರ್ ರೈಟ್. ನಾಲ್ಕು ಆಪ್ಷನ್ ಗಳನ್ನ ಕೊಟ್ಟಿದ್ದಾನೆ. ಎಸ್, ನೀವು ಯಾರೆಲ್ಲ ಪಾರ್ಟಿಸಿಪೆಂಟ್ಸ್ ಇದ್ರ, ನೀವು ನಿಮ್ಮ ಇದರಲ್ಲಿ ಪೋಲಿಂಗ್ ಕಾಣಿಸ್ತಾ ಇದೆ, ನೀವು ಪೋಲಿಂಗ್ ನ ನೋಡ್ಬೋದು. ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಮತ್ತೆ ಚೈನೀಸ್ ಪ್ರೆಸಿಡೆಂಟ್ ಕೌಂಟರ್ ಪಾರ್ಟ್ ಏನಿದ್ದಾರೆ, ಪ್ರತಿ ವರ್ಷ ಏನ್ ಮಾಡ್ತಾ ಇದಾರೆ, ಸೊ ಅನ್ಅಫಿಷಿಯಲ್ ಮೀಟ್ ಮಾಡ್ತಾ ಇದಾರೆ ರೈಟ್. ಎಕನಾಮಿಕ್ ಡೀಲಿಂಗ್ ಆಗ್ತಾ ಇರತ್ತೆ ರೈಟ್, ಇಲ್ಲಾಂತಂದ್ರೆ ಸ್ಟ್ರಾಟಜಿಕ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಏನೋ ಒಂದು ಡೀಲ್ ಮಾಡ್ಕೊಳ್ತಾರೆ, ಒಪ್ಪಂದಗಳನ್ನ ಆಗ್ತಾ ಇರ್ತವೆ, ದ್ವಿಪಕ್ಷೀಯ ಒಪ್ಪಂದಗಳನ್ನ ಮಾಡ್ಕೊಳ್ತಾ ಇರ್ತಾರೆ. ಸ್ಪೆಷಲಿ ಈ ಸತಿ ಎಲ್ಲಿ ಮೀಟ್ ಮಾಡಿದ್ರು ಅಂದ್ರೆ, ಎಸ್, ತಮಿಳುನಾಡಿನ ಸೊ ಮಹಾಬಲಿಪುರಂ ಅಥವಾ ಮಹಾಮಲ್ಲಪುರಂ ಅಲ್ಲಿ ಅವ್ರಿಗೆ ಬಂದು ಇದು ಮಾಡಿದ್ರು. ನೋಡಿ, ಹಿಸ್ಟೋರಿಕಲಿ ಆರ್ಟ್ ಅಂಡ್ ಕಲ್ಚರ್ ಅಂತ ತಗೊಂಡಾಗ ಮಹಾಬಲಿಪುರಂ ಏನಿದೆ ಅಥವಾ ಮಹಾಮಲ್ಲಪುರಂ ಏನಿದೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ರೈಟ್. ಸೊ ಅಲ್ಲಿ ಪಲ್ಲವ ಆರ್ಟ್ಸ್ ಇರ್ಬೋದು ರೈಟ್, ಅಲ್ಲಿ ಸುಮಾರು ನಮ್ಗೆ ಆರ್ಟ್ಸ್ ಅಷ್ಟು ಸಿಗುತ್ತೆ. ಈ ಪಿಕ್ಚರ್ ಅಲ್ಲಿ ನಾನು ಏನ್ ಹಾಕಿದ್ದೇನೆ, ಸೊ ಇದರಲ್ಲಿ ಹಿಂದ್ಗಡೆ ಇರತಕ್ಕಂತಹ ಪಿಕ್ಚರ್ ಏನಿದೆ, ಇದು ಅತ್ಯಂತ ಪ್ರಮುಖವಾದಂತ ಒಂದು ಪ್ರೇಕ್ಷಣೀಯ ಸ್ಥಳ ಆಗಿರುತ್ತೆ ರೈಟ್. ಅರ್ಜುನಾಸ್ ಕ್ಯಾನೇಸ್ ಅಂತ ಹೇಳ್ತೀವಿ ನಾವು ಅಲ್ವಾ. ಸೊ ಅರ್ಜುನ ಏನೋ ಇಲ್ಲೊಂದು ಕೆತ್ತನೆ ಮಾಡಲಾಗಿದೆ, ಈ ಇದರಲ್ಲಿ ಕೆತ್ತನೆ ಮಾಡಲಾಗಿದೆ. ಗಂಗಾ ಮಾತೆ ಯಾವ ರೀತಿ ಭೂಮಿಗೆ ಏನು ನಮ್ಗೆ ಹಿಸ್ಟ್ರಿ ಇದೆ, ಏನು ಪುರಾಣ ನಮ್ಗೆ ಏನ್ ಹೇಳುತ್ತೆ, ಗಂಗಾ ಮಾತೆ ಯಾವ ರೀತಿಯಾಗಿ ನಮ್ಗೆ ಹಿಮಾಲಯದಲ್ಲಿ ಹರಿದು ಬರ್ತಾಳೆ, ಅದು ಒಂದು ಕೆತ್ತನೆ ಮಾಡಿದ್ದಾರೆ. ಅದೇ ಪಾಶುಪತಾಸ್ತ್ರ ಏನ್ ತಗೊಳ್ತಾರಲ್ವಾ, ಸೊ ಅರ್ಜುನ, ಸೊ ಅದ್ರದ್ದು ಒಂದು ಇರ್ಬೋದು. ಸೊ ಅದೆಲ್ಲ ಕೆತ್ತನೆಗಳಲ್ಲಿ ಕಟ್ಟಿದ್ದಾರೆ. ಸೊ ಈ ಪ್ಲೇಸ್ ಅಲ್ಲಿ ಯಾರು, ಮೋದಿ ಅವರು ಮತ್ತೆ ಜಿ ಜಿನ್ಪಿ ಅವರು ಮೀಟ್ ಮಾಡಿದ್ರು ರೈಟ್. ಇಟ್ ಈಸ್ ಇನ್ ತಮಿಳ್ನಾಡು ಸ್ಟೇಟ್ ರೈಟ್, ತಮಿಳ್ನಾಡು ರಾಜ್ಯದ ಮಹಾಬಲಿಪುರಂ ಮತ್ತು ಮಹಾಮಲ್ಲಪುರಂ ಅಲ್ಲಿ ಇಬ್ರು ಮೀಟ್ ಮಾಡಿದ್ರು ರೈಟ್. ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದೀನಿ. ಕದ್ರಿ ಗೋಪಿನಾಥ್ ರೈಟ್, ಕದ್ರಿ ಗೋಪಿನಾಥ್ ಹೂ ಡೈಡ್ ರೀಸೆಂಟ್ಲಿ ಪ್ಲೇಡ್ ವಿಚ್ ಆಫ್ ದ ಫಾಲೋಯಿಂಗ್ ಇನ್ಸ್ಟ್ರೂಮೆಂಟ್ಸ್ ರೈಟ್. ಕದ್ರಿ ಗೋಪಾಲನಾಥ್ ಅವರು ಒಂದು ವಾದ್ಯವನ್ನ ನುಡಿಸ್ತಕ್ಕಂಥವ್ರು, ಅತ್ಯಂತ ಒಂದು ಜನಪ್ರಿಯವಾದಂತಹ ಒಂದು ವಾದ್ಯ ವಾದಕರವರು. ಸೊ ಅವರು ಯಾವ ವಾದ್ಯವನ್ನ ನುಡಿಸ್ತಾ ಇದ್ರು ಅಂತ ಹೇಳಿ ಕ್ವಶನ್ ಕೇಳ್ತಾ ಇದೀನಿ. ಸೊ ಗಿಟಾರ್, ವೀಣಾ, ಸ್ಯಾಕ್ಸೋಫೋನ್, ಪಿಯಾನೋ, ನಾಲ್ಕು ಆಪ್ಷನ್ ಗಳನ್ನ ಕೊಟ್ಟಿದ್ದಾನೆ. ಸೊ ಅವರು ಯಾವ ಯಂತ್ರವನ್ನ ನುಡಿಸ್ತಾ ಇದ್ರು ಅಂತ ಹೇಳಿ ನಾನು ಕೇಳ್ತಾ ಇದೀನಿ. ಕದ್ರಿ ಗೋಪಾಲನಾಥ್ ಅವರು, ಗೋಪಾಲನಾಥ್ ರೈಟ್. ಕದ್ರಿ ಗೋಪಾಲನಾಥ್ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವರು, ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಹಾಕಿ. ಕದ್ರಿ ಗೋಪಾಲನಾಥ್ ಅವರು
ಯಾವ ರಾಜ್ಯಕ್ಕೆ ಸಂಬಂಧಪಟ್ಟವರು? ಎಸ್ ರೈಟ್. ಸೊ ಕರ್ನಾಟಕ, ಕರ್ನಾಟಕಕ್ಕೆ ಸಂಬಂಧಪಟ್ಟವರು. ಯಾವ ಜಿಲ್ಲೆ? ಎಸ್ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟವರು ಅಲ್ವಾ, ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟವರು. ಅವರು ಯಾವ ವಾದ್ಯವನ್ನ ಅವ್ರು ನುಡಿಸ್ತಾ ಇದ್ರು ಅಂತ ಇಲ್ಲಿ ಕೇಳಿದ್ರೆ, ಎಸ್ ಸ್ಯಾಕ್ಸೋಫೋನ್ ಅನ್ನ ನುಡಿಸ್ತಾ ಇದ್ರು ಅವರು ರೈಟ್. ಸೊ ಎಮಿನೆಂಟ್ ಸ್ಯಾಕ್ಸೋಫೋನಿಸ್ಟ್. ಸೊ ಕದ್ರಿ ಗೋಪಾಲನಾಥ್ ಅವರು ಇತ್ತೀಚೆಗೆ ಮಂಗಳೂರಿನಲ್ಲಿ ತೀರ್ಕೊಂಡ್ರು. ಸೊ ಇವರ ಪ್ರಶ್ನೆ ಡೆಫಿನೆಟ್ ಆಗಿ ಮಾರ್ಕ್ ಮಾಡಿಟ್ಕೊಡಿ. ಸೊ ಈ ಕ್ವಶನ್ ನಿಮ್ಗೆ ಫಿಲಿಮ್ಸ್ ಎಕ್ಸಾಮ್ಸ್ ಆರ್ ಕೆಎಸ್ ಎಕ್ಸಾಮ್ಸ್ ಬರುತ್ತೆ. ಯಾಕಂದ್ರೆ ಫಿಲಿಮ್ಸ್ ಎಕ್ಸಾಮ್ಸ್ ಅಲ್ಲಿ ನಮ್ಗೆ ಕರ್ನಾಟಕ ಕರೆಂಟ್ ಅಫೇರ್ಸ್ ಪೇಪರ್ ಟೂ ಅಲ್ಲಿ ಬರ್ತಾ ಇದೆ ರೈಟ್. ಸೊ ಫಿಲಿಮ್ಸ್ ಎಕ್ಸಾಮ್ಸ್ ಅಲ್ಲಿ ನೋಡಿ, ಕೆಎಸ್ ಫಿಲಿಮ್ಸ್ ಎಕ್ಸಾಮ್ ಅಲ್ಲಿ ಪೇಪರ್ ಒನ್ ಪೇಪರ್ ಟು ಅಂತ ಡಿವೈಡ್ ಮಾಡ್ತಾರಲ್ಲ ಫಿಲಿಮ್ಸ್ ಅಲ್ಲಿ, ಪೇಪರ್ ಒನ್ ಅಲ್ಲಿ ಕರೆಂಟ್ ಅಫೇರ್ಸ್, ನ್ಯಾಷನಲ್ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಕರೆಂಟ್ ಅಫೇರ್ಸ್ ಅನ್ನ ಕೇಳ್ತಾರೆ. ಅಲ್ಲಿ ರೀಸೆಂಟ್ ಒನ್ ಕೇಳ್ತಾರೆ, ಯಾಕಂದ್ರೆ ಸುಮಾರು ಕರೆಂಟ್ ಅಫೇರ್ಸ್ ಇರುತ್ತೆ. ಬಟ್ ಪೇಪರ್ ಟೂ ಅಲ್ಲಿ ಏನಾಗಿರುತ್ತಂದ್ರೆ, ಸೊ ಕರ್ನಾಟಕ ಕರೆಂಟ್ ಅಫೇರ್ಸ್ ಸ್ವಲ್ಪ ಕಡಿಮೆ ಸಿಗೋದು. ಹಾಗಾಗಿ ಇವರು ಎಮಿನೆಂಟ್ ಪರ್ಸನ್ಸ್ ಯಾರಿರ್ತಾರೆ, ಪರ್ಸನ್ಸ್ ಮತ್ತೆ ಪರ್ಸನಾಲಿಟೀಸ್ ಪ್ಲೇಸಸ್ ಏನಿರುತ್ತೆ, ಅವರು ಯಾರೆಲ್ಲ ಒಂದು ವರ್ಷದಲ್ಲಿ ಹಿಂದ್ಗಡೆ ನ್ಯೂಸ್ ಅಲ್ಲಿ ಇರ್ತಾರೆ, ಅವರನ್ನ ಕೇಳುವಂತ ರೂಢಿ ಇದೆ ಕೆಪಿಎಸ್ಸಿ ಅಲ್ಲಿ. ಸೊ ಡೆಫಿನೆಟ್ ಆಗಿ ಈ ಸತಿ ಕೆಎಸ್ ಪ್ರಿಲಿಮ್ಸ್ ಅಲ್ಲಿ ಈ ಕ್ವಶನ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ರೈಟ್. ಸೊ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದ್ದೀನಿ ನಾನು. ವಿಚ್ ಸಿಟಿ ಆರ್ಗನೈಸ್ಡ್ ಇಂಡಿಯಾ ಏಷಿಯಾನ್ ಬಿಸ್ನೆಸ್ ಸಮಿಟ್ 2019 ರೈಟ್? ವಿಚ್ ಸಿಟಿ ಆರ್ಗನೈಸ್ಡ್ ಇಂಡಿಯಾ ಏಷಿಯಾನ್ ಬಿಸ್ನೆಸ್ ಸಮಿಟ್ 2019 ರೈಟ್? ನ್ಯೂ ಡೆಲ್ಲಿ, ಚೆನ್ನೈ, ಫರೀದಾಬಾದ್, ಗುರುಗ್ರಾಮ್ ರೈಟ್? ಈ ಕೆಳಗಿನ ಯಾವ ನಗರದಲ್ಲಿ ಇಂಡಿಯಾ ಏಷಿಯಾನ್, ಏಷಿಯಾನ್ ಅಂದ್ರೆ ಅಸೋಸಿಯೇಷನ್ ಆಫ್ ಸೌತ್ ಈಸ್ಟ್ ಏಷ್ಯನ್ ನೇಷನ್ಸ್ ರೈಟ್? ಸೊ ಈ ನೇಷನ್ಸ್ ದ ಮೀಟಿಂಗ್, ಬಿಸ್ನೆಸ್ ಸಮಿಟ್, ಎಕನಾಮಿಕ್ ಬಿಸ್ನೆಸ್ ಸಮಿಟ್ ಎಲ್ಲಿ ನಡೀತು ಅಂತ ಹೇಳಿ ನಾನು ಕೇಳ್ತಾ ಇದ್ದೀನಿ. ಸೊ ನ್ಯೂ ಡೆಲ್ಲಿ, ಚೆನ್ನೈ, ಫರೀದಾಬಾದ್, ಗುರುಗ್ರಾಮ್ ರೈಟ್? ಸೊ ಸುಮಾರು ಜನ ಪೋಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದೀರಾ. ಐಗೆಸ್ ನಿಮ್ಗೆ ಈ ವಿಡಿಯೋ ನಿಮ್ಗೆ ಕ್ಲಿಯರ್ ಆಗಿ ಬರ್ತಾ ಇದೆ, ನಿಮ್ಮ ಇನ್ಫಾರ್ಮೇಶನ್ ನಿಮ್ಗೆ ಕ್ಲಿಯರ್ ಆಗಿ ಮ್ಯಾಚ್ ಆಗ್ತಿದೆ ಅಂತ ಅನ್ಕೊಳ್ತೇನೆ. ಸೊ ಆಲ್ಮೋಸ್ಟ್ 32 ಮಿನಿಟ್ಸ್ ನ ಕಂಪ್ಲೀಟ್ ಮಾಡಿದೀವಿ. 32 ಮಿನಿಟ್ಸ್ ಅಲ್ಲಿ ನಿಮ್ಗೆ ನೋಡಿ ಕ್ವಶನ್ಸ್ ಯಾವ್ದಾರ ಡಿಸ್ಕಶನ್ ಮಾಡ್ತಾ ಇದೀನಿ, ಯಾವ್ದಾರ ನಿಮ್ಗೆ ಬೇಸಿಕ್ ಇನ್ಫೋ ಕೊಡ್ತಾ ಇದೀನಿ. ಇದೆಲ್ಲ ಡೆಫಿನೆಟ್ ಆಗಿ ನಿಮ್ಗೆ PSI ಮತ್ತೆ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಹೆಲ್ಪ್ಫುಲ್ ಆಗಿರುತ್ತೆ. ಇದೇ ರೀತಿ ಹೆಚ್ಚಿನ ವಿಷಯಗಳನ್ನ ನೀವು ತಿಳ್ಕೊಳ್ಬೇಕು, ಹೆಚ್ಚು ಹೆಚ್ಚು ಕ್ವಶನ್ ಗಳನ್ನ ನೀವು ರಿವೈಸ್ ಆಗ್ಬೇಕು ಅಂತಂದ್ರೆ ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ಅನ್ನ ನೀವು ಜಾಯ್ನ್ ಆಗ್ಬಹುದು. ಅಕಸ್ಮಾತ್ ನೀವು ಜಾಯ್ನ್ ಆಗ್ತೀನಿ ಅಂತ ಅನ್ಕೊಂಡ್ರೆ, ಈಗ ಅಪ್ಕಮಿಂಗ್ ಎಕ್ಸಾಮ್ಸ್ ಇದೆಯಲ್ವಾ, ಇದಕ್ಕೆ 1 ತಿಂಗಳು ನೀವು ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ಅಲ್ಲಿ ಜಾಯ್ನ್ ಆಗಿ ನೀವು ಎಕ್ಸ್ಪೀರಿಯನ್ಸ್ ತಗೊಳ್ಬಹುದು. ಜಾಯ್ನ್ ಆಗುವಾಗ ಎಸ್ ಡೆಫಿನೆಟ್ ಆಗಿ ನನ್ನ ರೆಫರಲ್ ಕೋಡ್ ಅನ್ನ ನೀವು ಬಳಕೆ ಮಾಡಬಹುದು. ಸೊ ನನ್ನ ರೆಫರಲ್ ಕೋಡ್ ಈಸ್ NAN ರೈಟ್, DII ರೈಟ್, NAN DII ಅನ್ನುವಂತ ರೆಫರಲ್ ಕೋಡ್ ಅನ್ನ ನೀವು ಬಳಕೆ ಮಾಡಿದ್ರೆ ಎಸ್ ನಿಮ್ಗೆ 82% ಆಫ್ ಸಿಗುತ್ತೆ. ಶೇಕಡ 82% ಶೇಕಡ ಆಫ್ ಸಿಗುತ್ತೆ, ಬಟ್ ಫಾರ್ 1 ಮಂತ್ ರೈಟ್. 1 ಮಂತ್ ಗೆ ಯೂಶಲಿ 1,400 ರುಪೀಸ್ ಇರುತ್ತೆ ನಾರ್ಮಲ್ ಚಾರ್ಜಸ್, ಬಟ್ ನಿಮ್ಗೆ 249 ರುಪೀಸ್ಗೆ ಇವಾಗ ನೀವು ಲಾಗಿನ್ ಆಗ್ಬಹುದು ರೈಟ್. ಸೊ ನಂತರ ಹಲವಾರು ಎಜುಕೇಟರ್ಸ್ ನಿಮ್ಗೆ ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಟೀಚ್ ಮಾಡ್ತಾ ಇರ್ತಾರೆ. ಸೊ ಎಲ್ಲಾ ವಿಡಿಯೋಗಳನ್ನ ನೀವು ಆಕ್ಸೆಸ್ ಪಡಿಬಹುದು. ನನ್ನ ರೆಫರಲ್ ಕೋಡ್ ಯೂಸ್ ಮಾಡಿದ್ರು ನೀವು ಎಲ್ಲಾ ವಿಡಿಯೋಸ್ ಅನ್ನು ನೋಡಬಹುದು, ಹಿಂದಿನ ವಿಡಿಯೋಸ್ ಅನ್ನು ನೋಡಬಹುದು, ಮುಂದೆ ಬರುವಂತ ನಿಮ್ಗೆ ವ್ಯಾಲಿಡಿಟಿ ಇರುವವರೆಗೂ ನೀವು ಯಾವುದೇ ವಿಡಿಯೋಸ್ ಅನ್ನು ಬೇಕಾದ್ರೆ ನೀವು ಏನು ಆಕ್ಸೆಸ್ ಅನ್ನ ನೀವು ಪಡಿಬಹುದು ರೈಟ್. ಓನ್ಲಿ ಕರ್ನಾಟಕ ಕೆಪಿಎಸ್ಸಿ ಎಕ್ಸಾಮ್ಸ್ಗೆ ಏನೇನು ವಿಡಿಯೋಸ್ ಇರುತ್ತೆ ಆ ವಿಡಿಯೋಸ್ ಅನ್ನು ನೀವು ಆಕ್ಸೆಸ್ ಅನ್ನ ಪಡಿಬಹುದು ರೈಟ್. ಸೊ ಕ್ವಶನ್ ನೋಡ್ತಾ ಇದ್ವಿ, ಇಂಡಿಯಾ ಏಷ್ಯನ್ ಬಿಸ್ನೆಸ್ ಸಮಿಟ್ ಎಲ್ಲಿ ನಡೀತು ಅಂದ್ರೆ ಎಸ್ ರೈಟ್. ಸೊ ನವದೆಹಲಿಯಲ್ಲಿ ನಡೆದಿದೆ ರೈಟ್. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಇಂಡಿಯಾ ಏಷ್ಯನ್ ಬಿಸ್ನೆಸ್ ಸಮಿಟ್, ಇದ್ರದ್ದು ಧ್ಯೇಯ ವಾಕ್ಯ ಏನಾಗಿತ್ತು ಅಂದ್ರೆ ಟುಡೇ ಟುಮಾರೋ ಟುಗೆದರ್ ಅಂತ ರೈಟ್. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇಂಡಿಯಾ ಏಷ್ಯನ್ ಬಿಸ್ನೆಸ್ ಸಮಿಟ್, ಸೊ ಟುಡೇ ಟುಮಾರೋ ಟುಗೆದರ್ ಅಂತ ಹೇಳ್ಬಿಟ್ಟು ಧ್ಯೇಯ ವಾಕ್ಯ ಆಗಿತ್ತು ರೈಟ್. ಸೊ ಎಲ್ಲಿ ನಡೀತಂದ್ರೆ ನವದೆಹಲಿ. ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದೀನಿ. ಸೊ ಅಗೇನ್, ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ ಮೊಬೈಲ್ ATMs ಇನ್ ರೂರಲ್ ಏರಿಯಾಸ್? ಯೂಟ್ಯೂಬ್ ಕ್ಲಾಸ್ ಅಲ್ಲಿ ಇದನ್ನು ಕ್ವಶನ್ ಡಿಸ್ಕಷನ್ ಮಾಡಿದೀನಿ. ಸೊ ವಿಚ್ ಸ್ಟೇಟ್ ಹ್ಯಾಸ್ ಲಾಂಚ್ ಮೊಬೈಲ್ ATMs ಇನ್ ರೂರಲ್ ಏರಿಯಾಸ್? UP, ಬಿಹಾರ್, ಕೇರಳ ಅಂಡ್ ಕರ್ನಾಟಕ ರೈಟ್. ಮೊಬೈಲ್ ATMಗಳನ್ನ, ಮೊಬೈಲ್ ATM ಅಂದ್ರೆ ಏನು, ಒಂದು ವೆಹಿಕಲ್ ಇರುತ್ತೆ, ಆ ವೆಹಿಕಲ್ ಅಲ್ಲಿ ATM ಮಷಿನ್ ಇಟ್ಟಿರ್ತಾರೆ, ಅದೆಲ್ಲ ಹಳ್ಳಿ ಹಳ್ಳಿಗೆ ಹೋಗ್ತಾ ಇರುತ್ತೆ ರೈಟ್. ರೂರಲ್ ಏರಿಯಾಸ್ ಅಲ್ಲಿ ನಿಮ್ಗೆ ATMಗಳು ತುಂಬಾ ಕಂಡು ಬರಲ್ಲ ಅಲ್ವಾ. ಹಂಗಾಗಿ ಏನ್ ಮಾಡ್ತಿದ್ದಾರೆ, ಆ ವೆಹಿಕಲ್ ಅಲ್ಲಿ ಏನ್ ಮಾಡ್ತಾರೆ, ಸೊ ATM ಮೆಷಿನ್ ನ ಫಿಕ್ಸ್ ಮಾಡಿ, ಸೊ ಅದನ್ನ ರೂರಲ್ ಏರಿಯಾಸ್ ಅಲ್ಲೆಲ್ಲ ಓಡಾಡಿಸ್ತಾ ಇರ್ತಾರೆ ಆ ಗಾಡಿಯನ್ನ. ಅವಾಗ ಏನ್ ಮಾಡ್ತಾರೆ, ದುಡ್ಡೆಲ್ಲ ರೂರಲ್ ಪೀಪಲ್ ಏನ್ ಮಾಡ್ತಾರೆ, ಹಳ್ಳಿ ಗ್ರಾಮೀಣ ಪ್ರದೇಶದ ಜನರು ದುಡ್ಡನ್ನ ಬಿಡಿಸ್ಕೊಳ್ತಾರೆ. ಸೊ ಆ ಪ್ರಕ್ರಿಯೆಯನ್ನ ಈ ಕೆಳಗಿನ ಯಾವ ರಾಜ್ಯ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿ ಇಲ್ಲಿ ಕೇಳ್ತಾ ಇದೀವಿ. ಸೊ UP, ಬಿಹಾರ್, ಕೇರಳ ಮತ್ತೆ ಕರ್ನಾಟಕ, 4 ಆಪ್ಷನ್ ಗಳನ್ನ ಕೊಟ್ಟಿದ್ದೀನಿ ನಾನು ಎಸ್ ರೈಟ್. ಸೊ ಯಾರೆಲ್ಲ ಪಾರ್ಟಿಸಿಪೆಂಟ್ಸ್ ಇದ್ದೀರಾ, ಪೋಲಿಂಗ್ ಮಾಡ್ಬೋದು ಅಥವಾ ಡೈರೆಕ್ಟ್ ಆಗಿ ನೀವು ಕಮೆಂಟ್ ಹಾಕ್ಬೋದು, ಅಥವಾ ನಾನ್ ಡಿಸ್ಕಷನ್ ಮಾಡುವಂತಹ ಪಾಯಿಂಟ್ಸ್ ಏನಿರುತ್ತೆ ಅದ್ರಲ್ಲಿ ನಿಮ್ಗೆ ಆಡೆಡ್ ಇನ್ಫಾರ್ಮೇಶನ್ ಗೊತ್ತಿದ್ರೆ ಆ ಆಡೆಡ್ ಇನ್ಫಾರ್ಮೇಶನ್ ನೀವು ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕ್ಬೋದು ರೈಟ್. ಸೊ ಕರೆಕ್ಟ್ ಆನ್ಸರ್ ಯಾವ್ದು ಅಂತಂದ್ರೆ ಆಪ್ಷನ್ D
ರೈಟ್ ಕರ್ನಾಟಕ. ಸೊ ಕರ್ನಾಟಕದಲ್ಲಿ ಸ್ಪೆಷಲಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಏನಿದೆ ರೈಟ್, ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಈ ರೀತಿ ಒಂದು ವೆಹಿಕಲ್ ತಗೊಳ್ತಾರೆ, ಎಟಿಎಂ ಮಷಿನ್ಸ್ ನ ಫಿಕ್ಸ್ ಮಾಡ್ತಾರೆ, ಸೊ ಅದನ್ನ ಹಳ್ಳಿ ಹಳ್ಳಿಗೆ ಓಡಾಡ್ಸಿರ್ತಾರೆ. ಜೊತೆಗೆ ಇಲ್ಲೊಂದು ಟಿವಿಯನ್ನ ಫಿಕ್ಸ್ ಮಾಡಿರ್ತಾರೆ ರೈಟ್. ಈ ಟಿವಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಈ ಬ್ಯಾಂಕಿಂಗ್ ಸರ್ವಿಸ್ ರೈಟ್, ಗ್ರಾಮೀಣ ಪ್ರದೇಶದ ಜನರಿಗೆ ಬ್ಯಾಂಕಿಂಗ್ ಸೌಲಭ್ಯಗಳು ಏನೇನಿದೆ ಆ ಸೌಲಭ್ಯಗಳ ಅಡ್ವರ್ಟೈಸ್ಮೆಂಟ್ಸ್ ಗಳನ್ನ ಇವರು ಕೊಡ್ತಾ ಇರ್ತಾರೆ ರೈಟ್. ಫಾರ್ ಎಕ್ಸಾಂಪಲ್ ಅಗ್ರಿಕಲ್ಚರ್ ಲೋನ್ಸ್ ಇರ್ಬೋದು, ಈಗ ಕೃಷಿ ಯಂತ್ರಧಾರೆ ಇರ್ಬೋದು, ಈ ರೀತಿಯಾದಂತಹ ಬೇರೆ ಬೇರೆ ಏನು ಅಡ್ವರ್ಟೈಸ್ಮೆಂಟ್ಸ್ ಇರುತ್ತೆ, ಆ ಕೃಷಿ ಕಿಸಾನ್ ಪತ್ರಗಳು ಇರ್ಬೋದು ರೈಟ್, ಫಸಲ್ ಬಿಮಾ ಯೋಜನೆ ಏನು ಬ್ಯಾಂಕಿಂಗ್ ಏನು ಯೂಸ್ಫುಲ್ನೆಸ್ ಇದೆ, ಅದನ್ನೆಲ್ಲದನ್ನು ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಗಳನ್ನ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ ರೈಟ್. ಟು ಇನ್ನೊಂದು ಇದಾಯ್ತು ಏನಂದ್ರೆ ಬ್ಯಾಂಕ್ಗಳು, ಸೊ ಏನು ಎಟಿಎಂ ಗಳನ್ನ ನಾವೇನ್ ಮಾಡಕ್ಕಾಗಲ್ಲ ಹಳ್ಳಿಗಳಲ್ಲಿ ಎಲ್ಲ ಸ್ಥಾಪನೆ ಮಾಡಕ್ಕಾಗಲ್ಲ, ಯಾಕಂದ್ರೆ ಅದರದ್ದು ಅಡ್ವಾಂಟೇಜಸ್ ಗಿಂತ ಡಿಸ್ಅಡ್ವಾಂಟೇಜಸ್ ಜಾಸ್ತಿ ಇದೆ. ಹಾಗಾಗಿ ಈ ರೀತಿಯಂತ ಹೊಸ ಮಾರ್ಗವನ್ನ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಅವರು ಕಂಡುಕೊಂಡಿದ್ದಾರೆ ರೈಟ್. ಸ್ಪೆಷಲಿ ಕಲಬುರಗಿ ಡಿವಿಷನ್ ಇದೆ, ಆ ಕಲಬುರಗಿ ಡಿವಿಷನ್ ನಲ್ಲಿ ಈ ರೀತಿಯಾದಂತ ಒಂದು ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ ರೈಟ್. ನೆಕ್ಸ್ಟ್ ಕ್ವೆಶನ್ ಹೋಗ್ತಾ ಇದೀನಿ. ಫಿಫ್ತ್ ಗ್ಲೋಬಲ್ ಎಕ್ಸಿಬಿಷನ್ ಆನ್ ಸರ್ವಿಸಸ್ ರೈಟ್, ಸೊ ಐದನೇ ಜಾಗತಿಕ ಸೇವಾ ಸಮಾವೇಶವು ಎಲ್ಲಿ ನಡೀತು ಅಂತ ಇಲ್ಲಿ ಕೇಳ್ತಾ ಇದಾರೆ. ಸೊ ಫಿಫ್ತ್ ಗ್ಲೋಬಲ್ ಎಕ್ಸಿಬಿಷನ್ ಆನ್ ಸರ್ವಿಸ್ 2019 ವಿಲ್ ಬಿ ಆರ್ಗನೈಸ್ಡ್ ಆಲ್ರೆಡಿ ಮುಗ್ದು ಹೋಗಿದೆ, ಅದು ಎಲ್ಲಿ ನಡೆದಿದೆ ಅಂತ ಹೇಳ್ಬಿಟ್ಟು ಸೊ ಕೇಳ್ತಾ ಇದಾರೆ ರೈಟ್. ಸೊ ಫಿಫ್ತ್ ಗ್ಲೋಬಲ್ ಎಕ್ಸಿಬಿಷನ್ ಆನ್ ಸರ್ವಿಸ್ 2019 ವಿಲ್ ಬಿ ಆರ್ಗನೈಸ್ಡ್ ಅಟ್ ವಿಚ್ ಪ್ಲೇಸ್, ಡೆಲ್ಲಿ ಅಂದ್ರೆ ನ್ಯೂ ಡೆಲ್ಲಿ, ಬೆಂಗಳೂರು, ಗುರುಗ್ರಾಮ್, ಹೈದರಾಬಾದ್. ಎಸ್, ಸುಮಾರು ಜನ ಆನ್ಸರ್ ಕೊಡ್ತಾ ಇದ್ರ. ಎಷ್ಟು ಜನ ಪಾರ್ಟಿಸಿಪೆಂಟ್ಸ್ ಇದ್ರೆ ನಂಗೆ ಥಮ್ಸ್ ಅಪ್ ಮಾಡಿ, ಟೋಟಲ್ ನಂಬರ್ ಗೊತ್ತಾಗುತ್ತೆ ನಂಗೆ. ಯಾರೆಲ್ಲ ವಿಡಿಯೋಸ್ ನೀವು ನೋಡ್ತಾ ಇದ್ರೆ ನಂಗೊಂದು ಥಮ್ಸ್ ಅಪ್ ಮಾಡಿ, ಸೊ ದಟ್ ನಂಗೆ ಟೋಟಲ್ ನಂಬರ್ ಆಫ್ ವ್ಯೂಸ್ ಎಷ್ಟಿದೆ ನಂಗೆ ಗೊತ್ತಾಗುತ್ತೆ. ಎಸ್, ಸುಮಾರು ಜನ ಇದ್ದೀರಾ, ಓನ್ಲಿ 19, 20, 21 ಅಷ್ಟೇ. ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ರ ಒಂದು ಥಮ್ಸ್ ಅಪ್ ಮಾಡಿ. ಎಸ್, ಗುಡ್ ರೈಟ್. ಓಕೆ, ಸುಮಾರು ಜನ ಫ್ರೆಂಡ್ಸ್ ಈ ಕ್ಲಾಸ್ ಅಲ್ಲಿ ಜಾಯ್ನ್ ಆಗಿದ್ರ. ಐ ಹೋಪ್ ಈ ಎಲ್ಲ ಕ್ವಶನ್ಸ್ ನಿಮ್ಗೆ ಹೆಲ್ಪ್ಫುಲ್ ಆಗ್ತದೆ ಅಂತ ಅನ್ಕೊಳ್ತಾ ಇದೀನಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದೀವಿ. ಸೊ ಫಿಫ್ತ್ ಗ್ಲೋಬಲ್ ಎಕ್ಸಿಬಿಷನ್ ಆನ್ ಸರ್ವಿಸಸ್ 2019 ವಿ ಆರ್ಗನೈಸ್ಡ್ ಅಟ್ ವಿಚ್ ಪ್ಲೇಸ್ ಇನ್ ಇಂಡಿಯಾ ರೈಟ್. ಸೊ ಆಪ್ಷನ್ ನೋಡೋಣ. ಸೊ ಆಪ್ಷನ್ ಬಿ ರೈಟ್, ಸೊ ಬೆಂಗಳೂರಲ್ಲಿ ನಡೆದಿದೆ. ಸೊ ನಿಮ್ಗೆ ಅಲ್ಲಿ ಅಪೋಲ್ ಅಲ್ಲಿ ನಿಮ್ಗೆ ರಾಂಗ್ ಆನ್ಸರ್ ಬಂದಿರಬಹುದು ರೈಟ್. ಆಪ್ಷನ್, ಕರೆಕ್ಟ್ ಆಪ್ಷನ್ ಯಾವ್ದು ಅಂತಂದ್ರೆ ಆಪ್ಷನ್ ಬಿ ರೈಟ್. ಫಿಫ್ತ್ ಗ್ಲೋಬಲ್ ಎಕ್ಸಿಬಿಷನ್ ಆನ್ ಸರ್ವಿಸಸ್ ವಿಲ್ ಬಿ ಹೆಲ್ಡ್ ಇನ್ ಬೆಂಗಳೂರು ರೈಟ್. ಸೊ ನವೆಂಬರ್ ಅಲ್ಲಿ ನಡೆದು ಹೋಗಿದೆ ಅದು, ಬೆಂಗಳೂರಲ್ಲಿ ನಡೆದಿದೆ ರೈಟ್. ಸೊ ವೆರಿ ವೆರಿ ಇಂಪಾರ್ಟೆಂಟ್, ಯಾವುದು ಧ್ಯೇಯವಾಕ್ಯ ರೈಟ್. ಸೊ ಜಾಗತಿಕ ಸೇವಾ ಸಮಾವೇಶದ ಧ್ಯೇಯವಾಕ್ಯ ಏನಾಗಿತ್ತು ಅಂತ ಕೇಳ್ತಾರೆ, ಶೇಪಿಂಗ್ ದ ಫ್ಯೂಚರ್ ಆಫ್ ಇಂಡಿಯಾ ಅಂಡ್ ದ ವರ್ಲ್ಡ್ ರೈಟ್. ಸೊ ಈ ಧ್ಯೇಯವಾಕ್ಯ ನಮ್ಗೆ ಇಲ್ಲಿ ಸರ್ವಿಸಸ್ ಯಾವುದು, ಸೊ ಬೆಂಗಳೂರು ನಡೆದಂತ ಸಮಾವೇಶಕ್ಕೆ ಧ್ಯೇಯವಾಕ್ಯ ಆಗಿರುತ್ತೆ, ಶೇಪಿಂಗ್ ದ ಫ್ಯೂಚರ್ ಆಫ್ ಇಂಡಿಯಾ ಅಂಡ್ ದ ವರ್ಲ್ಡ್ ಅನ್ನುವಂಥದ್ದು ರೈಟ್. ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದೀನಿ. ನ್ಯಾಷನಲ್ ಟ್ರೈಬಲ್ ಫೆಸ್ಟಿವಲ್ 2019 ವಿಲ್ ಬಿ ಆರ್ಗನೈಸ್ಡ್ ಅಟ್ ವಿಚ್ ಪ್ಲೇಸ್, ಅಥವಾ ಇದನ್ನ ನಾವೇನಂತ ಕರಿತೀವಿ, ಆದಿ ಮಹೋತ್ಸವ ಅಂತಾನು ಕರಿತೀವಿ. ಈ ಆದಿ ಮಹೋತ್ಸವನ್ನ ಯಾವ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಅಂತ ಕೇಳ್ತಾ ಇದೀನಿ ರೈಟ್. ಪುಣೆ, ಪಾಟ್ನಾ, ನ್ಯೂ ಡೆಲ್ಲಿ ಅಂಡ್ ಗ್ಯಾಂಗ್ಟಾಕ್ ರೈಟ್. ನ್ಯಾಷನಲ್ ಟ್ರೈಬಲ್ ಫೆಸ್ಟಿವಲ್ 2019 ವಿಲ್ ಬಿ ಆರ್ಗನೈಸ್ಡ್ ಅಟ್ ವಿಚ್ ಪ್ಲೇಸ್ ಇನ್ ಇಂಡಿಯಾ ರೈಟ್. ಪುಣೆ, ಪಾಟ್ನಾ, ನ್ಯೂ ಡೆಲ್ಲಿ ಅಂಡ್ ಗ್ಯಾಂಗ್ಟಾಕ್. ಸೊ ಇದನ್ನ ಆದಿ ಮಹೋತ್ಸವ ಅಂತಾನು ಕರೀತಾರೆ. ಓಕೆ, ಆನ್ಸರ್ ನ ನೋಡೋಣ. ಸೊ ಆನ್ಸರ್ ಬಂದ್ಬಿಟ್ಟು ಓಕೆ, ಸೊ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಇಟ್ ಈಸ್ ಆನ್ಸರ್ ಸಿ. ಎಲ್ಲಿ ನಡೀತು ಅಂದ್ರೆ ನವದೆಹಲಿಯಲ್ಲಿ ನಡೀತು ರೈಟ್. ಸೊ ನವೆಂಬರ್ 16 30 ತಾರೀಕವರೆಗೂ. ಸೊ ಏನು ಆದಿ ಮಹೋತ್ಸವ ಎಲ್ಲಿ ನಡೀತು ಅಂದ್ರೆ ನವದೆಹಲಿ ನಡೀತು. ನೋಡಿ ಈ ತರ ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಬುಡಕಟ್ಟು ಜನಾಂಗದವರನ್ನ ಅವ್ರು ಏನ್ ಮಾಡ್ತಾರೆ, ಇನ್ವೈಟ್ ಮಾಡ್ತಾರೆ. ಸೊ ಅವರು ತಯಾರಿಸುವಂತಹ ಅವ್ರ ಕುಶಲಕಾರ್ಮಿಕ ಏನಿರುತ್ತೆ, ಅವ್ರು ಏನೇನು ರೆಡಿ ಮಾಡಿರ್ತಾರೆ, ಈಗ ಬುಟ್ಟಿ ಹೆಣದಿರ್ಬೋದು, ಬಿದಿರು ಕೋಲಿಂದ ಏನಾದ್ರು ಅವರು ತಯಾರು ಮಾಡೋದು ಆ ತರದ್ದೆಲ್ಲ ಇರ್ಬೋದು, ಅಥವಾ ಅವ್ರು ಏನು ಹನಿ ಕರೆಕ್ಷನ್ ಇರ್ಬೋದು, ಅವ್ರದ್ದೆಲ್ಲ ಏನ್ ಐಟಮ್ಸ್ ಇರುತ್ತೆ ಅದನ್ನೆಲ್ಲ ತಗೊಂಡು ಎಕ್ಸಿಬಿಷನ್ ತರ ಅವ್ರು ಏನ್ ಮಾಡ್ತಾರೆ, ಎಕ್ಸಿಬಿಟ್ ಮಾಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಮಾರಾಟ ಮಳಿಗೆನೂ ಆಗುತ್ತೆ, ಜೊತೆಗೆ ಅವರ ಕಲೆಗಳೇನಿರುತ್ತೆ, ಅವರ ಡ್ಯಾನ್ಸ್ ಗಳಿರ್ಬೋದು, ನೃತ್ಯಗಳು ಅಂದ್ರೆ ಸಿಂಗಿಂಗ್ ಇರ್ಬೋದು, ಅವರ ನೃತ್ಯಗಳು, ಅವರವ್ರ ಏನ್ ಕಲೆ ಏನಿದೆ ಅದನ್ನೆಲ್ಲ ಬಂದು ಒಂದು ಪ್ರಸ್ತುತ ಪಡಿಸ್ಲಿಕ್ಕೆ ಒಂದು ವೇದಿಕೆಯನ್ನ ಮಾಡ್ಕೊಡ್ತಾರೆ. ಸೊ ಟ್ರೈಬ್ಸ್ ಇಂಡಿಯಾ ಅಂತ ಹೇಳಿ ರೈಟ್. ಸೊ ಈ ಟ್ರೈಬ್ಸ್ ಅಂದ್ರೆ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ರೈಟ್. ಬುಡಕಟ್ಟು ಜನಾಂಗದ ಒಂದು ಮಂತ್ರಾಲಯ ಸಚಿವಾಲಯ ಸಪರೇಟ್ ಆಗಿದೆ ಗವರ್ಮೆಂಟ್ ಆಫ್ ಇಂಡಿಯಾದ. ಸೊ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅವರು ಜೊತೆಗೆ ಟ್ರೈಬ್ಸ್ ಇಂಡಿಯಾ ಅನ್ನೋ ಒಂದು ಕಾನ್ಸೆಪ್ಟ್ ನ ಹಾಕೊಂಡು ಸೊ ಅವರು ಟ್ರಾಫಿಟ್ ಅವರು ನಡೆಸ್ತಾರೆ ಈ ಆದಿ ಮಹೋತ್ಸವನ ರೈಟ್. ಸೊ ಇದು ಇಂಪಾರ್ಟೆಂಟ್, ಸೆಲೆಬ್ರೇಷನ್ ಆಫ್ ಸ್ಪಿರಿಟ್ ಆಫ್ ಟ್ರೈಬಲ್ ಕ್ರಾಫ್ಟ್, ಕಲ್ಚರ್ ಅಂಡ್ ಕಾಮರ್ಸ್
ಈ ವರ್ಷದ ಧ್ಯೇಯವಾಕ್ಯ ಆಗಿದ್ದಿದ್ದು. ರೈಟ್, ಧ್ಯೇಯವಾಕ್ಯಗಳು ಕೇಳೇ ಕೇಳ್ತಾರೆ, ಯಾವ್ದಾದ್ರು ಸೆಲೆಬ್ರೇಷನ್ಸ್ ಇರೋದು, ಸಮಾವೇಶಗಳೇನಿರುತ್ತೆ, ಆ ಸಮಾವೇಶಗಳ ಏನು ಧ್ಯೇಯವಾಕ್ಯಗಳೇನಿರುತ್ತೆ ಆ ಧ್ಯೇಯವಾಕ್ಯಗಳನ್ನ ಡೆಫಿನೆಟ್ ಆಗಿ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. ಸೊ ಆದಿ ಮಹೋತ್ಸವದ, ರೈಟ್, ಆದಿ ಮಹೋತ್ಸವ ಅಥವಾ ನ್ಯಾಷನಲ್ ಟ್ರೈಬಲ್ ಫೆಸ್ಟಿವಲ್ ಏನಿದೆ ಆ ಟ್ರೈಬಲ್ ಫೆಸ್ಟಿವಲ್ದು ಥೀಮ್ ಅಥವಾ ಧ್ಯೇಯವಾಕ್ಯ ಏನಾಗಿತ್ತು, ಆದಿ ಮಹೋತ್ಸವದ ಧ್ಯೇಯವಾಕ್ಯ ಏನಾಗಿತ್ತು ಕೇಳ್ತಾರೆ, ಸೆಲೆಬ್ರೇಷನ್ ಆಫ್ ಸ್ಪಿರಿಟ್ ಆಫ್ ಟ್ರೈಬಲ್ ಕ್ರಾಫ್ಟ್ ಕಲ್ಚರ್ ಅಂಡ್ ಕಾಮರ್ಸ್. ನೋಡಿ, ನಮ್ಮ ಸ್ಟೂಡೆಂಟ್ಸ್, ಹಲವಾರು ಸ್ಟೂಡೆಂಟ್ಸ್ ಅಥವಾ ಇವನ್ ಮ್ಯಾಗಝೀನ್ಸ್ ಗಳಲ್ಲಿ, ಮಂತ್ಲಿ ಮ್ಯಾಗಝೀನ್ಸ್ ಏನಿರುತ್ತೆ ಅಲ್ಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಇದನ್ನ ಗೂಗಲ್ ಟ್ರಾನ್ಸ್ಲೇಟ್ ಮಾಡಿ ಹಾಕ್ಬಿಡ್ತಾರೆ. ರೈಟ್, ಸೆಲೆಬ್ರೇಷನ್ ಅಂದ್ರೆ ಸಂತೋಷ ಕೂಟ, ರೈಟ್, ಆತರ ಹಾಕ್ಬಿಡ್ತಾರೆ. ರೈಟ್, ಆತರ ಅದನ್ನ ಬಿಟ್ಕೋಬಾರ್ದಲ್ಲ. ರೈಟ್, ಸೊ ಅಂದ್ರೆ ನಮ್ಮ ಈ ಇಂಗ್ಲಿಷ್ ಅಲ್ಲಿ ಆಗಿರ್ಬೋದು ಅಥವಾ ಕನ್ನಡದಲ್ಲೂ, ಕನ್ನಡದಲ್ಲೂ ಇದೇ ತರ ಕೊಟ್ಬಿಡ್ತಾರೆ, ಸೆಲೆಬ್ರೇಷನ್ ಆಫ್ ಸ್ಪಿರಿಟ್ ಅಂತ ಕೊಟ್ಬಿಡ್ತಾರೆ ಕೆಲವೊಂದ್ಸತಿ. ಡೆಫಿನೆಟ್ ಆಗಿ ನಿಮ್ಗೆ ಟ್ರಾನ್ಸ್ಲೇಟೆಡ್ ವರ್ಷನ್ ಮೋಟೋ ಏನು ಕೊಡಲ್ಲ, ಥೀಮ್ ಏನಿರುತ್ತೆ ಅದು ಯಾವ ಇಂಗ್ಲಿಷ್ ಅಲ್ಲಿ ಇದ್ರೆ ಇಂಗ್ಲಿಷ್ ಅಲ್ಲೇ ಕೊಡ್ತಾರೆ, ಹಿಂದಿಲಿ ಇದ್ರೆ ಹಿಂದಿಲೇ ಕೊಡ್ತಾರೆ, ಕನ್ನಡದಲ್ಲಿ ಇದ್ರೆ ಕನ್ನಡದಲ್ಲಿ ಕೊಡ್ತಾರೆ. ಹಾಗಾಗಿ ಈ ಥೀಮ್ ಅನ್ನ ನೀವು ನೀವು ಏನ್ ಮಾಡಬಾರ್ದು, ಆ ಮ್ಯಾಗಝಿನ್ ಗಳಲ್ಲೆಲ್ಲ ಏನು ಟ್ರಾನ್ಸ್ಲೇಟೆಡ್ ವರ್ಷನ್ಸ್ ಕೊಟ್ಟಿರ್ತಾರೆ ಅದನ್ನ ನೆನ್ಬಿಟ್ಕೋಬೇಡಿ. ಮೇಜರ್ ಆಗಿ ಅಥವಾ ಮೂಲತಃ ಏನು ಅದ್ರಲ್ಲಿ ಇಂಗ್ಲಿಷ್ ಅಲ್ಲಿ ಇದ್ರೆ ಕನ್ನಡದಲ್ಲಿ ಇರುತ್ತೋ ಹಿಂದಿಲಿ ಇರುತ್ತೋ ಅದನ್ನೇ ನೆನ್ಬಿಟ್ಕೋಬೇಕು. ರೈಟ್, ಆದಿ ಮಹೋತ್ಸವದ ಯಾತ್ರ ಇದೆ, ಇಂಗ್ಲಿಷ್ ಅಲ್ಲಿ ಇದೆ, ಸೆಲೆಬ್ರೇಷನ್ ಆಫ್ ಸ್ಪಿರಿಟ್ ಆಫ್ ಟ್ರೈಬಲ್ ಕ್ರಾಫ್ಟ್ ಕಲ್ಚರ್ ಅಂಡ್ ಕಾಮರ್ಸ್ ಅನ್ನುವಂಥದ್ದು ಧ್ಯೇಯವಾಕ್ಯ ಆಗಿರುತ್ತೆ. ರೈಟ್, ಅತಿ ಹೆಚ್ಚು ಜನಸಂಖ್ಯೆ, ಅತಿ ಹೆಚ್ಚು ಬುಡಕಟ್ಟು ಜನಾಂಗಗಳ ಜನಸಂಖ್ಯೆ ಯಾವ ರಾಜ್ಯದಲ್ಲಿ ಇದೆ, ಕಮೆಂಟ್ ಸೆಕ್ಷನ್ ಕಮೆಂಟ್ ಹಾಕಿ. ಅತಿ ಹೆಚ್ಚು ಜನಸಂಖ್ಯೆ, ಬುಡಕಟ್ಟು ಜನಾಂಗದ ಜನಸಂಖ್ಯೆ ಯಾವ ರಾಜ್ಯದಲ್ಲಿದೆ? ರೈಟ್, ಮಧ್ಯಪ್ರದೇಶದಲ್ಲಿದೆ, ಮಧ್ಯಪ್ರದೇಶ. ರೈಟ್, ಓಕೆ, ನೆಕ್ಸ್ಟ್ ಒನ್ ಕರಾಟ್. ರೈಟ್, CARAT, ಕರಾಟ್ ಇಸ್ ಎ ಬಯಲಾಟರಲ್ ನೇವಿ ಎಕ್ಸೈಸ್ ಆಫ್ USA ವಿತ್ ವಿಚ್ ಕಂಟ್ರಿ? ರೈಟ್, ಕರಾಟ್ ಅನ್ನುವಂಥದ್ದು ಬಯಲಾಟರಲ್ ಎಕ್ಸಸೈಸ್, USA ಅವ್ರು ನಡೆಸ್ತಕ್ಕಂತ ಒಂದು ಎಕ್ಸಸೈಸ್. USA ಮತ್ತು ಯಾವ ದೇಶಗಳ ನಡುವೆ, USA ಮತ್ತು ಯಾವ ದೇಶಗಳ ನಡುವೆ ಕರಾಟ್ ಬಯಲಾಟರಲ್ ಎಕ್ಸಸೈಸ್, ನೇವಲ್ ಎಕ್ಸಸೈಸ್ ನಡೆಯುತ್ತೆ ಅಂತ ಬಿಟ್ಟು ಕೇಳಿದ್ದೀನಿ ನಾನು. ರೈಟ್, ಕರಾಟ್ ಇಸ್ ಎ ಬಯಲಾಟರಲ್ ನೇವಿ ಎಕ್ಸಸೈಸ್ ಆಫ್ USA ವಿತ್ ವಿಚ್ ಕಂಟ್ರಿ? ಇಂಡಿಯಾ, ಶ್ರೀಲಂಕಾ, ಜಪಾನ್, ಬಾಂಗ್ಲಾದೇಶ್. ನಾಲ್ಕು ಆಪ್ಷನ್ ಗಳನ್ನ ಕೊಟ್ಟಿದ್ದೇನೆ ನಾನು, ಇಂಡಿಯಾ, ಶ್ರೀಲಂಕಾ, ಜಪಾನ್, ಬಾಂಗ್ಲಾದೇಶ್. USA ಜೊತೆ ಯಾವ ಕಂಟ್ರಿ ಸೇರ್ಕೊಂಡು ಈ ಎಕ್ಸಸೈಸ್ ಅನ್ನ ಮಾಡ್ತಾರೆ ಅಂತ ಬಿಟ್ಟು ನಾನು ಕೇಳಿದ್ದೇನೆ. ಇಂಡಿಯಾ, ಶ್ರೀಲಂಕಾ, ಜಪಾನ್ ಅಂಡ್ ಬಾಂಗ್ಲಾದೇಶ್, ನಾಲ್ಕು ಆಪ್ಷನ್ ಕೊಟ್ಟಿದ್ದೆ. ಅಗೇನ್ ಎಕ್ಸಸೈಸ್ ಬಂತಲ್ವಾ, ನಾಲ್ಕು ಪಾಯಿಂಟ್ ನೆನ್ಬಿಟ್ಕೋಬೇಕು. ಒಂದು ಎಕ್ಸಸೈಸ್ ನೇಮ್ ಕರಾಟ್ ಅನ್ನೋದು ಎಕ್ಸಸೈಸ್ ನೇಮ್. ರೈಟ್, ಸೊ ಸೆಕೆಂಡ್ ಒನ್ ಈಸ್ USA, USA ವಿತ್ ಈಚ್ ಕಂಟ್ರಿ ನೋಡೋಣ. ಥರ್ಡ್ ಒನ್ ಈಸ್ ಇದು ನೇವಿನ ಆರ್ಮಿನ ಎಕ್ಸಸೈಸ್, ಇದು ಯಾವುದು, ಇಟ್ ಈಸ್ ನೇವಿ ಎಕ್ಸಸೈಸ್. ಫೋರ್ತ್ ಒನ್ ಎಲ್ಲಿ ನಡೆಯಿತು? ರೈಟ್, ಸೊ ಆನ್ಸರ್ ನ ನೋಡೋಣ, ಇಟ್ ಈಸ್ ದ ಎಕ್ಸಸೈಸ್ ಬಿಟ್ವೀನ್ USA ಅಂಡ್ ಬಾಂಗ್ಲಾದೇಶ್. ರೈಟ್, ಸ್ವಲ್ಪ ಜನ, ತುಂಬಾ ಜನರಿಗೆ ಗೊತ್ತಿರ್ಲಿಕ್ಕಿಲ್ಲ ಇದು. ಸೊ USA ಮತ್ತು ಬಾಂಗ್ಲಾದೇಶ್ ನಡುವೆ ನಡೆದಂತಹ ಒಂದು ಎಕ್ಸಸೈಸ್. ಈ ಕರಾಟ್ ಅಂದ್ರೆ ಫುಲ್ ಫಾರ್ಮ್ ಏನಂದ್ರೆ ಕೋಆಪರೇಷನ್ ಅಫ್ಲೋಟ್ ರೆಡಿನೆಸ್ ಅಂಡ್ ಟ್ರೈನಿಂಗ್ ಅಂತ ಅರ್ಥ. ಕೋಆಪರೇಷನ್ ಅಫ್ಲೋಟ್ ರೆಡಿನೆಸ್ ಅಂಡ್ ಟ್ರೈನಿಂಗ್ ಅಂತ ಅರ್ಥ ಅಂದ್ರೆ, ಇಲ್ಲಿ ಬಾಂಗ್ಲಾದೇಶ್ ನಡೀತು ಈ ಸತಿ ಅದು. ಬಾಂಗ್ಲಾದೇಶ್ ಅಂದ್ರೆ ನೇವಿ ಎಕ್ಸಸೈಸ್ ಇದು. ರೈಟ್, ಸೊ ನೌಕಾಪಡೆಯ ಒಂದು ಸಮರಾಭ್ಯಾಸ, ಬಾಂಗ್ಲಾದೇಶ ಮತ್ತು USA, ಬಾಂಗ್ಲಾದೇಶ್ ಮತ್ತೆ USA ನಡೆದಂತ ಒಂದು ಸಮರಾಭ್ಯಾಸ. ರೈಟ್, ಸಮರಾಭ್ಯಾಸ ಅಂತಂದ್ರೆ ನಾಲ್ಕು ಪಾಯಿಂಟ್ ನೆನ್ಬಿಟ್ಕೋಬೇಕು ಅಂತ ಹೇಳಿದೀನಿ. ಒಂದು ಹೆಸರು ಕೋಆಪರೇಷನ್ ಆಫ್ ಫ್ಲೋಟ್ ರೆಡಿನೆಸ್ ಅಂಡ್ ಟ್ರೈನಿಂಗ್ ಕರಾಟ್ ಅನ್ನುವಂಥದ್ದು ಎಕ್ಸಸೈಸ್ ನೇಮ್. ಯಾವ ಎರಡು ರಾಷ್ಟ್ರಗಳ ನಡುವೆ, USA ಮತ್ತು ಬಾಂಗ್ಲಾದೇಶ ರಾಷ್ಟ್ರಗಳ ನಡುವೆ. ಮೂರನೇದು ಇದು ನೇವಿ ಎಕ್ಸಸೈಸ್. ರೈಟ್, ನಾಲ್ಕನೇದು ಎಲ್ಲಿ ನಡೀತು, ಈ ಸತಿ ಬಾಂಗ್ಲಾದೇಶ ಅಲ್ಲಿ ನಡೆದಿದೆ. ರೈಟ್, ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದೀನಿ. ವಿಚ್ ಲಾನ್ ಟೆನಿಸ್ ಪ್ಲೇಯರ್ ಈಸ್ ಅಟ್ ದ ಫಸ್ಟ್ ಪೊಸಿಷನ್ ಅಕಾರ್ಡಿಂಗ್ ಟು ರೀಸೆಂಟ್ಲಿ ರಿಲೀಸ್ಡ್ ATP ರ್ಯಾಂಕಿಂಗ್ಸ್ 2019? ರೈಟ್, ಅಸೋಸಿಯೇಷನ್ ಆಫ್ ಟೆನ್ನಿಸ್ ಪ್ರೊಫೆಷನಲ್ಸ್. ರೈಟ್, ಟೆನ್ನಿಸ್ ಕ್ರೀಡೆಗಳಲ್ಲಿ ಇತ್ತೀಚೆಗೆ ನಂಬರ್ ಒನ್ ಯಾರು ಅಂತ ಹೇಳ್ಬಿಟ್ಟು ಇಲ್ಲಿ ಕೇಳಿದೀನಿ. ರೋಜರ್ ಫೆಡರರ್, ನೊವಾಕ್ ಜೊಕೊವಿಕ್, ರಫೇಲ್ ನಡಾಲ್, ರೋಡ್ ಲ್ಯಾಬರ್. ರೈಟ್, ಸೊ ಲಾನ್ ಟೆನ್ನಿಸ್ ಆಟಗಾರರು ಯಾರು ನಂಬರ್ ಒನ್ ಅಂತ ಕೇಳಿದೀನಿ. ರೋಜರ್ ಫೆಡರರ್, ನೊವಾಕ್ ಜೊಕೊವಿಕ್, ರಫೇಲ್ ನಡಾಲ್, ಲಾರ್ಡ್ ಲ್ಯಾವರ್. ATP ಅಂದ್ರೆ ಅಸೋಸಿಯೇಷನ್ ಆಫ್ ಟೆನ್ನಿಸ್ ಪ್ರೊಫೆಷನಲ್ಸ್ ಅಂತ ಹೇಳಿ. ಸೊ ಟೆನ್ನಿಸ್ ಕ್ರೀಡೆಯಲ್ಲಿ ಇತ್ತೀಚೆಗೆ ನಂಬರ್ ಒನ್ ಯಾರು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಕ್ವಶನ್ ಕೇಳ್ತಾ ಇದೀನಿ. ರೈಟ್, ಸೊ ನಾನು ಡಿಸ್ಕಷನ್ ಮಾಡುವಂತ ವೇ, ರೈಟ್, ನಿಮ್ಗೆ ಮೆಸೇಜಸ್ ಏನಿದೆ ಅಥವಾ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಇದೆ ಅದು ಕರೆಕ್ಟ್ ಆಗಿ ಕನ್ವೆ ಆಗ್ತಿದೆ ಅಲ್ವಾ. ಈ ರೀತಿಯಾಗಿ ನಾವು ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಹಾಫ್ ಅನ್ ಅವರ್ ಟು 45 ಮಿನಿಟ್ಸ್ ನಾವು ಈ ತರ ಕ್ವಶನ್ ಆನ್ಸರ್ಸ್ ಡಿಸ್ಕಷನ್ ಮಾಡ್ತೀವಿ. ಅದಾದ ನಂತರ ನೆಕ್ಸ್ಟ್ 50 ಮಿನಿಟ್ಸ್ ಏನಿರುತ್ತೆ, ಸೊ ಅದನ್ನ ನೆಕ್ಸ್ಟ್ ಕ್ಲಾಸ್ ಅಥವಾ ಕಾನ್ಸೆಪ್ಟ್ಸ್ ಏನಿರುತ್ತವೆ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಕರೆಂಟ್ ಅಫೇರ್ಸ್ ಕಾನ್ಸೆಪ್ಟ್ಸ್ ಏನಿರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಗೆ ಇದು ಬಂದಿದೆ, ಅದು
ಸಿಟಿಸನ್ ಅಮೆಂಡ್ಮೆಂಟ್ ಬಿಲ್ ಬಂದಿದೆ, ಅಥವಾ ಕಾಶ್ಮೀರ್ ಇಶ್ಯೂ ಇರ್ಬೋದು, ಅಥವಾ ನಮ್ಗೆ ಇವಾಗ ವಾಪಸ್ ಏನೇನು ಇಂಪ್ರೂವ್ಮೆಂಟ್ ಗವರ್ಮೆಂಟ್ ಪಾಲಿಸಿ ಪ್ರಾಬ್ಲಮ್ಸ್ ಬರ್ತಿರ್ತವೆ, ಅಥವಾ ಏನೇನು ಚೇಂಜಸ್ ಬರುತ್ತೆ, ಅಮೆಂಡ್ಮೆಂಟ್ಸ್ ಏನ್ ಬರ್ತಿರ್ತವೆ ಅನ್ನೋದ್ರ ಬಗ್ಗೆ ನಾವು ಅದನ್ನು ಡಿಸ್ಕಷನ್ ಮಾಡ್ತಾ ಇರ್ತೀವಿ 15-20 ಮಿನಿಟ್ಸ್, ರೈಟ್? ಸೊ ಆ ರೀತಿನೂ ಮಾಡ್ಬೋದು. ಅಥವಾ ಈ ಈ ನಮ್ಮ ಸ್ಟೂಡೆಂಟ್ಸ್ ಗಳಲ್ಲಿ ಅತಿ ಹೆಚ್ಚು ಜನ PSA ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರ ಅಲ್ವಾ, ಯಾರೆಲ್ಲ PSA ಎಕ್ಸಾಮ್ಸ್ ಗೆ ಪ್ರಿಪೇರ್ ಆಗ್ತಿದ್ರ ವೈ ಅಂತ ಹೇಳಿ ಟೈಪ್ ಮಾಡಿ, ಎಸ್ ಅಂತ ಹೇಳಿ ಟೈಪ್ ಮಾಡಿ, ವೈ ಅಂತ ಹೇಳಿ ಟೈಪ್ ಮಾಡಿ. ಈ ನಮಗೇನ್ ಸ್ಟೂಡೆಂಟ್ಸ್ ನೀವು ಆನ್ಲೈನ್ ಇದಿರಲ್ಲ, PSA ಎಕ್ಸಾಮ್ಸ್ ಯಾರೆಲ್ಲ ಬರೀತಿದ್ರ ವೈ ಅಂತ ಹೇಳಿ, KPSC ಎಕ್ಸಾಮ್ಸ್ ಯಾರೆಲ್ಲ ಬರೀತಿದ್ರ ಅಥವಾ KPSC ಎಕ್ಸಾಮ್ ಅದನ್ನ ಮಾತ್ರ ಬರೀತಿದ್ರ, ಈ PSA ಎಕ್ಸಾಮ್ ಬರೀತಿಲ್ಲ ಅಂದ್ರೆ ಕೆ ಅಂತ ಟೈಪ್ ಮಾಡಿ. ಓನ್ಲಿ KPSC ಸರ್ PSA ಟ್ರೈ ಮಾಡ್ತಾ ಇಲ್ಲ ಅನ್ನೋರು ಕೆ ಅಂತ ಟ್ರೈ ಮಾಡಿ. ಎಸ್, ವೆರಿ ಗುಡ್. ಸೊ ಎರಡು ಜನ ಇದಾರೆ ನಮ್ಮಲ್ಲಿ. ಸೊ ಅಂದ್ರೆ ಕೆಎಸ್ ಫಿಲಿಮ್ಸ್ ಅಲ್ಲಿ ಫಿಲಿಮ್ಸ್ ಗೆ ಹೆಲ್ಪ್ ಆಗುವಂತ ನಾಲೆಡ್ಜು ಇದೆ ಇಲ್ಲಿ, ಜೊತೆಗೆ PSI ಗೆ ಯೂಸ್ ಆಗುವಂತಹ ಕ್ವೆಶನ್ಸ್ ಇದೆ ಇಲ್ಲಿ, ರೈಟ್? ಸೊ ಸುಮಾರು ಜನ ನಮ್ಗೆ ಫ್ರೆಂಡ್ಸ್ ಇಲ್ಲಿ ಜಾಯ್ನ್ ಆಗಿದ್ದಾರೆ, ರೈಟ್? ಸೊ ಈ ರೀತಿಯಾದಂತಹ ಏನು ನಾಲೆಡ್ಜ್ ಇದೆ, ಸೊ ನಿಮ್ಗೆ ಕನ್ವೆ ಆಗ್ತಾ ಇರುತ್ತೆ. ಎಕ್ಸಾಮ್ ಅಲ್ಲಿ ಈ ತರ ಬರುತ್ತೆ, ನಿಮ್ಗೆ ಇದನ್ನ PDF ನ ಡೌನ್ಲೋಡ್ ಮಾಡಿ, ಡೌನ್ಲೋಡ್ ಮಾಡಿ ನೀವು ಇದನ್ನ ರಿವೈಸ್ ಮಾಡ್ಬೋದು. ಇನ್ನೊಂದು ಕ್ಲಾಸ್ ಎಂಡ್ ಆದ ತಕ್ಷಣ, ಕ್ಲಾಸ್ ಎಂಡ್ ಆದ ತಕ್ಷಣ ನಿಮ್ಗೆ ಒಂದು 20-25 ಮಿನಿಟ್ಸ್ ಆದ್ಮೇಲೆ ಇದು ಅಪ್ಲೋಡ್ ಆಗುತ್ತೆ, ಈ ವಿಡಿಯೋ ಅಪ್ಲೋಡ್ ಆಗುತ್ತೆ. ಇದಕ್ಕೆ ನೀವು ನನ್ನ ಕ್ಲಾಸ್ ಗೆ ಎನ್ರೋಲ್ ಆಗ್ಬೇಕು, ರೈಟ್? ಅಲ್ಲಿ ಫಾಲೋ ಅಥವಾ ನೋಟಿಫೈ ಮೀ ಅಂತ ಇದೆಯಲ್ವಾ, ಅಲ್ಲಿ ನಿಮ್ಗೆ ಎನ್ರೋಲ್ ಅಂತ ಇರುತ್ತೆ. ನಮ್ಗೆ ನಮ್ಮ ವಿಡಿಯೋನ ಅಥವಾ ನಮ್ಮ ಈ ಕ್ಲಾಸ್ ಅನ್ನ ಎನ್ರೋಲ್ ಮಾಡ್ಕೊಂಡ್ರೆ ಅವಾಗ ನಿಮ್ಗೆ ಈ ಇದೇನಾಗುತ್ತೆ, PDF ನ ಡೌನ್ಲೋಡ್ ಮಾಡುವಂತ ಆಪ್ಷನ್ ಸಿಗುತ್ತೆ. ಈ PDF ನ ಡೌನ್ಲೋಡ್ ಮಾಡಿ ರಿವೈಸ್ ಮಾಡ್ಕೊಳ್ಳಿ ಮತ್ತೆ, ರೈಟ್? ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ರಫೇಲ್ ನಡಾಲ್, ರೈಟ್? ರಫೇಲ್ ನಡಾಲ್ ಇಸ್ ಬ್ಯಾಕ್ ಟು ನಂಬರ್ ಒನ್, ರೈಟ್? ಸೊ ಇವಾಗ ಟೆನ್ನಿಸ್ ಆಟಗಾರರಲ್ಲಿ ನಂಬರ್ ಒನ್ ಆಟಗಾರ ಯಾರು ಅಂತಂದ್ರೆ ಇದು ರಫೇಲ್ ನಡಾಲ್ ಅವರು ಆಗಿರ್ತಾರೆ, ರೈಟ್? ಸೊ ನೆಕ್ಸ್ಟ್ ಹೋಗ್ತಾ ಇದೀನಿ. ವರ್ಲ್ಡ್ ಸುನಾಮಿ ಡೇ ಈಸ್ ಸೆಲೆಬ್ರೇಟೆಡ್ ಆಲ್ ಓವರ್ ದ ವರ್ಲ್ಡ್ ಆನ್ ವಿಚ್ ಡೇ, ರೈಟ್? ವಿಶ್ವ ಸುನಾಮಿ ದಿನ ಅಂತ ಹೇಳ್ಬಿಟ್ಟು ನಾವು ಯಾವ ದಿನದಂದು ಆಚರಣೆ ಮಾಡ್ತೀವಿ? ವಿಶ್ವ ಸುನಾಮಿ ದಿನ, ಎಸ್. ವರ್ಲ್ಡ್ ಸುನಾಮಿ ಡೇ ಈಸ್ ಬೀಂಗ್ ಸೆಲೆಬ್ರೇಟೆಡ್ ಆಲ್ ಓವರ್ ದ ವರ್ಲ್ಡ್ ಆನ್ ವಿಚ್ ಡೇಟ್? 4th November, 5th November, 6th November, 2nd November. ಜನ ಫ್ರೆಂಡ್ಸ್ ಪೋಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ರೆ, 2 seconds, 3 seconds, 5 seconds ಅಲ್ಲೆಲ್ಲ ಆನ್ಸರ್ ಮಾಡ್ತಿದ್ರೆ, ಇಟ್ಸ್ ವೆರಿ ಗುಡ್. ಸೊ ರಿವೈಸ್ ಚೆನ್ನಾಗಿ ಮಾಡಿದ್ರೆ ಅಂತ ಅರ್ಥ. ಸೊ ಮ್ಯಾಗಝಿನ್ ಗಳಲ್ಲಿ ಅಥವಾ ನಿಮ್ಗೆ ರೆಗ್ಯುಲರ್ ಕರೆಂಟ್ ಅಫೇರ್ಸ್ ಅನ್ನ ನೀವು ರಿವೈಸ್ ಮಾಡ್ಬೇಕು. ಒಂದೇ KPSC ಅಥವಾ PSI ಎಕ್ಸಾಮ್ ಗಳಲ್ಲಿ ಕರೆಂಟ್ ಅಫೇರ್ಸ್ ನ ತುಂಬಾ ಚೆನ್ನಾಗಿ ಔಟ್ ಆಫ್ ಔಟ್ ನಾವು ಏನು ಔಟ್ ಆಫ್ ಔಟ್ ಮಾರ್ಕ್ಸ್ ಗಳನ್ನ ನೀವು ಸೊ ಏನು ಪಾರ್ಟಿಸಿಪೇಟ್ ಬೇಕು ಅಂತಂದ್ರೆ, ಎಸ್, ನೀವು ಕರೆಂಟ್ ಅಫೇರ್ಸ್ ಅನ್ನ ಡೆಫಿನೆಟ್ ಆಗಿ ನೀವು ಏನು ರಿವೈಸ್ ಮಾಡ್ತಿರ್ಬೇಕು, ರೈಟ್? ಸೊ ದಿಸ್ ಇಸ್ ಪೋಲ್. ನಾನು ಯಾಕೆ ಹಾಕಿದೆ ಅಂದ್ರೆ, ಜಸ್ಟ್ ಯಾರೆಲ್ಲ ರಿವೈಸ್ ಮಾಡ್ತಾ ಇದೀರಾ ಅದರಲ್ಲಿ ಟಾಪ್. ಸೊ ದಿಸ್ ಇಸ್ ಯಾರು, ಕೌಶಲ್ಯ ಅವರು, ಸೊ ಫಸ್ಟ್ ಶೀಸ್ ಅ ಫಸ್ಟ್ ಒನ್. ಸೊ ಪಲ್ಲವಿ ಅವರು ಸೆಕೆಂಡ್ ಬಂದಿದ್ರೆ, ಬಸವರಾಜ್ ಅವರು ಥರ್ಡ್, ರೈಟ್? ಸೊ ಪೋಲಿಂಗ್ ಅಲ್ಲಿ ನಮ್ಗೆ ಯಾವ್ದಾರ ಈಗ ಕೋಟ್ಯಾಧಿಪತಿ ಇಲ್ಲಿ ಹೇಳ್ತಾರಲ್ವಾ, ಸೊ ಫಸ್ಟ್ ಫಾಸ್ಟೆಸ್ಟ್ ಫಿಂಗರ್ಸ್ ಟೆಸ್ಟ್ ಅಂತೇಳಿ, ಅದರಲ್ಲಿ ಇವರು ನಂಬರ್ ಒನ್, ರೈಟ್? ಸೊ ನೆಕ್ಸ್ಟ್ ರ್ಯಾಂಕಿಂಗ್ ಇಲ್ಲಿ ಬಂದಿದೆ, ರೈಟ್? ನಿಮ್ಮ ರ್ಯಾಂಕಿಂಗ್ ಇಲ್ಲಿದೆ, ನೀವು ನೋಡ್ಕೊಳ್ಬಹುದು, ರೈಟ್? ಸೊ ಥ್ಯಾಂಕ್ ಯು. ಒಂದು ಜಸ್ಟ್ ಒಂದು ಫನ್ ಗೋಸ್ಕರ ಇದನ್ನ ನಾನು ಕ್ರಿಯೇಟ್ ಮಾಡಿದೆ, ರೈಟ್? ಸೊ ವರ್ಲ್ಡ್ ಸುನಾಮಿ ಡೇ ಈಸ್ ಸೆಲೆಬ್ರೇಟೆಡ್ ಆನ್ ವಿಚ್ ಡೇಟ್? ಇಟ್ ಈಸ್ ಆನ್ ನವೆಂಬರ್ 5th, ರೈಟ್? ಸೊ 2004ರಲ್ಲಿ ನಮ್ಗೆ ಸುನಾಮಿ ಬಂದಿತ್ತು. ಸೊ ಯಾವಾಗ, ನವೆಂಬರ್ 5ನೇ ತಾರೀಕು. ಅದಾದ ನಂತರ ಪ್ರತಿ ವರ್ಷ ಅಂದ್ರೆ ನಾವು 2015ನೇ ವರ್ಷದಿಂದ ನಾವೇನ್ ಮಾಡ್ತೀವಿ, ಸುನಾಮಿ ಅವೇರ್ನೆಸ್ ಡೇ ಅಂತ ಹೇಳ್ಬಿಟ್ಟು ನಾವು ಆಚರಣೆ ಮಾಡ್ತೀವಿ, ರೈಟ್? ಸೊ ಪ್ರಕೃತಿ ವಿಕೋಪ, ಸುನಾಮಿ ಹೇಗೆ ಬರುತ್ತೆ ಹೇಗಾದ್ರೆ, ರೈಟ್? ಸುನಾಮಿ ಅಂದ್ರೆ ಏನು ಆಕ್ಚುಲಿ, ರೈಟ್? ನೋಡಿ, ಇದು ಸಮುದ್ರದ ಅಲೆ ಅಲ್ವಾ, ಇದು ಖಂಡ, ರೈಟ್? ಇದು ಖಂಡ ಅಥವಾ ಕಾಂಟಿನೆಂಟ್, ದಿಸ್ ಓಷನಿಕ್ ಕ್ರಸ್ಟ್, ರೈಟ್? ಇದು ಸಾಮುದ್ರಿಕ ಚಿಪ್ಪು, ಇದು ಖಂಡಾಂತರ ಚಿಪ್ಪು, ರೈಟ್? ನೋಡಿ, ಭೂಮಿಯನ್ನ ನಾವು ಮೂರು ರೀತಿಯಾಗಿ ಡಿವೈಡ್ ಮಾಡಿದೀವಲ್ಲ, ಒಂದು ಕ್ರಸ್ಟ್ ಪಾರ್ಟ್, ಇನ್ನೊಂದು ಮ್ಯಾಂಟಲ್ ಪಾರ್ಟ್, ಇನ್ನೊಂದು ಕೋರ್ ಪಾರ್ಟ್, ರೈಟ್? ಈ ಕ್ರಸ್ಟ್ ಪಾರ್ಟ್ ಬಗ್ಗೆ ನಾವು ಮಾತಾಡೋಣ, ಅಂದ್ರೆ ಭೂಚಿಪ್ಪಿನ ಬಗ್ಗೆ. ಭೂಚಿಪ್ಪು, ಶಿಲಾಪಾಕ, ಕೇಂದ್ರ ವಲಯ, ಮೂರು ರೀತಿಯಾಗಿ ನಾವು ಡಿವೈಡ್ ಮಾಡಿ. ಈ ಏನು ಮೇಲ್ಗಡೆ ಏನಿದೆ, ಭೂಚಿಪ್ಪು ಏನಿದೆ ಅಥವಾ ಕ್ರಸ್ಟ್ ಪಾರ್ಟ್ ಏನಿದೆ, ಅಗೇನ್ ಇಟ್ ಇಸ್ ಡಿವೈಡೆಡ್ ಇನ್ ಟು ಕಾಂಟಿನೆಂಟಲ್ ಕ್ರಸ್ಟ್ ಮತ್ತೆ ಓಷನಿಕ್ ಕ್ರಸ್ಟ್, ರೈಟ್? ದಿಸ್ ಇಸ್ ಕಾಂಟಿನೆಂಟಲ್ ಕ್ರಸ್ಟ್, ಖಂಡಾಂತರ ಭೂಚಿಪ್ಪು, ಇದು ಸಾಗರಿಕ ಭೂಚಿಪ್ಪು, ಓಷನಿಕ್ ಕ್ರಸ್ಟ್. ಈ ಖಂಡಾಂತರ ಮತ್ತು ಇದೇನಿದೆ ಓಷನಿಕ್ ಕ್ರಸ್ಟ್ ಇದೆಯಲ್ಲ, ಇದು ಒಂದೇ ಸತಿ ಮಿಕ್ಸ್ ಆಗಲ್ಲ. ನೋಡಿ, ಇಲ್ಲಿ ನಾವು ಕೂತ್ಕೊಂಡಿದ್ವಿ ಬೀಚ್ ಅಲ್ಲಿ ಅಂತಂದ್ರೆ, ನೋಡುವಾಗ ನಾವು ಸಮುದ್ರ ಒಂದೇ ಮಟ್ಟದಲ್ಲಿ ಇದೆ ಅನ್ನೋತ್ರ ಕಾಣಿಸುತ್ತೆ, ಆದ್ರೆ ಸಮುದ್ರದ ಕೆಳಗಡೆ ಹೋದ್ರೆ ಬೇರೆ ಬೇರೆ ಏನಾಗುತ್ತೆ, ಭೂಸ್ವರೂಪಗಳು ಕಂಡು ಬರ್ತವೆ, ರೈಟ್? ಸೊ ಇದು ನಮ್ಗೆ ಫಸ್ಟ್ ಕಾಂಟಿನೆಂಟಲ್ ಶೆಲ್ಫ್ ಇರುತ್ತೆ, ಅದು ಹೋಗ್ತಾ ಹೋಗ್ತಾ ಏನಾಗುತ್ತೆ, ಕಾಂಟಿನೆಂಟಲ್ ಸ್ಲೋಪ್ ಆಗುತ್ತೆ. ಒಂದೇ ಸರಿ ಏನಾಗುತ್ತೆ, ಆಳ ಸಿಗುತ್ತಲ್ವಾ, ಕಾಂಟಿನೆಂಟಲ್ ಸ್ಲೋಪ್. ಮುಂದೆ ಹೋಗ್ತಾ ಹೋಗ್ತಾ ಸೊ ಈ ತರ ಬೇರೆ ಸಮುದ್ರದ ಆಳ ಮಟ್ಟದಲ್ಲಿ ಬೇರೆ ಬೇರೆ ಬಯಲಿನ ಪ್ರದೇಶಗಳು ಸಿಗ್ತವೆ. ಸೊ ಈ ಸಮುದ್ರದ ಆಳ ಮಟ್ಟದಲ್ಲಿ ಅಥವಾ ಸಮುದ್ರದ ಅಡಿಯಲ್ಲಿ
ಅಕಸ್ಮಾತಾಗಿ ಭೂಕಂಪಗಳು ಆಯ್ತು ಅಂತಂದ್ರೆ ಈ ವೈಬ್ರೇಷನ್ಸ್ ಏನಿದೆ, ಈ ವೈಬ್ರೇಷನ್ಸ್ ಇಂದ ಎನರ್ಜಿ ಯಾವ್ದಕ್ಕೆ ಸಿಗುತ್ತಂದ್ರೆ ಈ ವೇವ್ಸ್ಗೆ ಸಿಗುತ್ತೆ ಅಥವಾ ಟೈಡ್ಸ್ಗೆ ಸಿಗುತ್ತೆ, ಈ ಉಬ್ಬರವಿಳಿತಕ್ಕೆ ಸಿಗುತ್ತೆ. ಈ ಉಬ್ಬರವಿಳಿತ ಯಾವಾಗ ಬಂದು ಈ ಕಾಂಟಿನೆಂಟಲ್ ಸ್ಲೋಪ್ಗೆ ಅಂದ್ರೆ ಖಂಡಾಂತರ ಇಳಿಜಾರಿಗೆ ಯಾವಾಗ ತಾಗುತ್ತೆ, ಅದು ಎಷ್ಟು ವೇಗದಲ್ಲಿ ತಾಗುತ್ತೆ ಅಷ್ಟು ವೇಗವಾಗಿ ಏನಾಗುತ್ತೆ ಎತ್ತರಕ್ಕೆ ಹೋಗುತ್ತೆ ಅಲೆ. ಈ ಎತ್ತರಕ್ಕೆ ಹೋಗುವ ಅಲೆ ಅಂದ್ರೆ ನಾವೇನ್ ಕರಿತೀವಿ ಅಂದ್ರೆ ಸುನಾಮಿ ಅಂತ ಕರಿತೀವಿ. ಸುನಾಮಿ ಇದು ಜಪಾನೀಸ್ ಟರ್ಮ್, ಇದು ಜಪಾನ್ ಭಾಷೆಯಲ್ಲಿ ಸುನಾಮಿ ಅಂತಂದ್ರೆ ಹಾರ್ಬರ್ ವೇವ್ಸ್ ಅಂತ ಅರ್ಥ, ಅಂದ್ರೆ ಬಂದರಿನ ಅಲೆಗಳು ಅಂತ ಅರ್ಥ. ಹಾರ್ಬರ್ ಅಂದ್ರೆ ಬಂದರು, ವೇವ್ಸ್ ಅಂದ್ರೆ ಅತ್ಯಂತ ಗುಣವಾದಂತ ಅಲೆಗಳು ಅಂತ ಅರ್ಥ, ರೈಟ್. ಸೊ ಸಮುದ್ರದ ಅಡಿಭಾಗದಲ್ಲಿ ಭೂಕಂಪಗಳು ಉಂಟಾದ್ರೆ ಅವಾಗ ಮಾತ್ರ ನಮ್ಗೇನಾಗುತ್ತೆ ಆ ಭೂಕಂಪದ ಎನರ್ಜಿ ಏನಾಗುತ್ತೆ ಉಬ್ಬರವಿಳಿತಗಳಲ್ಲಿ ಏನಾಗುತ್ತೆ ಸೇರಿಕೊಳ್ಳುತ್ತೆ, ರೈಟ್. ಭೂಕಂಪದ ಈ ಅರ್ಥಕ್ವೇಕ್ ಎನರ್ಜಿ ಏನಾಗುತ್ತೆ, ಇಟ್ ವಿಲ್ ಮಿಕ್ಸ್ ಅಪ್ ವಿತ್ ದ ಟೈಡ್ಸ್, ರೈಟ್. ಏನಾಗುತ್ತೆ ಹೈಯೆಸ್ಟ್ ಎನರ್ಜಿ ಫ್ರೀಕ್ವೆನ್ಸಿ ಜಾಸ್ತಿ ಆಗುತ್ತೆ, ಈ ತರ ಅಲೆಗಳು ಜಾಸ್ತಿ ಆಗ್ತವೆ, ಅಲೆಗಳು ಜಾಸ್ತಿ ಆಗ್ತಾ ಆಗ್ತಾ ಬಂದು ಹೆಚ್ಚಿನ ವೇಗದಲ್ಲಿ ಬಂದು ಇಲ್ಲಿಗೆ ಕಾಂಟಿನೆಂಟಲ್ ಸ್ಲೋಪ್ಗೆ ಅಪ್ಪಳಿಸ್ತವೆ. ಅಪ್ಪಳಿಸಿ ಏನಾಗುತ್ತೆ ರಿವರ್ಸ್ ಆಗಿ ಓ ದೊಡ್ಡ ದೊಡ್ಡ ಅಲೆಗಳ ರೂಪದಲ್ಲಿ ಏನಾಗ್ತವೆ ನಮ್ಮ ಕೋಸ್ಟಲ್ ಏರಿಯಾಸ್ ಅನ್ನ ಕರಾವಳಿ ಭಾಗವನ್ನ ಹೋಗಿ ನಾಶಪಡಿಸ್ತವೆ. ರಿಮೆಂಬರ್ ಸಾಗರಿಕ ಅಂದ್ರೆ ಸಾಗರಗಳ ತಳಮಟ್ಟದಲ್ಲಿ ಭೂಕಂಪಗಳ ಆದ್ರೆ ಮಾತ್ರ ನಮ್ಗೆ ಸುನಾಮಿ ಉಂಟಾಗುತ್ತೆ. ಭೂಮಿಯಲ್ಲಿ ಏನೋ ಉಂಟಾಗುವಂತಹ ಭೂಕಂಪಗಳು ಅಂದ್ರೆ ಭೂಮಿಯ ಮೇಲೆ ಕಾಂಟಿನೆಂಟಲ್ ಏನಾದ್ರೂ ನಮ್ಗೆ ಅರ್ಥಕ್ವೇಕ್ ಆಯ್ತಂದ್ರೆ ಅದರಿಂದ ಸುನಾಮಿ ಬರಲ್ಲ. ಎರಡನೇದು ಸುನಾಮಿಯಿಂದ ಕಾಂಟಿನೆಂಟಲ್ ಇದ್ದಂತಹ ಮಿಡಲ್ ಆಫ್ ದಿ ಕಾಂಟಿನೆಂಟ್ ಅಲ್ಲಿ ನಮ್ಗೆ ನಾಶ ಆಗಲ್ಲ, ಖಂಡಗಳ ಮಧ್ಯಭಾಗ ಏನಿರುತ್ತೆ ಸುನಾಮಿಯಿಂದ ನಾಶ ಆಗಲ್ಲ, ಯಾಕಂದ್ರೆ ಸುನಾಮಿಯಿಂದ ದೂರ ಇರುತ್ತೆ. ಸುನಾಮಿಯಿಂದ ನಾಶವಾಗುವಂತಹ ಭಾಗ ಯಾವ್ದಂದ್ರೆ ಕರಾವಳಿ ಭಾಗ, ರೈಟ್. ಇವಾಗ ಸುನಾಮಿ ಬಂತು ನಮ್ಮ ಕರ್ನಾಟಕದಲ್ಲಿ ಅಂತಂದ್ರೆ ಈ ಮೂರು ಡಿಸ್ಟಿಕ್ ಯಾವ್ದು ಉಡುಪಿ ಮಂಗಳೂರು ಮತ್ತೆ ಉತ್ತರ ಕನ್ನಡ ಏನಿದೆ ಆ ಡಿಸ್ಟಿಕ್ ನಾಶ ಆಗುತ್ತೆ, ಅದ್ರ ಹೊರತಾಗಿ ಗುಲ್ಬರ್ಗ ಯಾದಗಿರಿವರೆಗೂ ಬರಲ್ಲ ಅದು, ರೈಟ್. ಸುನಾಮಿ ಬಂದ್ರೆ ಅಲ್ಲಿ ಕರಾವಳಿ ಭಾಗ ಮಾತ್ರ ನಾಶ ಆಗುತ್ತೆ. ಇದನ್ನ ಎಕ್ಸಾಂಪಲ್ ಕೇಳಿದ್ದಾರೆ, ರೈಟ್. ಭೂಖಂಡಗಳ ಮೇಲಾಗುವಂತ ಭೂಕಂಪಗಳಿಂದ ಸುನಾಮಿ ಉಂಟಾಗುತ್ತೆ ಕೇಳಿದರೆ ದಟ್ ಈಸ್ ರಾಂಗ್. ಸಮುದ್ರದ ಅಡಿಮಟ್ಟದಲ್ಲಿ ಭೂಕಂಪಗಳಾದ್ರೆ ಮಾತ್ರ ಸುನಾಮಿ ಬರುತ್ತೆ. ಎರಡನೇದು ಸುನಾಮಿಗಳಿಂದ ಕಾಂಟಿನೆಂಟ್ ಮಿಡಲ್ ಕಾಂಟಿನೆಂಟ್ ನಾಶ ಆಗುತ್ತೆ ಅಂತ ಕೇಳಿದ್ದಾರೆ, ನೋ ದಟ್ ಈಸ್ ರಾಂಗ್, ರೈಟ್. ಸೊ ಸುನಾಮಿ ಬಂದ್ರೆ ಕೇವಲ ಕರಾವಳಿ ಭಾಗ ಮಾತ್ರ ನಾಶ ಆಗುತ್ತೆ, ರೈಟ್. ಸೊ ಇದು ಇನ್ಫಾರ್ಮೇಶನ್ ನಿಮ್ಗೆ ಸಿಕ್ಕಿದೆ ಅನ್ಕೊಳ್ತಾನೆ. ಡೆಫಿನೆಟ್ ಆಗಿ ನಿಮ್ಗೆ ಈ ಎಲ್ಲ ಕ್ವಶನ್ಸ್ ನಿಮ್ಗೆ ಹೆಲ್ಪ್ಫುಲ್ ಆಗಿದೆ. ಯಾರೆಲ್ಲ ಫ್ರೆಂಡ್ಸ್ ಆನ್ಲೈನ್ ಇದ್ದೀರಾ, ಸೊ ಎಲ್ಲ ಇನ್ಫಾರ್ಮೇಶನ್ ನಿಮ್ಗೆ ಸರಿಯಾಗಿ ಸಿಗ್ತಾ ಇದ್ರೆ ನಂಗೊಂದು ಥಮ್ಸ್ ಅಪ್ ಮಾಡಿ. ಎಸ್, ರೈಟ್. ಸೊ ದಿಸ್ ಇಸ್ ಟೈಮ್ ಟು ಕನ್ಕ್ಲೂಡ್, ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಬಿಫೋರ್ ಗೋಯಿಂಗ್, ರೈಟ್, ಹೋಗೋಕ್ಕಿಂತ ಮುಂಚೆ ಒಂದು ಇನ್ಫಾರ್ಮೇಶನ್ ಕೊಡ್ತೇನೆ ನಿಮ್ಗೆ. ಎಸ್, ಡೆಫಿನೆಟ್ ಆಗಿ ಇದೊಂದು ಮಾಹಿತಿ ನಿಮ್ಗೆ ಹೆಲ್ಪ್ಫುಲ್ ಆಗುವಂತ ಮಾಹಿತಿ, ರೈಟ್. ಸೊ ನೀವು ಅನ್ಅಕಾಡೆಮಿ ಅನ್ನೋಂತ ಒಂದು ಆಪ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ಬೋದು ಆಲ್ರೆಡಿ, ರೈಟ್. ಅನ್ಅಕಾಡೆಮಿ ಅನ್ನೋಂತ ಒಂದು ಆಪ್ ಅನ್ನ ನೀವು ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಂಡಿರ್ಬೋದು. ಆ ಅನ್ಅಕಾಡೆಮಿ ಆಪ್ ಓಪನ್ ಮಾಡಿದಾಗ ಈ ರೀತಿ ಕಾಣಿಸುತ್ತೆ ನಿಮ್ಗೆ, ರೈಟ್. ಆ ಆಪ್ ಅನ್ನ ಪ್ರೊಫೈಲ್ ಅನ್ನ ನೀವು ಫಿಲ್ ಮಾಡ್ಬೇಕು, ನಿಮ್ಮ ಹೆಸರನ್ನ, ನಿಮ್ಮ ಏನೋ ಡೀಟೇಲ್ಸ್ ಕೇಳುತ್ತೆ ಗೂಗಲ್ ಡೀಟೇಲ್ಸ್ ಅಥವಾ ಏನ್ ನಿಮ್ಗೆ ಡೀಟೇಲ್ಸ್ ಕೇಳುತ್ತೆ, ಫೋನ್ ನಂಬರ್ ಏನ್ ಕೇಳುತ್ತೆ ಅದನ್ನ ಫಿಲ್ ಮಾಡಿ. ಸೊ ಅದಾದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಸೊ ಈ ರೀತಿ ಓಪನ್ ಆದಾಗ ಇಲ್ಲಿ ಪ್ಲಸ್ ಅನ್ನೋಂತ ಮಾರ್ಕ್ ಇದೆ, ಈ ಮಾರ್ಕ್ ಅನ್ನ ನೀವು ಪ್ರೆಸ್ ಮಾಡಿದ್ರೆ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ಓಪನ್ ಆಗ್ತಾಗ ನೋಡಿ ಇಲ್ಲಿ ಎಪಿ ಆಂಧ್ರ ಪ್ರದೇಶದ್ದು ಅಥವಾ ತಮಿಳ್ನಾಡು ತೆಲಂಗಾಣದಿದೆ, ಇದನ್ನ ಪ್ರೆಸ್ ಮಾಡಿದಾಗ ಇಲ್ಲಿ ವಾಪಸ್ ಕರ್ನಾಟಕ PSC ಅಂತ ಬರುತ್ತೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ. ಈ ಕರ್ನಾಟಕ PSC ಅನ್ನ ನೀವು ಟೈಪ್ ಮಾಡಿದ್ರೆ ಇಲ್ಲಿ KPSC ಗೆ ಸಂಬಂಧಿಸಿದಂತ ಹಲವಾರು ವಿಡಿಯೋಗಳು ನಿಮ್ಗೆ ಬರ್ತವೆ. ನಾನು ನಂತರ ಹಲವಾರು ಎಜುಕೇಟರ್ಸ್ ನಿಮ್ಗೆ ವಿಡಿಯೋಸ್ ಇಲ್ಲಿ ಸಿಗ್ತವೆ. ಸೊ ಆ ವಿಡಿಯೋಸ್ ಅಲ್ಲಿ ಎರಡ್ ತರ ವಿಡಿಯೋಸ್ ಇದೆ, ಒಂದು ಸ್ಪೆಷಲ್ ಕ್ಲಾಸ್ ವಿಡಿಯೋಸ್, ಇಲ್ಲಿ ನಿಮ್ಗೆ ನೋಡಿ ಈ ತರ ಬರುತ್ತೆ. ಸೊ ಸ್ಪೆಷಲ್ ಕ್ಲಾಸ್ ವಿಡಿಯೋಸ್ ಅಂತ, ಈಗ ನೀವೇನು ನೋಡ್ತಾ ಇದ್ರಲ್ಲ ದಿಸ್ ಇಸ್ ಸ್ಪೆಷಲ್ ಕ್ಲಾಸ್ ವಿಡಿಯೋ ಇದು, ರೈಟ್. ಇದು ಎಲ್ಲರಿಗೂ ಮುಕ್ತವಾಗಿ ದೊರೆಯುತ್ತೆ. ಸೊ ಯಾರು ಸಬ್ಸ್ಕ್ರೈಬ್ ಆಗ್ತಾರೆ ಆಗಲ್ಲ, ಸೊ ಇದನ್ನ ನೀವು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ನನ್ನ ಫಾಲೋ ಮಾಡಿದಾಗ ನೀವು ನೋಟಿಫಿಕೇಶನ್ ಬರುತ್ತೆ, ಅದನ್ನ ಎಲ್ಲರೂ ಆಕ್ಸೆಸ್ ಪಡಿಬಹುದು. ನನ್ನ ವಿಡಿಯೋಸ್ ನಾನು ಏನ್ ಎವ್ರಿ ಡೇ ಕ್ಲಾಸ್ ಮಾಡ್ತೀನಿ, ನಾನು ಈ ಕ್ಲಾಸ್ ಏನ್ ಮಾಡಿದ್ನಲ್ಲ ಇವತ್ತು ನಿಮ್ಗೆ ಏನ್ ಹೇಳ್ಕೊಟ್ಟೆ ಒನ್ ಅವರ್, ಇದೇ ರೀತಿ ನಾನು ಏನ್ ಮಾಡ್ತಿರ್ತೀನಿ ಎವ್ರಿ ಡೇ ಮೂರ್ ತಾಸ ನಾನು ಕ್ಲಾಸ್ ತಗೊಳ್ತೀನಿ ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ಅಲ್ಲಿ. ಜಿಯೋಗ್ರಫಿ ತಗೊಳ್ತಾ ಇದೀನಿ ಮತ್ತೆ ಕರೆಂಟ್ ಅಫೇರ್ಸ್ ತಗೊಳ್ತಾ ಇದೀನಿ. ನನ್ನ ಕ್ಲಾಸ್ ಅನ್ನ ನಂತರ ಹಲವಾರು ಎಜುಕೇಟರ್ಸ್ ಬೇರೆ ಬೇರೆ ವಿಷಯಗಳ ಬಗ್ಗೆ ನಿಮ್ಗೆ ಪಾಠ ಮಾಡ್ತಿರ್ತಾರೆ. ಆ ಎಲ್ಲಾ ಆಕ್ಸೆಸ್ ನಿಮ್ಗೆ ಸಿಗ್ಬೇಕು ಅಂತಂದ್ರೆ ಇಲ್ಲಿ ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಇದೆ, ಇದನ್ನ ನೀವು ಪ್ರೆಸ್ ಮಾಡಿದ್ರೆ ಸೊ ಈ ರೀತಿಯಾದಂತಹ ಒಂದು ಪ್ಲಾನ್ ಓಪನ್ ಆಗುತ್ತೆ, ರೈಟ್. ಈ ಪ್ಲಾನ್ ಅಲ್ಲಿ 1 ತಿಂಗಳು, 3 ತಿಂಗಳು, 6 ತಿಂಗಳು, 1 ವರ್ಷ, 2 ವರ್ಷ ಈ ತರ ನಿಮ್ಗಿದೆ. ಸೊ ಇದನ್ನ ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಕೋಬಹುದು. ಬಟ್ ಪ್ರೆಸೆಂಟ್ ಡೇ ನೀವು ಏನ್ ಮಾಡಿ ಅಂದ್ರೆ, ಇವತ್ತೇನ್ ಮಾಡಿ ಅಂತಂದ್ರೆ 1 ಮಂತ್ಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. 1 ಮಂತ್ಗೆ ನೀವು ಸೆಲೆಕ್ಟ್ ಮಾಡಿದ್ರೆ ಈ ರೀತಿಯಂತ ಒಂದು ಪೇಜ್ ಓಪನ್ ಆಗುತ್ತೆ. ಈ ಪೇಜ್ ನೋಡಿ, ಇಲ್ಲಿ ರೆಫರಲ್ ಕೋಡ್ ಅಂತ ಒಂದು ಕಾಲಮ್ ಇದೆ. ಈ ರೆಫರಲ್ ಕೋಡ್ ಕಾಲಮ್ ಅಲ್ಲಿ NANDII ಅಂತ ಹೇಳ್ಬಿಟ್ಟು ನೀವು ಟೈಪ್ ಮಾಡಿದ್ರೆ ಇಲ್ಲಿ 1400 ರುಪೀಸ್ ಇರುತ್ತೆ ನಿಮ್ಗೆ. ಆಕ್ಚುಲಿ ಒಂದು ತಿಂಗಳಿಗೆ 1400 ರೂಪಾಯಿ ಆಕ್ಚುಲಿ ರೇಟ್ ಅದು. ಬಟ್ ನನ್ನ ರೆಫರಲ್ ಕೋಡ್ ನೀವು ಯೂಸ್ ಮಾಡಿದ್ದೆ ಅದಲ್ಲಿ ನಿಮ್ಗೆ ಆಫರ್ ಇದೆ, ರೈಟ್. ಸೊ ಈ ಮಂತ್ ಎಂಡ್ ಲಾಸ್ಟ್ ಅದು. ಸೊ ಈ ಮಂತ್ ಎಂಡ್ ಒಳಗಡೆ ನೀವು ತಗೊಂಡ್ರೆ ಸೊ 249 ರುಪೀಸ್ ನಿಮ್ಗೆ ಏನಾಗುತ್ತೆ, ಸೊ ಒಂದು ತಿಂಗಳಲ್ಲಿ ನೀವು ಆಕ್ಸೆಸ್ ಅನ್ನ ಪಡಿಬಹುದು. ಆಕ್ಸೆಸ್ ಅನ್ನ ಪಡೆದು ನೀವು ನೆಕ್ಸ್ಟ್ ನಿಮ್ಮ ಇತರ ಪೇಮೆಂಟ್ ಅಂದ್ರೆ ಇಲ್ಲಿ
ರೆಫರಲ್ ಕೋಡ್ ಅಲ್ಲಿ ನೀವು ಎನ್ ಎ ಎನ್ ಡಿ ಐ ರೈಟ್, ಸೊ ಈ ತರ ಎನ್ ಎ ಎನ್ ಡಿ ಡಬಲ್ ಐ ಎನ್ ಎ ಎನ್ ಡಿ ಡಬಲ್ ಐ ನನ್ ರಿಲೇಟ್ ಡಿ ಡಬಲ್ ಐ ಇದನ್ನ ಹೊಡೆದು ಅಪ್ಲೈ ಅಂತ ಕೊಟ್ರೆ ಇಲ್ಲಿ ನಿಮ್ಗೆ ಡಿಸ್ಕೌಂಟ್ ಆಗಿ 249 ರೂಪಾಯಿ ಬರುತ್ತೆ. ಅದನ್ನ ನೀವು ಪೇಮೆಂಟ್ ಮಾಡೋದಾಯ್ತಂದ್ರೆ ಆ ಪೇಮೆಂಟ್ ಮೋಡ್ ಅಂದ್ರೆ ನೀವು ಬ್ಯಾಂಕ್ ಇಂದ ಆದ್ರೂ ಮಾಡ್ಬೋದು ರೈಟ್, ಸೊ ಗೂಗಲ್ ಪೇ ಆಪ್ ಇಂದ ಆದ್ರೂ ನೀವು ಮಾಡ್ಬೋದು, ಯು ಪಿ ಐ ಆಪ್ ಗಳನ್ನ ನೀವು ಬಳಕೆ ಮಾಡಿ ಇದನ್ನ ಪೇ ಮಾಡ್ಬೋದು. ಇದನ್ನ ಪೇ ಮಾಡಿದ್ದಲ್ಲಿ ಈ ರೀತಿಯಾದಂತಹ ವಿಡಿಯೋಸ್ ನನಗೇನು ಪಾಠ ಮಾಡ್ತೀನಿ, ಈ ರೀತಿಯಾದಂತಹ ವಿಡಿಯೋಸ್ ಹಲವಾರು ವಿಡಿಯೋಗಳು ನಿಮ್ಗೆ ಸಿಗುತ್ತೆ ರೈಟ್. ಸೊ ಇದನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೀರಾ, ಸೊ ಅವರು ಎನ್ ಎ ಎನ್ ಡಿ ಡಬಲ್ ಐ ಅಂತ ರೆಫರಲ್ ಕೂಡ ನೀವು ಬಳಕೆ ಮಾಡ್ಕೋಬಹುದು ರೈಟ್. ಸೊ ಐ ಗೆಸ್ ನಾವೇನು ಮಾತಾಡಿದ್ವಿ ಒನ್ ಅವರು ಇಲ್ಲಿಂದ ನಾನು ಕ್ವಶನ್ ನ ಡಿಸ್ಕಶನ್ ಮಾಡಿದೀನಿ. ನನ್ನ ಈ ಪೇಜ್ ಅನ್ನ ಅಥವಾ ಈ ಕ್ಲಾಸ್ ಅನ್ನ ಏನ್ ಮಾಡಿ ಅಂತಂದ್ರೆ ಎನ್ರೋಲ್ ಮಾಡ್ಕೊಳ್ಳಿ. ಎನ್ರೋಲ್ ಮಾಡ್ಕೊಂಡಾಗ ಇದನ್ನ ಡೌನ್ಲೋಡ್ ಮಾಡ್ಬೋದು, ಮೇ ಬಿ ಒಂದ್ ಹಾಫ್ ಎನ್ ಅವರ್ ಆದ್ಮೇಲೆ ನಿಮ್ಗೆ ಅಪ್ಲೋಡ್ ಆಗುತ್ತೆ. ಇದು ವಿಡಿಯೋನು ಡೌನ್ಲೋಡ್ ಮಾಡ್ಬೋದು, PDF ನ ಡೌನ್ಲೋಡ್ ಮಾಡ್ಬೋದು. ಈ PDF ನ ಡೌನ್ಲೋಡ್ ಮಾಡಿ ನೀವು ಪದೇ ಪದೇ ರಿಪೀಟೆಡ್ ಆಗಿ ರಿವೈಸ್ ಮಾಡಿದಾಗ ಡೆಫಿನೆಟ್ ಆಗಿ ಹೆಲ್ಪ್ಫುಲ್ ಆಗುತ್ತೆ ರೈಟ್. ನೆಕ್ಸ್ಟ್ ಕ್ಲಾಸ್ ಬಂದ್ಬಿಟ್ಟು ನಾನು ನಿಮ್ಗೆ ನೋಟಿಫಿಕೇಶನ್ ಆಗುತ್ತೆ. ಸೊ ಈ ಕಾಲಮ್ ಅಲ್ಲಿ ನೀವು ಆಪ್ ಅನ್ನ ಡೌನ್ಲೋಡ್ ಮಾಡಿ ಈ ಕಾಲಮ್ ಅಲ್ಲಿ ನಂದೀಶ್ ನಂದು ಅಂತ ಹೇಳಿ ಹೊಡೆದ್ರೆ, ಸೊ ನಂದೀಶ್ ಕುಮಾರ್ ಸಿ ಅಂತ ಹೊಡೆದ್ರೆ, ಸೊ ಅವಾಗ ನಂದು ಪ್ರೊಫೈಲ್ ಓಪನ್ ಆಗುತ್ತೆ. ನನ್ನ ಪ್ರೊಫೈಲ್ ನ ಫಾಲೋ ಮಾಡಿ ನನ್ನ ನೆಕ್ಸ್ಟ್ ಕ್ಲಾಸಸ್ ಫ್ರೀ ಕ್ಲಾಸಸ್ ಇರ್ಬೋದು ಅಥವಾ ಅನ್ಅಕಾಡೆಮಿ ಪ್ಲಸ್ ಯಾವ್ದೇ ನಂದು ಯೂಟ್ಯೂಬ್ ಕ್ಲಾಸ್ ಇರ್ಬೋದು ಅದು ಯಾವಾಗ ಇರುತ್ತೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ರೈಟ್. ಸೊ ಮೇ ಬಿ ಸಂಡೇ ರೈಟ್, ಸೊ ಸಂಡೇ ನಾಳೆ ಇರಲ್ಲ, ಸೊ ಸಂಡೇ ಈವ್ನಿಂಗ್ ನಾವು ನಿಮ್ನ ಮತ್ತೆ ಫ್ರೀ ಕ್ಲಾಸಸ್ ಅಲ್ಲಿ ಮೀಟ್ ಮಾಡ್ತೇನೆ. ಯಾರೆಲ್ಲ ಜಾಯ್ನ್ ಆಗ್ತೀರಾ, ಸೊ ರೆಗ್ಯುಲರ್ ಆಗಿ ನಾನು ವಾಪಸ್ ಮತ್ತೆ ಅನ್ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಗೆ ಜಾಯ್ನ್ ಆಗ್ತೀನಿ ರೈಟ್. ಯಾರೆಲ್ಲ ಆನ್ಲೈನ್ ಇದ್ದೀರಾ ಒನ್ ಲಾಸ್ಟ್ ಟೈಮ್, ಸೊ ಒಂದು ಥಮ್ಸ್ ಅಪ್ ಮಾಡಿ ಅಂಡ್ ವೆರಿ ಗುಡ್ ನೈಟ್, ಸೊ ಹ್ಯಾಪಿ ವೀಕೆಂಡ್. ಸೊ ನಾಳೆ ನಾಡಿದ್ದು ಸಾಟರ್ಡೆ ಸಂಡೇ ಆಗಿರೋದ್ರಿಂದ ಸೊ ಎಂಜಾಯ್ ದ ವೀಕೆಂಡ್ ರೈಟ್. ಥ್ಯಾಂಕ್ ಯು ವೆರಿ ಮಚ್. Thank you.